विश कंटेनर है, विश कंटेनर है। ओ ललितम्नोरो नमस्कार ताई। नमस्कार बन्नी बन्नी नम मने दारिने मर्त होबिटिदीरा ಅನ್ಕೊಂಡಿದ್ದೆ ನಾವೆಲ್ಲ ನೆನಪಿದ್ದೀವಣ್ಣ। ಹಾಗೇನಿಲ್ಲಮ್ಮ, ವ್ಯಾಪಾರ ಸೀಸನ್ ಕೆಲಸ ಸ್ವಲ್ಪ ಜಾಸ್ತಿ, ನಿಂತ್ಕೊಂಡೆ ಮಾತಾಡ್ತಾ ಇದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ। ನಂದಿನಿ ಕಾಫಿ ತಗೊಂಡ್ ಬರಮ್ಮ। ಹೆಣ್ಣು ಹೆತ್ತೋರು ನಾವು, ಅರ್ಜೆಂಟ್ ಅರ್ಜೆಂಟ್ ಆಗಿ ಆಗೋಯ್ತು, ಮುಂದುವರಿಸ್ಬಿಡಿ। ಸರಿ ಬಿಡಿ। ಏನಮ್ಮ ನಂದಿನಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ। ಅಂದ ಹಾಗೆ ವಿಶ್ ಕಂಟೈನರ್ ಎಲ್ಲಮ್ಮ? ತಗೊಳ್ಳೋದು, ವ್ಯಾಪಾರ ಮಾಡೋದು, ನನ್ನೇನು ಧರ್ಮಾಧಿಕಾರಿ ಅನ್ಕೊಂಡಿಯೇನೋ? ಕಂಠ ವಿಷಕಂಠ, ಮೈಯೆಲ್ಲ ವಿಷಕಂಠ। ಜೀವನ ಮಾಡಕ್ಕೆ ಇರೋದೇ 5 ಎಕರೆ ಬಾಳೆ ತೋಟನಯ್ಯ, ನನ್ನ ಹೆಂಡತಿ ಮಕ್ಕಳು ಬೀದಿ ಪಾರ ಹಾಕ್ಬಿಡ್ತಾರಯ್ಯ, ಇನ್ನು ಒಂದೇ ಒಂದು ತಿಂಗಳು ಟೈಮ್ ಕೊಡ್ರಯ್ಯ, ನಿಮ್ ಸಾರನೆಲ್ಲ ತೀರ್ಸ್ಬಿಡ್ತೀನಿ। ಟೈಮ್ ಕೊಡ್ತೀನಿ, ಸಾಲ ತೀರ್ಸೋಕಲ್ಲ, ನಿನ್ನ ನನಗೆ ದುಡ್ಡಿಸ್ಕೊಂಡು ಕಾಲ್ ಹಿಡ್ಕೊಳ್ಳೋರ್ನ ಕಂಡ್ರೆ ಆಗಲ್ಲ। ಓ ನಮಸ್ಕಾರ। ಓಹೋ, ಏನ್ ಬೋರೇಗೌಡ, ಸಂಸಾರ ಸಮೇತ ಮನೆ ತನಕ ಬಂದ್ಬಿಟ್ಟಿದ್ಯಾ? ಮಗಳು ಮದುವೆ ಪತ್ರಿಕೆ ಕೊಡೋಣ ಅಂತ ಬಂದಿದ್ದೆ, ಹುಡುಗ ನಿಮ್ಮೂರ್ನೋನೆ। ನಮ್ಮೂರ್ನೋನ? ಯಾರ ಹುಡುಗ? ನಮ್ಮ ಮಂಡಿ ಲೆಕ್ಕ ಬರೀತಾ ಇದ್ರಲ್ಲ ಶಂಕರಪ್ಪ, ಅವ್ರ ಮಗ। ಬೇರೆ ಯಾವ್ದು ಒಳ್ಳೆ ಸಂಬಂಧ ಸಿಗ್ಲಿಲ್ವಾ ನಿನಗೆ? ಏನ್ ಮಾಡ್ಲಿ, ಇಬ್ರು ಒಂದೇ ಕಾಲೇಜಲ್ಲಿ ಓದ್ತಾ ಇದ್ರು, ಪ್ರೀತಿಸಿದ್ರು, ಪ್ರೀತಿಸೋರ್ನ ಬೇರೆ ಮಾಡೋ ಅಧಿಕಾರ ಯಾರಿಗೂ ಇಲ್ಲ ಅಂತ ಮಲ್ಲಿಕಾರ್ಜುನಯ್ಯ ನ್ಯಾಯ ತೀರ್ಮಾನ ಮಾಡಿದ್ರು। ಓಹೋ, ನಿಮ್ಮನೆ ವಿಷಯಕ್ಕೆ ನ್ಯಾಯ ಮಾಡಿ ತೀರ್ಮಾನ ಮಾಡೋಕೆ ಆ ಮಲ್ಲಿಕಾರ್ಜುನಯ್ಯ ಏನು ದೇವ್ರಾ? ಹೂ ಕಣಯ್ಯ, ಈ ಮಲ್ಲನಹಳ್ಳಿಗೆ ಆ ಮಲ್ಲಿಕಾರ್ಜುನ ತಾನೇ ದೇವ್ರು। ಅವ್ರ ಮಾತಲ್ಲೂ ಒಂದ್ ಸತ್ಯ ಇದೆ, ಅದನ್ನ ಕೇಳಿದ್ಮೇಲೆ ನನ್ ಮಗಳು ಈ ಹಳ್ಳಿಗೆ ಸೊಸೆ ಆಗೋಕೆ ಪುಣ್ಯ ಮಾಡಿದಾಳೆ ಅನ್ನಿಸ್ತು। ಅದಕ್ಕೆ ಮಲ್ಲಿಕಾರ್ಜುನಯ್ಯವ್ರ ಮನೇಲಿ ಲಗ್ನ ಕಟ್ಟಿ ಮೊದಲನೇ ಪತ್ರಿಕೆ ಅವ್ರಿಗೆ ಕೊಟ್ಟು ಈಗ ನಿನಗ್ ಪತ್ರಿಕೆ ಕೊಡೋಕ್ ಬಂದೆ। ನನ್ ಮಗಳ ಮದುವೆಗೆ ನೀವೆಲ್ಲರೂ ಬಂದು ಆಶೀರ್ವಾದ ಮಾಡ್ಬೇಕು। ಆಯ್ತು ಲಲಿತಾ, ಏನ್ರಿ ತಟ್ಟೆ ತಗೊಂಡ್ ಬಾ। ದೇವರು ಮದುವೆ ಮಾಡಿಸ್ತಾನಂತ ಮಾಡಿ ಊರಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಆ ಮಲ್ಲಿಕಾರ್ಜುನ ನಿಮ್ಮನ್ನು ಸುಮ್ಮನೆ ಬಿಡಬಹುದು, ಈ ಮಲ್ಲಿಕಾರ್ಜುನ ಬಿಡಲ್ಲ। ಇವನ್ ಸುಮ್ಮನಿದ್ರೆ ಶಾಂತ ಶಿವ, ಎದ್ದು ಬಂದ್ರೆ ರುದ್ರ ಶಿವ। यूनी ऊर्न काय्तिरो सिपाही मल्लिकार्जुन स्टेटमेंट आडिटर बेकंते कळिस्बिड्तीनि ऊरवरिगेल्ल मद्वे माडिस्तीरा नम्मनेलू मद्वेगे बंदिरो मग इदाने अन्नोदु मर्तुबिट्रा समय बंदाग एल्ल आगुत्ते हौदु हौदु हागे हेळि हेळि मोम्मगन तोरिस्तेने नन्न अज्जी माड्बिड्तीरा हंगल्ल पार्वती ना मने मनस हुड़गी बेकल्वा फोटो तगोळ्ळि नोडि हुड़गी नम मनेतनक्के चेन्नागिर्ताळे अंत ननगे अन्निस्ता इदे सूर्यंगू तुम्बा इष्ट आगताळे हुड़गियेनो चेन्नागिद्दाळे आद्रे सूर्यन ओंदु मातु हेळबेकल्वा सूर्यंगे नाने हेळ्दिरि अवनु नीवु हेगे हेळिद्रे हागे अंत नन्न हत्र हेळिदाने एल्ल नानु विचारिसिदिनि यजमानरे सिटीले इरोदु सदानंद गौड्रु अंत हुड़गी तंदे हेसरु दोड्ड बिजनेस मैन फारिनल्ले ओदिरोदु तुम्बा ओळ्ळे हुड़गी चिक्क यजमानरिगे हेळि माडिसिद जोड़ी ओहो अक्षते काळ हाकदष्टक्के नन्न केळ्ता इदीरि अन्नि इल्ल अम्म विचारिसि तिळ्ಕೊಂಡಿರಿ ಅಂತ ಹೇಳಿದ್ರು ಅದಕ್ಕೆ ನಾನು ಸ್ವಲ್ಪ ಅದು ನೀವು ಒಪ್ಪಿಗೆ ಕೊಟ್ರೆ ಮಾತ್ರನೇ ಅವರ ಮನೆಗೆ ಹೋಗಿ ಮಾತುಕತೆ ಆಡೋಣ ಅಂತ ಏನಂತೀರಾ ಏನಯ್ಯ ಅಲ್ಲಿ ನೋಡಿದ್ರೆ ಸಿಮೆಣೆ ಕಾಯಬೇಕು ಇಲ್ಲಿ ನೋಡಿದ್ರೆ ಬಸ್ ಕಾಯಬೇಕು ನಮ್ಮನೆ ಬರನೇ ಇಷ್ಟ ಆ ಸಿದಣ್ಣ ಬಂದೆ ಅಯ್ಯೋ ಗುದ್ಬಿಟ್ನಲ್ಲ ಸರ್ ಏನು ವಿಚಾರ ಮಾಡ್ಕೊಬಿಡಿ ಸರ್ ಸರ್ ನಿಮ್ಮ ಕಾಲಿಗೆ ಬಿಡಿ ಸರ್ ಏನು ಅನ್ಕೊಬಿಡಿ ಸರ್ ದಯವಿಟ್ಟು ಅಯ್ಯೋ ಅಯ್ಯೋ ಏನೇ ಜನ ಸುಮ್ಮನೆ ಟಚ್ ಮಾಡಿದಿಗೆ ಕಾಲಿಗೆ ನಮಸ್ಕಾರ ಮಾಡ್ಕೊಟ್ಟಿದ್ರು ನಮ್ಮ ಊರ್ ಟೆಂಟ್ ಅಲ್ಲಿ ಗೊತ್ತಿಲ್ಲದೆ ಕಾಲು ತುಳಿದಿದ್ದಕ್ಕೆ ಅವನು ಕಾಲೇ ಕತ್ತರಿಸ್ಬಿಡೋದ ಛೈ ಛೈ ಅದೊಂದು ಊರು ಅಂದ್ರೆ ಹೀಗಿರಬೇಕು ಎಕ್ಸ್ಕ್ಯೂಸ್ ಮೀ ಸರ್ ಸಾರಿ ಫಾರ್ ಡಿಸ್ಟರ್ಬೆನ್ಸ್ ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳ್ತೀರಾ वासामा बिन लादेन, तालिबान, काबुल नगर, अफगानिस्तान, केरा मुल्ला उमर। यस, और मावा। स्वामी, इवरिगू निम्गे एनु संबंध? इवरन्न याके हुडुक्ता इदीरा नीवु? अवरिगे बेजान दाढ़ी इदे, नमगे सिक्कापट्टे अंगड़ी इदे। दाढ़ी अंगड़ी ननगे एनु अर्थ आगता इल्ल, करेक्ट आगि हेळि स्वामी। सर, नम्दोंदु कटिंग शाप इदे। निन्ने इवरु बंदु शेविंग माड्कोंडु इदन्न होगबेकारे कोट्बिट्टु दुड्डु नाळे इल्ल कलेक्ट माडि अंत हेळिद्रु। अदक्के हुडुक्ता इदीनि। एनु? इवरु निन्न अंगडिगे बंदु शेविंग माड्स्कोंडोद्रा? कटिंग अंड शेविंग एरडु। ನೆಟ್ಗೋಗಿ ಬಲಕ್ಕೆ ತಿರುಗಿ ಎಡಕ್ಕೆ ತಿರುಗಿದ್ರೆ ಸರ್ ಒಂದು ಗಣಪತಿ ದೇವಸ್ಥಾನ ಬರುತ್ತೆ ಆ ಗಣಪತಿ ದೇವಸ್ಥಾನಕ್ಕೆ ಅಂಟ್ಕೊಂಡ್ರ ಹಾಗೇನೆ ಪೂಜಾರಪ್ಪನ ಮನೆ ಇರುತ್ತೆ ಸರ್ ಪೂಜಾರಪ್ಪನ ಮನೆ ಈಚೆ ಒಂದು ಜಗ್ಲಿ ಇರುತ್ತೆ ಆ ಜಗ್ಲಿ ಮೇಲೆ ಕುತ್ಕೊಂಡು ಇವರು ಪೇಪರ್ ಓದ್ತಿರ್ತಾರೆ ಅವ್ರನ್ನ ಅಲ್ಲೋಗಿ ನೋಡ್ಬೋದು ಸರ್ ನೀವು ಇವರು ಹೌದು ಸರ್ ಇವ್ರೆ ಅಂದ್ರೆ ಒಸಾಮಾ ಬಿನ್ ಲಾಡನ್ ಅಲ್ಲಿ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನ ಹೌದು ಸಮೇ ಏನಲೇ ಅಮೆರಿಕದವರೇ ಇವನ್ ಎಲ್ಲೋದ್ನ ಅಂತ ಸಾವಿರಾರು ಫ್ಲೈಟ್ ಸ್ಯಾಟಲೈಟ್ ಬಿಟ್ಟು ಹುಡುಕ್ತಾ ಇದಾರೆ ಇವನು ಪೂಜಾರಪ್ಪನ್ ಮನೆ ಜಗ್ಲಿ ಮೇಲೆ ಕೂತ್ಕೊಂಡು ಪೇಪರ್ ಓದ್ತಾ ಇರ್ತಾನ ಇದನ್ನ ನಾನು ನಂಬಬೇಕು ಎಷ್ಟೋ ದಿಮಾಕು ನಿನ್ಗೆ ನಿನ್ಗೆ ಗೊತ್ತು ತಾನೆ ಗೊತ್ತಿದ್ದು ನನ್ನ ಯಾಕೆ ಕೇಳಿದೆ ನಾನು ಗೊತ್ತು ನಿನಗೆ ಗೊತ್ತೋ ಇಲ್ವಾ ಅದೇ ಪ್ರಶ್ನೆ ನನಗೂ ಗೊತ್ತು ನೀನು ನೋಡಿದಾಗಿನ ಒಂತರ ಕಾಣ್ತಿದ್ದಲ್ಲ ಅದಕ್ಕೆ ಹೇಳ್ದೆ ಏನು ಹುಚ್ಚನ ತರ ಕಾಣ್ತಿದ್ದೀನಾ ನಾನು ನಿಮಗೆ ಹುಚ್ಚ ಅಂತ ಹೇಳಿದ್ನಾ ಅಂದ್ರೆ ನೀನು ಹುಚ್ಚನಾ ನಾನೇ ಹುಚ್ಚಾಗ್ಲಿ ಗೊತ್ತಿದ್ದು ಸುಳ್ಳು ಹೇಳ್ತಿದ್ದೀಯಲ್ಲ ಅದಕ್ಕೆ ನೀನು ಹುಚ್ಚ ನಾನೇ ಹುಚ್ಚಾಗ್ಲಿ ಹುಚ್ಚ ನೀನು ನಾನೇ ಹುಚ್ಚಾಗ್ಲಿ ಒಪ್ಪಳ ನೀನು ನಾನೇ ಹುಚ್ಚಾಗ್ಲಿ ಹುಚ್ಚನೇ ನೀನು ನೀನು ಹುಚ್ಚ ಸುಳ್ಳು ಹೇಳ್ತೀಯಾ ಹುಚ್ಚ ಒಪ್ಪಳಲೇ ಲೂಸು ಇವರತ್ರ ತಗ್ಲಾಕೊಂಡು ಹುಚ್ಚ ಅಲ್ಲ ಅನ್ನೋದಕ್ಕಿಂತ ಹುಚ್ಚ ಅಂತ ಒಪ್ಪಿಕೊಂಡು ಜೀವತ್ವಾಗಿ ಊರು ಸೇರ್ಕೊಳ್ಳೋದು ಒಳ್ಳೆದು ಹುಚ್ಚ ಅಂದ್ರೆ ಹೀಗಿರ್ಬಾರ್ದು ಹುಚ್ಚ ಅಂದ್ರೆ ಹೇಗಿರ್ಬೇಕು ಅಂತ हेलो एक्सक्यूज मी प्लीज सॉरी फॉर द डिस्टर्बेंस ये एड्रेस ಎಲ್ಲಿ ಬರುತ್ತೆ ಅಂತ ಹೇಳ್ತೀರಾ ಅಯ್ಯೋ ಇದೇ ಕೆಲಸ ಓಡಾಡ್ತಾವನಾ ಅಪ್ಪಾ ಅಪ್ಪಾ ಅಯ್ಯೋ ಅಲ್ಲೂ ನನ್ನ ಮಗ ಸಿಕ್ಕಿದ್ರೆ ಆ ನನ್ನ ಮಗನ ಒಂದಾರಿ ಮಾಡಬೇಕಪ್ಪ ಇದೇನೋ ಸುಂದರ ಬೆಳಿಗ್ಗೆ ಮದುವೆ ಗಂಡು ತರ ಹೋದೆ ಈಗ ಒಳ್ಳೆ ಭಿಕ್ಷುದೇವ್ರು ಬಂದಾಗ ಬಂದಿದ್ಯಲ್ಲೋ ಅದು ಯಾವ ಕಿತ್ತೋದ್ ಬಾಯಿಂದ ಹೇಳವ್ವ ಹೇಳ್ಬೇಡ ಬಿಡು ಯಾರ ಹತ್ರ ಹೇಳಪ್ಪ ನನ್ ಕಷ್ಟನ ಏನಾಯ್ತು ನಿಂಗೆ ಮತ್ತೆ ಹುಚ್ಚನಾಯಿ ಅಟ್ಟಿಸ್ಕೊಂಬಂತ ಅದಕ್ಕೆ ಹೇಳೋದು ನಾಯಿಗೆ ಕಲ್ಲು ಹೊಡಿಬೇಡ ಅಂತ ಸಾಕು ನಿನ್ ಕಥೆ ಯಾವಾಗ್ಲೂ ಇದ್ದಿದ್ದೆ ಮೊದ್ಲು ಸ್ನಾನ ಮಾಡಿ ಊಟ ಮಾಡು ಹೋಗು ಅಯ್ಯಯ್ಯ ಅಣ್ಣ ತಾಯಿನೂ ನನಗೆ ಉತ್ತಾಯಿ ಕಡ್ದು ಬಿಡ್ತು ಅಂತ ಹೇಳ್ಬಿಟ್ರಲ್ಲಪ್ಪ ಈ ಮನೆ ನನ್ ಕಷ್ಟ ಸುಖ ಕೇಳೋದಿಕ್ ಯಾರು ಇಲ್ವೇನ್ರಲ್ಲೇ ನಮ್ ಚಿಕ್ಕೇಶ್ವರ ಸೂರ್ಯಪ್ಪನವ್ರು ಇದ್ದಿದ್ರೆ ನನ್ ಕಷ್ಟ ಹೇಳಿ ಅವ್ರ ಹತ್ರ ಸಮಾಧಾನ ಮಾಡ್ಕೊತಿದ್ದೆ ಅಣ್ಣ ಅಣ್ಣ ಕಾಣಿಸ್ತಾನೆ ಇಲ್ಲ ಅದೆಲ್ಲ ಹೋದ್ಲು ನಿಮ್ ಅಣ್ಣ ಮುರಳಿಯಲ್ಲೇ ಕಾಣಿಸ್ತಿಲ್ಲ 6 hours ಆದ್ಮೇಲೆ ಫ್ಲೈಟ್ ಇರೋದು ಎಲ್ಲಾರ ಪಾಸ್ಪೋರ್ಟ್ಸ್ ಅವ್ರ ಹತ್ರನೇ ಇದೆ ಎಲ್ಲಿ ಹೋದ್ರು ಸಾರಿ ಇಟ್ಸ್ ಓಕೆ ಏನ್ ಇಟ್ಸ್ ಓಕೆ ಅದಲ್ಲ ಪ್ರಿಯಾ ಏನಾಗಲ್ಲ ಅವನು ಬೇಕು ಅಂತಾನೆ ನಿನಗೆ ಗೊತ್ತಿದ್ದಾನೆ ಹೇ ಮಿಸ್ಟರ್ ಹೋಗ್ಲಿ ಬಿಡೆ ಪ್ರಿಯಾ ಏನ್ ಹೋಗ್ಲಿ ಬಿಡೆ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಡ್ಯಾಶ್ ಹೊಡಿಯೋದು ಸಾರಿ ಹೇಳೋದು ಆಮೇಲೆ ಲೈನ್ ಹೊಡೆದು ಲವ್ ಗಿವ್ ಅನ್ನೋದು ಇವಳೇನ್ ಓವರ್ ಆಗಿ ಆಡ್ತಾವಳಲ್ಲ ಚೀಪ್ ಫೆಲೋಸ್ ಮಿಯೋ ಮಿಯೋ ಏಯ್ ಏನ್ ನೋಡ್ತಾ ಇದ್ಯಾ ಅಲ್ಲ ನಿನ್ನನ್ನ ಬಿಟ್ಟು ಅವಳನ್ನ ಯಾಕೆ ಗೊತ್ತಿದೆ ಅಂತ ನೋಡ್ತಾ ಇದ್ದೀನಿ ಏನು ನನ್ನನ್ನೇ ಗೊತ್ತಿದ್ಯಾ ಎಲ್ಲಿ ಗುದ್ದು ಗುದ್ದು ನೋಡೋಣ ಸುಮ್ನೆ ಹೇಳಿದ್ರೆ ಗುದ್ದೇ ಬಿಡೋದಾ ಬೇಡ ಬೇಡ ಅಂದ್ರೆ ಗುದ್ದು ಗಂಡಸ್ರಿರುವಾಗ ಇನ್ ಗುದ್ದು ಗುದ್ದು ಅಂದ್ರೆ ಸುಮ್ನೆ ಇರ್ತಾರ ಏನಾಯ್ತು ಮೇಡಮ್ ಏನಾಯ್ತು ಸರ್ ಅವ್ರೇನ್ ಕೇಳಿದ್ರ ಬನ್ನಿ ಇಲ್ಲಿ ಸರ್ ಫ್ಲೈಟ್ ಬಂದ್ ಇಳಿತು ನಾನು ಆ ಕಡೆಯಿಂದ ಬರ್ತಿದ್ದೆ ಇವ್ರು ಈ ಕಡೆಯಿಂದ ಬರ್ತಿದ್ರು ಏನೋ ಸ್ವಲ್ಪ ಟೆನ್ಷನ್ ಯೋಚನೆ ಮಾಡ್ತಾ ಬರ್ತಿದ್ದೆ ನೋಡ್ಲಿಲ್ಲ ನಾನು ಅವ್ರಿಗಿನ ಹಿಂಗ್ ಗುದ್ಬಿಟ್ಟೆ ಅಷ್ಟೇ ಸರ್ ಇದಕ್ಕಿಷ್ಟ ಅರ್ಚಾಡ್ತಾವಳೆ ಅದ್ರಲ್ಲಿ ಇಲ್ಲೊಂದು ಕೇಳಿ ಸರ್ ಗುದ್ದಿಸ್ಕೊಂಡಿದ್ದು ಈ ಹುಡುಗಿ ಗುದ್ದಿಸ್ಕೊಂಡಿದ್ರೆ ಈ ಹುಡುಗಿ ಇಷ್ಟೊಂದು ಮಾತಾಡ್ತಾವಳೆ ಏನ್ ಮಾಡ್ಬೇಕು ಹೇಳಿ ಸರ್ ಮೈಂಡ್ ಲ್ಯಾಂಗ್ವೇಜ್ ಕ್ಯಾ ಪ್ರಾಬ್ಲಮ್ ಹೈ ಸರ್ ಕ್ಯಾ ಹುವಾ ಕೋಚ್ ಪ್ರಾಬ್ಲಮ್ ನೈ ಫ್ಲೈಟ್ ಲ್ಯಾಂಡ್ ಹುವಾ ಮೇ ಆ ಕಡೆಯಿಂದ ಕಮಿಂಗ್ ಶಿ ಇಲ್ಲಿಂದ ಕಮಿಂಗ್ ಟೆನ್ಷನ್ ಏನೋ ಯೋಚನೆ ಮೇ ಆಕೆ ಇಸ್ಕೋ ಐಸಾ ಐಸಾ ಮಾರ್ ದಿಯಾ ದಟ್ಸ್ ಆಲ್ ಸೊ ಇಸ್ಕೋ ಇತ್ನಾ ಗಡ್ಬಡ್ ಕರ್ ದಿಯಾ ಈ ಲಡ್ಕಿ ಸರ್ ಬನ್ರಿ ಚೆಡ್ಡಿ ನಿಮಗೂ ಹೇಳ್ತೀನಿ ಸರ್ ದಯವಿಟ್ಟು ಏನು ಹೇಳ್ಬಿಡಿ ನಾ ಎಲ್ಲ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ಇವ್ರು ಬೇರೆ ಯಾರು ಅಲ್ಲ ನನ್ನ ತಂಗಿ ಫ್ರೆಂಡೇ ಮಾತಾಡ್ತಿರೋದು ನೋಡಿ ಬಿಟ್ಬಿಡಿ ಪ್ರಿಯಾ ನಡಿ ನಾವಿನ್ನು ಮದುವೆ ಹೋಗ್ಬೇಕು ಅದಕ್ಕೆ ಮುಂಚೆ ಸಿಡಿ ನೋಡ್ಬೇಕು ವಾವ್ ಸೂಪರ್ ಅಲ್ಲೋಡು ಆ ಬಿಲ್ಡಿಂಗ್ ನೋಡು ಎಷ್ಟು ದೊಡ್ಡದಾಗಿದೆ ಓಹೋ ಏನು ಜೀವನದಲ್ಲಿ ದೊಡ್ಡ ಬಿಲ್ಡಿಂಗ್ ನೋಡಿಲ್ವಾ ನೀನು ಏಯ್ ನೀನ್ ಮತ್ತೆ ಬಂದ್ಯಾ ಶ್ವೇತಾ ನೀ ಬಾ ಈ ಕಡೆ ಏಯ್ ಮಿಸ್ಟರ್ ನೀ ನಮ್ ಹಿಂದೆ ಬಂದೆ ಚೆನ್ನಾಗಿರಲ್ಲ ಏನಾಯ್ತು ಈಗ? ಸಮಾಧಾನ 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 ಪ್ರಿಯಾ, ಯಾಕೆ ಅವ್ರು ನೋಡಿದ್ರೆ ಹಂಗೆ ಹುಡುಕ್ ಬೀಳ್ತೀಯಾ? ಏನೋ ಮಿಸ್ ಆಗಿ ಏರ್ಪೋರ್ಟ್ ಅಲ್ಲಿ ಟಿಕ್ಕಿ ಹೊಡೆದ್ಬಿಟ್ರು, ಅದನ್ನ ದೊಡ್ಡ ಇಶ್ಯೂ ಮಾಡ್ಬೋದಾ? ನೋಡು, ಫಾರಿನ್ ಬಂದಿದ್ದೀವಿ, ಇಂಡಿಯಾದವ್ರು ಒಬ್ಬರು ನಮ್ಮ ಜೊತೆಲಿದ್ರೆ ಒಳ್ಳೇದು. ನಾನು ಮಾತು ಕೇಳು ಸರ್, ನೀವು ಬನ್ನಿ ಸರ್, ನಾವು ಈ ಕಡೆ ಹೋಗೋಣ, ಬನ್ನಿ ಸರ್. ಹಾಂ ಸರ್, ಅನ್ನಕ್ಕೆ ನೀವೇನು ಇಲ್ಲಿ ಬಂದಿದ್ದು? ನಾನು ಒಂದು ಕಾನ್ಫರೆನ್ಸ್ಗೆ ಹೋಗ್ತಾ ಇದ್ದೀನಿ. ಓ ಹೌದಾ, ನಾನು ನಿಮ್ಮ ಫ್ಲೈಟ್ ಎಲ್ಲ ಬಂದೆ. ಅದೇ ನಾವು ಹುಡುಗಿ ಅಷ್ಟು ಓವರಾಗಿ ಆಡ್ತಾ ಇದ್ದಾಳೆ, ಯಾವಾಗ ನೋಡಿದ್ರು ಮಿಯಾ ಮಿಯಾ ಅಂತಿರ್ತಾಳೆ. ಮಿಯಾ ಮಿಯಾವ ಅಂದ್ರೆ? ಮಿಯಾ ಮಿಯಾ ಅಂದ್ರೆ ಹುಲಿ ಅನ್ಕೊಂಡಿರೋ ಬೆಕ್ಕು. ಹಂಗ ಸರ್, ಆ ಹುಡುಗಿ ಸ್ವಲ್ಪ ಹಂಗೆ ಸರ್, ಬಟ್ ಹಾರ್ಟ್ ವೈಸ್ ತುಂಬಾ ಒಳ್ಳೆವಳು. ಇವರೆಲ್ಲ ಸೇರ್ಕೊಂಡು ಅವ್ರ ಫ್ರೆಂಡ್ ಮ್ಯಾರೇಜ್ ಅಂತ ಹೊರಟ್ಬಿಟ್ರು, ಜೊತೆಯಲ್ಲಿ ಒಬ್ಬ ಗಂಡಸಿರ್ಲಿ ಅಂತ ನಂಗೆ ಹೇಳಿದ್ರು, ಬಂದ್ಬಿಟ್ಟೆ. ಯಾರಿಲ್ಲಿ ಗಂಡಸು? ಏನ್ ಸರ್ ಜೋಕಾ ನೀವಾ? ದೇವರೇ ಕಾಪಾಡ್ಬೇಕು. ಹೌದು, ನಿಮ್ಗೆ ಜಾಕಿ ಚಾನ್ ಬ್ರೂಸ್ ಎಲ್ಲ ಗೊತ್ತಾ? ಗೊತ್ತಿಲ್ಲ ಏನ್ ಸರ್, ಬೇಜಾನ್ ಪಿಕ್ಚರ್ ಗಳಲ್ಲಿ ನೋಡಿದಿಲ್ಲ ಅವ್ರನ್ನ. ಯಾಕೆ? ಅವ್ರನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿದ್ರ ಅಷ್ಟೇ. ಇಲ್ಲ, 10 ನಿಮಿಷಕ್ಕೂ 10 ಜನ ಡನ್ ಡನ್ ಅಂತ ಇಳಿತಾ ಇರ್ತಾರೆ. ನಿಮ್ ಹುಡುಗಿ ಮಿಯಾ ಮಿಯಾ ಅಷ್ಟೇ ಸರ್. ಅಷ್ಟೊಂದು ಹೊರಸ್ತಾ ಸರ್ ಈ ಊರು ಈ ಜನ ಎಲ್ಲ ಚೆನ್ನಾಗ್ ಗೊತ್ತರಿ. ಓ ಹೌದಾ, ನಿಮ್ಗೆಲ್ಲ ಗೊತ್ತಾ? ನಮ್ಗೂ ತೋರಿಸ್ತೀರಾ ಸರ್? ಅಯ್ಯೋ, ನಿಮಗ್ ತೋರದೆ ಇನ್ ಯಾರಿಗೆ ತೋರಿಸಿ ನಾನು? ಸುಮ್ನೆ, ಅವ್ನ್ ಸರಿ ಇಲ್ಲ, ಎಲ್ಲ ಡಬಲ್ ಮೀನಿಂಗ್ ನಲ್ಲೇ ಮಾತಾಡ್ತಾ ಇದ್ದಾನೆ. ಅವ್ನ್ ಏನ್ ತೋರಿಸ್ತಾನೆ ಅಂತ ನನಗೆ ಗೊತ್ತು. ಹಲೋ ಮೇಡಮ್, ತಪ್ಪಮ್ಮ ತಪ್ಪು. ಯಾವಾಗ್ಲೂ ಇದೇ ಹೇಳ್ದಂಗೆ ಕೇಳಬೇಕು, ಇದೇ ಹೇಳ್ದಂಗಲ್ಲ. ಈಗ ಇದೇನು ಹೇಳ್ತಿದ್ದ ಗೊತ್ತಾ? ಇವರೆಲ್ಲ ಸೇರ್ಬೇಕಾದ ಜಾಗಕ್ಕೆ ಸರಿಯಾಗಿ ಸೇರಿದ್ರು, ನೀನ್ ಮಾತ್ರ ಸೇರಲ್ಲ ಇವತ್ತು. ಓಹೋ, ಏನ್ ನಿತ್ಯ ಯೋಗಾನಂದ ಸ್ವಾಮಿ ಭವಿಷ್ಯ ಹೇಳ್ತಾನೆ. ಏಯ್ ನಡಿಯೇ. ಏಯ್ ಸುಮ್ಮನೆ ಸರ್, ನಮಗೆ ಬೇಕಾಗಿರುವಂತ ಎಲ್ಲಾ ಕಾಸ್ಮೆಟಿಕ್ ಐಟಮ್ಸ್ ಇವರಲ್ಲಿ ಸಿಗತ್ತಾ ಸರ್? ಇವ್ರಿಗೆ ಬೇಕಾಗಿರೋ ಐಟಮು, ಈ ಗಂಡಸಿಗೆ ಬೇಕಾಗಿರೋ ಐಟಮು ಎಲ್ಲ ಇವರಲ್ಲೇ ಸಿಗೋದು. ಅವ್ನು ಮತ್ತೆ ಡಬಲ್ ಮೀನಿಂಗ್ ನಲ್ಲಿ ಮಾತಾಡ್ತಾ ಇದ್ದಾನೆ. ಡಬಲ್ ಮೀನಿಂಗ್ ಏನಿದೆ ಇದರಲ್ಲಿ ಸರ್? ನನ್ನ ಐಟಮ್ ಅಂತಲ್ಲ, ಅದೆಲ್ಲಿದೆ ಹೇಳಿ ಸರ್. ಅಲ್ಲಿ ನೋಡ್ರಿ, ನಿಮಗೆ ಬೇಕಾಗಿರೋ ಐಟಮ್ ಅಲ್ಲಿದೆ. ಓಕೆ ಓಕೆ ಓಕೆ. ಏಯ್ ಏನ್ ಹಾಗೆ ನೋಡ್ತಾ ಇದೆಯಾ? ಏನ್ ಕಾಣಿಸ್ತು ರೇ? ಈ ಮಿಯೋಗೆ ನೀವು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ರಿ. ಪ್ರಿಯಾ, ಈ ವಯಸ್ಸಲ್ಲಿ ನೋಡ್ತಾ ಇದ್ರೆ ಕಣ್ಣುಗಳಿದ್ದು ವೇಸ್ಟ್. ನೋಡಿದ್ರೆ ಏನ್ ಸಿಗುತ್ತೆ? ನೇತ್ರಾನಂದ ಅಲ್ವಾ ಸರ್? ಹುಡುಗರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಅವ್ರೇನಾದ್ರೂ ನೋಡಿದ್ರೆ ಅದನ್ನ 4 ಜನ ಕೇಳಿ ಖುಷಿ ಪಡ್ತಾರೆ. ಕರೆಕ್ಟ್ ಆಗಿ ಹೇಳಿದ್ರಿ. ಇಂಥ ವಿಷಯಗಳನ್ನ ನಾವು ನೋಡಿದನ್ನ ಫ್ರೆಂಡ್ಸ್ ಹತ್ರ ಹೇಳಿ ಖುಷಿ ಪಡ್ತೀವಿ. ಕರೆಕ್ಟ್. ಏನಂತ ಹೇಳ್ಕೊಂಡು ಖುಷಿ ಪಡ್ತೀರಾ? ಸಪೋಸ್ ಒಂದು ಹುಡುಗಿನ ನೋಡಿ ನಕ್ರೆ ಸೆಲ್ ನಂಬರ್ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಸೆಲ್ ನಂಬರ್ ಕೊಟ್ಲು ಅಂತ ಇಟ್ಕೊಳ್ಳಿ, ರೆಸ್ಟೋರೆಂಟ್ಗೆ ಬಾ ಅಂದ್ಲು ಅಂತ ಹೇಳ್ತೀನಿ. ರೆಸ್ಟೋರೆಂಟ್ಗೆ ಬಾ ಅಂದ್ರೆ ಹೀಗೆ ಕೈ ಇಟ್ಕೊಂಡು ಹ್ಯಾಪಿಯಾಗಿ ಫೀಲ್ ಮಾಡಿದೆ ಅಂತ ಹೇಳ್ತೀನಿ. ಆಮೇಲೆ ಕೈ ಕೊಟ್ಲು ಅಂತ ಹೇಳ್ತೀನಿ ಅನ್ಕೊಂಡ್ಯಾ? ಮೂತ್ ಕೊಟ್ಲು ಅಂತ ಹೇಳ್ತೀನಿ. ಸಪೋಸ್ ಮುತ್ತೆ ಕೊಟ್ಲು ಅಂತ ಇಟ್ಕೊಳ್ಳಿ, ಆಗ ಫೂಂ ಫೂಂ ಡಿಂಗ್ ಡಾಂಗ್ ಫೂಂ ಫೂ ಎಲ್ಲ ಆಗೋಯ್ತು ಅಂತ ಹೇಳ್ತೀನಿ. ಅಂದ್ರೆ ನಾವಿಬ್ರು ಈ ತರ ಮೀಟ್ ಆಗಿದೀವಲ್ಲ, ಇದನ್ನ ಫ್ರೆಂಡ್ಸ್ ಹತ್ರ ಏನ್ ಹೇಳ್ತೀಯಾ? ಇದನ್ನ ಮಾಮೂಲಿಯಾಗಿ ಹೇಳೋದಿಲ್ಲ, ಇದಕ್ಕೆ ಸ್ವಲ್ಪ ಸಾಲ್ಟ್ ಪೇಪರ್ ಎಲ್ಲ ಸೇರಿಸಿ ಸ್ವಲ್ಪ ಸ್ಪೈಸಿಯಾಗಿ ಹೇಳ್ತೀನಿ. ಎಳೆ ಹುಡುಗರ ಕೆಡಿಸೋದು, ಹುಡುಗಿಯರ ಕೆಲಸ ಕಣೆ, ಬಿಡು 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 ಗಾಡಿನ. ಲಬ ಲಬಕಿ ಹಂಚೋದು, ಲಪ್ಪದಗಲ ಕಲಿಸೋದು, ನಿನಗಿರುವ ಭೋಜಕನು ನೀ ಗಡಿ ಬಿಡಿ ಗಂಡನ. ಇದ್ರೇನೆ ಬೀಳ್ತೀರ ರೋಮ್ಯಾನ್ಸ್, ಇದ್ರೇನೆ ಬಳ್ತೀರ ಅರಿಮಿಸ್ಸಮ್ಮ ಕುಡುಕಿಸ್ಸಮ್ಮ ಹಾಗನ್ನೋದು ಬರಿ ಹಂಗಮ್ಮ. ಹೆಂಗಡಿಯೋ ನಡಿಯೋ ಅಲ್ಲಿ ಬೆಷ್ಟೇ ಪಾಠ ಬೇಕಿಲ್ಲ, ಕನಸು ಗಿನಸು ತೋರಿಸಿ ಬಿಟ್ಟು ಮುಟ್ಟು ಸಿಕ್ಕಲ್ಲ ಇಲ್ಲ. ಹೇ ಮಿಯಾ ಮಿಯಾ फ्लाइट मिस आगते सिक्स हवर्स निन् जो स्पेंड जोतने कर्कंड होग्तिद्या होस ऊर भय आगे सद्यक्के नन्न शीलक्केनु तोंदरे इल्ल ताने सुमने टेंशन मडकोत्या सिग्नल बीळोवरेगू वेट माडबेकु प्लीज गो लिटिल फास्ट हां ನೀನು ಆರಾಡ ಬಿಟ್ರೆ ಹೋಗ್ಬಿಡ್ತಾನೆ ಫಾಸ್ಟ್ ಆಗಿ फ्लाइट मिस आगोय्तु नेक्स्ट फ्लाइट यावाग अंत नोड्कोंड बर्तीनि ओ शिट ಏನಾಯ್ತು नेक्स्ट फ्लाइट यावागिदे नेक्स्ट फ्लाइट नाळे ಬೆಳಗ್ಗೆನೇ ಇರೋದಂತೆ ಯಾಕೆ ಬೇಜಾರ್ ಮಾಡ್ಕೋತ್ಯಾ ಎಲ್ಲ ನಿನ್ನಿಂದಾನೇ ಆಗಿದ್ದು ನಿನ್ನಿಂದಾನೇ ಫ್ಲೈಟ್ ಮಿಸ್ ಆಗಿದ್ದು ಅರೆ ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತ್ಯಾ ನಾಳೆ ಬೆಳಗ್ಗೆ ಫ್ಲೈಟ್ ಅಲ್ಲಿ ಹೋದ್ರೆ ಆಯ್ತು ಅಲ್ಲಿವರೆಗೂ ಮದುವೆ ಮಾಡದೆ ನಿಲ್ಸ್ಕೊಂಡಿರಕಾಗತ್ತಾ ಯಾಕೆ ನೀನು ಇಲ್ಲದೆ ಹೋದ್ರೆ ಮದುವೆ ನಡೆಯಲ್ವಾ ಅಲ್ಲಿ ಹೇಗಾಗುತ್ತೆ ತಾಳಿ ಧಾರೆ ಸೀರೆ ಕಾಲುಂಗ್ರ ಎಲ್ಲ ನನ್ನ ಹತ್ರನೇ ಇದೆ ಧರ್ಮಸ್ಥಳಕ್ಕೆ ಹೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡು ತಂದಿದ್ದೀನಿ ಟೈಮ್ ಸರಿಯಾಗಿ ಅಲ್ಲಿಗೆ ಹೋಗಲಿಲ್ಲ ಅಂದ್ರೆ ಮದ್ವೆ ಹೇಗಾಗುತ್ತೆ ಸರಿ ಒಂದು ನಿಮಿಷ ತಡಿ ಟೆನ್ಷನ್ ತಗೋಬೇಡ ಹಲೋ ಆ ಸಚಿನ್ ನಾನು ಕಾನ್ಫರೆನ್ಸ್ ಗೆ ಬರಕ ಆಗೋದಿಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಾಬ್ಲಮ್ ಸ್ವಲ್ಪ ಜಾಸ್ತಿ ಇದೆ ಬರಕ ಆಗಲ್ಲ ನೀನು ಯಾಕರ ಮ್ಯಾನೇಜ್ ಮಾಡ್ಕೋ ಓಕೆ please please ಯಾ ನೀನ್ ಮದುವೆಗೆ ಸರಿಯಾಗಿರಬೇಕು ತಾನೆ ಅಲ್ಲಿ ಸರಿ ನಡಿ ಹೋಗೋಣ ಅದನ್ನ ಆರಿಸಬಹುದಲ್ಲ अयो टेंशन अम्मा टेंशन नाळे सिगरेट सेद ಗಂಡ ಸಿಗರೆ ನೀನೇನ್ ಮಾಡ್ತೀಯಾ ಅಂತವನ್ನ ಮದುವೆ ಮಾಡ್ಕೊಳ್ಳಲ್ಲ ಮತ್ತೆ ಇನ್ನಂತವನ್ನ ಮಾಡ್ಕೊತ್ಯಾ ಫಸ್ಟ್ ಅವನು ಸಿಗರೆಟ್ ಸೇದಬಾರದು ಹೋಗ್ಲೇ ಗುಂಡ ಹಾಕ್ಬೋದಾ ನೋ ವೇ ಒಂದ ಚೂರು ಹಾಕ್ಬಾರ್ದಾ ಪಾರ್ಟಿಗೆ ಹೋದಾಗ ಮಾತ್ರ ಸ್ವಲ್ಪ ತಗೊಂಡು ಓ ಅಲ್ಲಿ ಡ್ಯಾನ್ಸ್ ಮಾಡಬೇಕಾಗಿ ಬಂದ್ರೆ ನನ್ನ ಜೊತೆಲೇ ಮಾಡಬೇಕು ಮಾಡ್ದೆ ಇದ್ರೆ ಡೋರ್ ಕ್ಲೋಸ್ ಮತ್ತೆ ಪಕ್ಕದ ಮನೆಗೆ ಹೋಗಿ ಡೋರ್ ತಟ್ಟಿದ್ರೆ ಡೈವರ್ಸ್ ಓ ಹೇಗಾದರೂ ಮಾಡಿ ಗಂಡನ ಕಿಚ್ಚಿಕೊಳ್ಳಕ್ಕೆ ಯೋಚನೆ ಮಾಡ್ತಿರೋ ಹೊರತು ಸಂಸಾರ ಮಾಡಕ್ಕೆ ಯೋಚನೆ ಮಾಡಲ್ಲ ಅದಕ್ಕೆ ದಾರೆ ಸೀರೆ ತಾಳಿ ಇದಕ್ಕೆಲ್ಲ ಬಿಲ್ಡ್ ಅಪ್ ಬರ ಕೇಡು ಸರಿ ಅದೆಲ್ಲ ಬಿಡು ಈಗ ನಾವು ಅಲ್ಲಿಗೆ ಹೇಗೆ ಹೋಗೋದು ಅಷ್ಟು ಆರಾಡಲು ಈಗ ಮಗು ತರ ಮಲ್ಕೊಂಡಿದ್ದಾಳೆ ಹುಡುಗಿ ರಾಶ್ ಆದ್ರೂ ಒಳ್ಳೆ ಆರ್ಟ್ ಇರೋಳು ಹಲೋ ಹಲೋ ಪ್ರಿಯಾ ನಾವು ಬಂದಾಯ್ತು ನೀ ಎಲ್ಲಿದ್ಯಾ ನಾನಾ ಹಲೋ ಏನು ಕರಡಿ ನೋಡಿ ಎದ್ರಕೊಂಡಂಗೆ ಎದ್ರಕೊತ್ಯಾ ಇಷ್ಟೊತ್ತು ಇಲ್ಲೇ ಕಣಮ್ಮ ಮಲಗಿದ್ದು ಏನಾಯ್ತು ಹಲೋ ಅದು ಟ್ರೈನ್ ಮಿಸ್ ಆಯ್ತು ಟ್ರಕ್ಕಲ್ಲಿ ಬರ್ತಿದ್ದೀವಿ ಫ್ಲೈಟ್ ಮಿಸ್ ಆಯ್ತು ಟ್ರೈನು ಮಿಸ್ ಆಯ್ತು ಎಲ್ಲಿಗಾದ್ರೂ ಮಿಸ್ಸಸ್ ಆಗದೆ ಬರ್ತೀಯಾ ಶಟ್ ಅಪ್ ಈ ತರಲೆ ಇದಾನಲ್ಲ ಇವನು ಹೇಗೆ ಹೇಳ್ತಾನೋ ಹಾಗೆ ಆಗುತ್ತೆ ಏನು ಆಪಾದನೆ ಹೊರಸ್ತಾಳಪ್ಪ ಇವಳು ಸದ್ಯಕ್ಕೆ ಗಾಡಿ ಪಂಚರ್ ಆಗಿದ್ರೆ ಸಾಕು ಗಾಡಿ ಪಂಚರ್ ಆಗೇ ಹೋಯ್ತು ಏನ್ ಮಾಡೋದು ಸಿಂಕ್ ಆಗೋಯ್ತು ನಡಿ ಕೀರ್ತಿ ಹಾಯ್ ಪ್ರಿಯಾ ಹೇ ಪ್ರಿಯಾ ಸಾರಿ ಕಣೆ ಸದ್ಯ ಬಂದಿಲ್ಲ ನೀನೆಲ್ಲಿ ಬರಲ್ವೋ ಅಂತ ಟೆನ್ಷನ್ ಆಗ್ಬಿಟ್ಟಿತ್ತು ಟೆನ್ಷನ್ ಮಾಡ್ಕೋಬೇಡಿ ಆಂಟಿ ಧಾರೆ ಸೀರೆ ಮಂಗಳಸೂತ್ರ ಎಲ್ಲ ಇದರಲ್ಲಿದೆ ತುಂಬಾ ಥ್ಯಾಂಕ್ಸ್ ಅಮ್ಮ ಪ್ರಿಯಾ ನಡಿ ಮೊದಲು ಫ್ರೆಶ್ ಆಗಿ ರೆಡಿ ಆಗು ಸೀ ಯು ಗರ್ಲ್ಸ್ ಸರ್ 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 ಎಲ್ಲಿ ಹೋಗ್ತಿದ್ದೀರಾ ನಾನು ಸ್ವಲ್ಪ ಅರ್ಜೆಂಟಾಗಿ ಹೋಗ್ಬೇಕು ಅಲ್ಲ ಸರ್ ನಿಮ್ಮ ಲಗೇಜನ್ನ ನಾವು ಹೊತ್ಕೊಂಡು ಬಂದಿದ್ದೀವಿ ನಮ್ಮ ಹುಡುಗಿನ ನೀವು ಸೇಫಾಗಿ ಕರ್ಕೊಂಡು ಬಂದಿದ್ದೀರಾ ಮದುವೆ ಮನೆಗೆ ಬಂದಿದ್ದೀರಾ ಅಕ್ಷತೆಗಳಾಗ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೋಗಿ ಬನ್ನಿ ಬನ್ನಿ ಸರ್ ನಡೀರಿ ಆಲ್ರೆಡಿ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆಯಾ ಎನ್ಕ್ವೈರ್ದೆ ಬೇಗ ಪಿಕಪ್ ಮಾಡ್ಕೊಂಡು ಕರ್ಕೊಂಬಾರಯ್ಯ ಎಸ್ ಹೌದು ಏ ಮಾಡೋದೇನಯ್ಯ ದರಿದ್ರ ಹೋಯ್ತು ಅಂತ ಹೇಳಿ ಅವ್ನು ಹಾಗೆ ಫ್ಲೈಟ್ ಹಚ್ಚಿ ಇಂಡಿಯಾಗ ಓಡ್ಸಯ್ಯ ಓಡ್ಸೋ ಯಾಕ್ರಿ ಏನಾಯ್ತು ಶಾಸ್ತ್ರ ಸಂಪ್ರದಾಯದ ಪ್ರಕಾರನೇ ಮದುವೆ ಆಗ್ಬೇಕು ಇಂಡಿಯಾದಿಂದನೇ ಶಾಸ್ತ್ರೀಕರಿಸ್ಬೇಕು ಅಂತೆಲ್ಲ ಅವನು ಏರ್ಪೋರ್ಟ್ ಅಲ್ಲಿ ಇಳಿತಿದ್ದಾಗೆ ಏನೋ ತರಲೆ ಮಾಡದಂತೆ ಒದ್ದು ಒಳಗಾಕಿದ್ದಾರೆ ಎಷ್ಟು ಸಾರಿ ನಾನು ನಿನ್ನ ಪಡ್ಕೊಂಡೆ ಡೋಂಟ್ ಕೀಪ್ ದಿಸ್ ನಾನ್ಸೆನ್ಸ್ ಇಂಡಿಯನ್ ಸೆಂಟಿಮೆಂಟ್ ಅಂತ ನನ್ನ ಮಾತು ಕೇಳಿದ್ಯಾ ಅಲ್ವೇ ಉಂಗ್ರ ಹಾಕ್ಸಿ ಪಾರ್ಟಿ ಕೊಟ್ರೆ ಮದುವೆ ಆಗೋಲ್ವಾ ಪುರೋಹಿತ ಬಂದು ಮಂತ್ರ ಹೇಳಿ ಬೆಂಕಿ ಹಾಕಿ ಈ ಅರ್ಶಿನ ದಾರ ಕಟ್ಟಿಸಿದ್ರೆ ನಾ ಮದುವೆ ಆಗೋದು ಏ ನಾನ್ಸೆನ್ಸ್ ಇವೆಲ್ಲ ನನಗೆ ಇಷ್ಟ ಆಗಲ್ಲ ಥ್ರೋ ದಿಸ್ ಏನ್ ಸರ್ ಇದು ಸಮುದ್ರ ದಾಟಿ ಯಾವುದೋ ಊರಿಗೆ ಬಂದ ತಕ್ಷಣ ನಮ್ಮ ಸಂಪ್ರದಾಯನ ಮರೆತು ಬಿಡ್ತೀರಾ ಇದಿಲ್ಲೇ ಮದುವೆ ಆಗಲ್ಲ ಅಂತ ಹೇಳ್ತಿರಲ್ಲ ಇದರ ಅರ್ಥ ಗೊತ್ತಾ ಸರ್ ನಿಮಗೆ ಇದು ಬರೀ ಅರಸಿನ ದಾರ ಅಲ್ಲ ಮಂಗಲ ಸೂತ್ರ ಅರ್ಶನ ಅಂದ್ರೆ ಪವಿತ್ರತೆ ಸೂತ್ರ ಅಂದ್ರೆ ದಾರ ಈ ಮಂಗಳ ಸೂತ್ರನ ಅಗ್ನಿಸಾಕ್ಷ್ಯ ಕಟ್ಟಿದ್ರೆ ಸಂಬಂಧ ಅಗ್ನಿಯಷ್ಟೇ ಪವಿತ್ರವಾಗಿರುತ್ತೆ ಇದರಲ್ಲಿ ಎರಡು ಬೊಟ್ಟಿದೆ ಯಾಕೆ ಗೊತ್ತಾ ಹೆಣ್ಣು ತವ್ರ ಮನೆಗೆ ಹೋದಾಗ ಅತ್ತೆ ಮನೆಗೆ ಹೋದಾಗ ತವ್ರ ಮನೇನ ಮರಿಬಾರ್ದು ಅಂತ ದಾರೆ ಆದ್ಮೇಲೆ ಹೆಣ್ಣು ಗಂಡು ಒಬ್ರ ಮೇಲೆ ಒಬ್ರು ಅಕ್ಕಿ ಸುರ್ಕೋತಾರೆ ಯಾಕೆ ಗೊತ್ತಾ ಆ ಮನೇಲಿ ಸೇರಿ ಸಂಪತ್ತು ಅದೇ ರೀತಿ ಸುರಿದು ಸುಖವಾಗಿರ್ಲಿ ಅಂತ ಗಂಡು ಹೆಣ್ಣು ಸಪ್ತಪದಿ ಯಾಕೆ ತುಳಿತಾರೆ ಗೊತ್ತಾ ಮೊದಲನೇ ಹೆಜ್ಜೆ ಅನ್ನಪಾನಕ್ಕೋಸ್ಕರ ಎರಡನೇ ಹೆಜ್ಜೆ ಸುಖ ಸಂತೋಷಕ್ಕೋಸ್ಕರ ಮೂರನೇ ಹೆಜ್ಜೆ ಒಟ್ಟಿಗೆ ಮಾಡೋ ವ್ರತಕ್ಕೋಸ್ಕರ ನಾಲ್ಕನೇ ಹೆಜ್ಜೆ ಸಂತಾನಕ್ಕೋಸ್ಕರ ಐದನೇ ಹೆಜ್ಜೆ ಐಶ್ವರ್ಯ ಸಂಪತ್ತಿಗೋಸ್ಕರ ಆರನೇ ಹೆಜ್ಜೆ ಶಾಂತಿ ನೆಮ್ಮದಿಗೋಸ್ಕರ ಏಳನೇ ಹೆಜ್ಜೆ ಏನೇ ಕಷ್ಟ ಸುಖ ಬಂದರೂ ಇಬ್ಬರೂ ಒಂದೇ ಮನಸ್ಸಲ್ಲಿ ನಡೀತಾರೆ ಅನ್ನೋ ಸಂಕೇತಕ್ಕೋಸ್ಕರ ಹೀಗೆ 7 ಹೆಜ್ಜೆ ನಡೆದು ಆರನೇ ಪ್ರಾಣವಾಗಿ ಐದು ಇಂದ್ರಿಯಗಳನ್ನ ಒಟ್ಟಾಗಿ ಇಟ್ಕೊಂಡು ನಾಲ್ಕು ದಿಕ್ಕುಗಳು ಸಾಕ್ಷಿಯಾಗಿ ಮೂರು ಗಂಟಾಕಿ ಎರಡು ಜೀವಗಳು ಒಂದಾಗೋದೆ ಮದುವೆ. ತಗೊಳ್ಳಿಮ್ಮ. ಥ್ಯಾಂಕ್ಸ್ ಅಪ್ಪ. ಛೇ 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 ಛೇ, ಮದುವೆಯಾಗಿ 15 ವರ್ಷಗಳಾದ್ರೂ ಮದುವೆಗೆ ಇಷ್ಟೆಲ್ಲ ಅರ್ಥ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಿನಗೆ ಗೊತ್ತಾಗಿದ್ರೆ ಸಾರಿ ಕೇಳು. ಅವನಿಗೆ ಅರ್ಥ ಆಗಿಲ್ಲ ಸರ್. ಇವನೇ ಅಲ್ಲ, ಇವತ್ತು ಇಂಡಿಯಾದಲ್ಲಿ ಎಷ್ಟೋ ಜನಕ್ಕೆ ಮದುವೆ ಅಂದರೆ ಅರ್ಥ ಆಗಿಲ್ಲ, ಡೈವರ್ಸ್ ಮಾತ್ರ ಗೊತ್ತು. ಒಂದು ನಿಮಿಷ ಇರಿ, ಬಂದೆ. ಹಲೋ, ಏನಾಯ್ತು? ಟೆನ್ಷನಾ? ತಲೆನೋವಯ್ಯ. ಗುಂಡು ಹಾಕು. ಗುಂಡು ಹಾಕಿದ್ರೆ ತಲೆನೋವು ಹೋಗುತ್ತಾ? ಯಾಕೆ? ನಿಮ್ಮಪ್ಪ ಕಂಟುಳಿಸ ಗುಂಡು ಹಾಕ್ದ, ಆಸ್ತಿ ಹೋಯ್ತು. ನಿಮ್ಮ ತಾತ ಕಂಟುಳಿಸ ಗುಂಡು ಹಾಕ್ತಾನೆ ಇದ್ದ, ಪ್ರಾಣನೇ ಹೋಯ್ತು. ನೀನ್ ಗುಂಡು ಹಾಕಿದ್ರೆ ತಲೆನೋವು ಹೋಗಲ್ವಾ? ಹೋಗಲೇ, ತಲೆ ತಿಂತಾನೆ. ಮಿಸ್ಟರ್ ಸೂರ್ಯ, ಸಿಗರೇಟ್ ಇದ್ರೆ ಕೊಡ್ತೀರಾ? ಸಿಗರೇಟ್ ಸೇದೋದನ್ನ ಬಿಟ್ಬಿಟ್ಟಿದ್ದೀನಿ. ಯಾಕೆ? ನನ್ನ ಮನಸ್ಸಿಗೆ ಇಷ್ಟವಾದ ಹುಡುಗಿಗೆ ಅದು ಇಷ್ಟ ಇಲ್ಲ, ಅದಕ್ಕೆ. ಸೂರ್ಯ, ಐ ಆಮ್ ಸೋ ಸಾರಿ. ನಾನು ನಿಮ್ಮ ಹತ್ರ ತುಂಬಾ ರ್ಯಾಶ್ ಆಗಿ ನಡ್ಕೊಂಡೆ. ಮೊದಲು ನಿಮ್ಮನ್ನು ನೋಡಿದಾಗ ನೀವು ಎಲ್ಲ ಗಂಡಸರ ತರ ಫ್ಲರ್ಟ್ ಮಾಡ್ತಿದ್ದೀರಾ ಅನ್ಕೊಂಡೆ. ಬಟ್ ನಿಮ್ಮ ಮಾತು ಕೇಳಿದ್ಮೇಲೆ ನಿಮ್ಮ ಬಗ್ಗೆ ಗೊತ್ತಾಯ್ತು. ಅದಕ್ಕೆ ಹೇಳೋದು, ಹೃದಯ ಹೇಳ್ದಾಗ ಕೇಳಬೇಕು, ಇದು ಹೇಳ್ದಂಗಲ್ಲ ಅಂತ. ಅದು ನನಗೆ ಮುಂಗೋಪ ಜಾಸ್ತಿ. ನನ್ನಿಂದ ನಿಮ್ಮ ಪ್ರೋಗ್ರಾಮ್ ಎಲ್ಲ ಅಪ್ಸೆಟ್ ಆಯ್ತು, ನನ್ನ ಕ್ಷಮಿಸ್ಬಿಡಿ. ಐ ಆಮ್ ಸೋ ಸಾರಿ. ಛೇ ಛೇ, ಹಾಗೇನೂ ಇಲ್ಲ. ನನಗೆ ನಿನ್ನಲ್ಲಿ ಇಡ್ಸಿದ ವಿಷಯನೇ ಆ ಕೋಪ. ಇರೋ ವಿಷಯನ ಹಾಗೆ ಮಾತಾಡ್ತೀಯಲ್ಲ, ಅದೇ ನನಗಿಷ್ಟ. ಏರ್ಪೋರ್ಟಲ್ಲಿ ನೀನು ಸುಮ್ಮನಿದ್ದಿದ್ರೆ ನಾವಿಬ್ರು ಸೇರಿ ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಹ್ಯಾಪಿ ಮೂಮೆಂಟ್ಸು ಇರ್ತಿರ್ಲಿಲ್ಲ. ನೀವು ಹೇಳ್ತಿದ್ದು ನಿಜ ಅನ್ನಿಸ್ತಿದೆ. ದೇರ್ ಇಸ್ ಅ ರೀಸನ್ ಫಾರ್ ಎವ್ರಿಥಿಂಗ್. ಪ್ರಿಯಾ, ಮದುವೆ ಹೆಣ್ಣು ಗಂಡನ ಮನೆಗೆ ಹೊರಡಕ್ಕೆ ರೆಡಿ ಆಗಿದ್ದಾಳೆ. ನೀನು ಅವಳ ಜೊತೆ ಹೋಗ್ಬೇಕಂತೆ. ನಡಿ, ಬೇಗ ನಡಿ ಪ್ರಿಯಾ. ಯಜಮಾನ್ರೆ, ವಿಷಯ ಗೊತ್ತಾಯ್ತಾ? ಏನು? ಮಲ್ಲಿಕಾರ್ಜುನ ಏನೋರ್ ಮಗ ಸೂರ್ಯಂಗೆ ಸಿಟಿಲಿ ಹೆಣ್ಣು ಹುಡುಕ್ತಾ ಇದಾರಂತೆ. ಅದಕ್ಕೇನೀಗ? ಏನ್ ಹೀಗೆ ಹೇಳ್ತಾ ಇದ್ದೀರಾ? ಮಲ್ಲಿಕಾರ್ಜುನ ಅವ್ರಿಗಿರೋದು ಒಬ್ನೇ ಮಗ, ಅವರಿಗೆ ಬೇಕಾದಷ್ಟು ಆಸ್ತಿ ಇದೆ. ನಮ್ಮ ಮನೇಲಿ ಒಂದು ಹೆಣ್ಣಿರುವಾಗ ಬೇರೆ ಹೆಣ್ಣು ಆ ಮನೆ ಸೊಸೆ ಆಗೋದಕ್ಕೆ ನಾವು ಬಿಡಕ್ಕಾಗತ್ತಾ? ಏನು ಏನ್ ಹೇಳ್ತಿದೀಯ ನೀನು? ನಿಜಾನೇ ಹೇಳ್ತಾ ಇದ್ದೀನಿ. ನಮ್ಮ ನಂದಿನಿ ಅಮ್ಮವ್ರಿಗೆ ಮಲ್ಲಿಕಾರ್ಜುನ ಮಗನ್ ಕೊಟ್ಟು ಮದುವೆ ಮಾಡಿ ಅಂತ ನೀವೇ ಹೋಗಿ ಕೇಳಿ. ಏಯ್, ಮಲ್ಲಿಕಾರ್ಜುನಗೂ ನಮಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಿರೋ ವಿಷಯ. ಅಂತದ್ರಲ್ಲಿ ನಾವು ಅಲ್ಗೋಗಿ ನೋಡಿ ಈ ವಿಷಯದಲ್ಲೆಲ್ಲ ಜಿದ್ದು ಮಾಡೋದು ಒಳ್ಳೇದಲ್ಲ. ಅಷ್ಟಕ್ಕೂ ಯಜಮಾನರಿಗೆ ಏನು ಹಕ್ಕಿಲ್ವಾ? ಇವ್ರು ಯಾರು? ಮಲ್ಲಿಕಾರ್ಜುನಯ್ಯನವರ ಸ್ವಂತ ಭಾವ. ಇವರೇ ಹೋಗಿ ಹೆಣ್ಣು ಕೊಡ್ತೀವಿ ಅಂತ ವರ್ಷ ಪ್ರಕಾರ ತಾಂಬೂಲ ತಗೊಂಡು ಕೇಳಿದ್ರೆ ಅವ್ರಿಲ್ಲ ಅನ್ನಕ್ಕಾಗತ್ತಾ? ಏಯ್, ನಾವ್ಯಾಕೆ ಅವ್ರ ಹತ್ರ ಕೇಳ್ಬೇಕು? ಏನಪ್ಪ ಏನು ಗೊತ್ತಿಲ್ಲದಂಗೆ ಮಾತಾಡ್ತೀಯಲ್ಲ. ಇಡೀ ಊರಲ್ಲಿ ದೊಡ್ಡ ಕುಟುಂಬ ಅಂತಿರೋದು ನಿಮ್ಮಿಬ್ಬರದೇ. ಅದರಲ್ಲಿ ಮಲ್ಲಿಕಾರ್ಜುನೇನವ್ರು ನೋಡಿದ್ರೆ ಇಡೀ ಊರಿನ ಜನನೇ ಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ನಿಮ್ಮ ಅಪ್ಪನೇನು ಕಮ್ಮಿ ಅಲ್ಲ, ಅದೇ ಜನ ಭಯದಿಂದ ನಮಸ್ಕಾರ ಮಾಡ್ತಾರೆ. ಇವರಿಬ್ರು ಸೇರಿದ್ರೆ ಇಡೀ ಊರೇ ಭಯ ಭಕ್ತಿಯಿಂದ ನಮಸ್ಕಾರ ಮಾಡುತ್ತೆ. ಅವ್ರು ಹೇಳ್ತಿರೋದು ಸರಿತಾನೆ. ನಮ್ಮ ಹುಡುಗಿ ಜೀವನ ಚೆನ್ನಾಗಿರುತ್ತೆ ಅಂದಮೇಲೆ ನಾವೇ ಹೋಗಿ ಒಂದು ಮಾತು ಅವ್ರನ್ನ ಕೇಳ್ಬೋದಲ್ವಾ? ಪದ್ಧತಿ ಪ್ರಕಾರ ಹೆಣ್ಣು ಕೇಳೋದಕ್ಕೆ ಗಂಡ ಮನೆ ಕಡೆಯವರು ಬರಬೇಕು. ಆದ್ರೆ ನೀವು ಬರ್ಲಿಲ್ಲ, ಅದಕ್ಕೆ ನಾನೇ ಬಂದಿದ್ದೀನಿ. ಹಳೇದನ್ನೇ ಮನಸ್ಸಲ್ಲಿಟ್ಕೊಂಡು ಇವತ್ತು ನಾವು ಈ ಸಂಬಂಧನ ಬೆಳೆಸಲಿಲ್ಲ ಅಂತಂದ್ರೆ ಶಾಶ್ವತವಾಗಿ ಈ ಎರಡೂ ಕುಟುಂಬಗಳು ಬೇರೆ ಆಗ್ಬಿಡ್ತವೆ. ಅದಕ್ಕೆ ಎಲ್ಲ ಮರೆತು ಊರ್ ಜನನೆಲ್ಲ ಕರ್ಕೊಂಡು ಬಂದಿದ್ದೀನಿ. ನನಗೂ ನಿನಗೆ ಏನೋ ಸಂಬಂಧ ಇದೆ ಅಂತ ಮಾತಾಡಕ್ ಬಂದಿದ್ಯಾ? ಅದಕ್ಕಿತ್ತೋಗಿ ಎಷ್ಟೋ ವರ್ಷ ಆಯ್ತು. ಗಿಣಿಯಾಗಿ ಸಾಕಿದ್ ನನ್ನ ತಂಗಿನ ಮರಳು ಮಾಡಿ ಮದುವೆ ಮಾಡ್ಕೊಂಡು ಸಾಯಿಸಿದ್ದಲ್ದೆ ಇವಳು ಬೇರೆ ತಂದು ಮನೇಲಿ ಇಟ್ಕೊಂಡೆ. ನಿನ್ನಂತವನ ಜೊತೆ ಈ ಮನೆ ಸಂಬಂಧನಾ? ಒಬ್ಬ ಮನುಷ್ಯನ ಯೋಗ್ಯತೆ ಗೊತ್ತಾಗೋದು ಅವನ ನಡತೆಯಿಂದ. ಇವತ್ತು ನನ್ನ ತಂಗಿ ಪುಣ್ಯತಿಥಿ. ಗಂಡ ಅನ್ನಿಸ್ಕೊಂಡು ಅವನು ಅದನ್ನ ಮರೆತು ಮೆರಿತಾ ಇದೆಯಲ್ಲ. ಇವತ್ತು ನಾನು ಉಪವಾಸ ಇದ್ದು ನನ್ನ ತಂಗಿ ತಿಥಿ ಪೂಜೆ ಮಾಡ್ತಿದ್ದೀನಿ. ಇಂಥ ಸಮಯದಲ್ಲಿ ಮೇಳೆ ಸಮೇತ ಬಂದು ವಿಷಯ ಪ್ರಸ್ತಾಪ ಮಾಡ್ತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಮರ್ಯಾದೆಯಿಂದ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಬಂದವ್ರನ್ನ ಒಳಗ್ ಬನ್ನಿ ಅಂತ ಒಂದು ಮಾತು ಹೇಳ್ದೆ ಇಲ್ಲೇ ನಿಲ್ಸಿ ಮಾತಾಡ್ತಿದ್ಯಲ್ಲ ನೀನು. ನೀನ್ ಮಾಡ್ತಿರೋದೇನ್ ಚೆನ್ನಾಗಿದ್ಯಾ? ನನ್ ತಂಗಿ ನಿನ್ ಮನೇಲಿ ಕೊನೆ ಉಸಿರು ಹೇಳಿದಾಗ್ಲೆ ನಿನ್ನ ತುಂಡು ತುಂಡ ಕತ್ತರಿಸ್ಬೇಕಾಗಿತ್ತು. ಆದ್ರೆ ನಿನ್ನಿಂದ ಒಂದ್ ಕುಟುಂಬ ಇದೆ ಅಂತ ಸುಮ್ನಿದ್ದೆ. ಅವತ್ತು ನಾನ್ ಮಾಡದೇ ಇದ್ದನ್ನ ಇವತ್ತು ಮಾಡಿಸ್ಬೇಡ, ಬದುಕೋ ಹೋಗು. ನೀನ್ ನನ್ನನ್ನ ಕತ್ತರಿಸ್ತಿದ್ಯೋ ಇಲ್ಲ ನಾನೇ ನಿನ್ನ ತುಂಡು ತುಂಡು ಮಾಡ್ತಿದ್ದು, ಅದ್ರ ಚರ್ಚೆಗೆ ಅಂತ ನಾನು ಇಲ್ಲಿಗೆ ಬಂದಿಲ್ಲ. ಮರ್ಯಾದೆ ಆಗಿ ನನ್ನ ಮಗಳನ್ನ ನಿನ್ ಸೊಸೆಯಾಗಿ ಮಾಡ್ಕೋ. ಈ ಮಲ್ಲಿಕಾರ್ಜುನ ಮನೆಗೆ ಸೊಸೆಯಾಗಿ ಬರೋದಕ್ಕೆ ಯೋಗ್ಯತೆ ಬೇಕು, ಅದು ನಿನ್ ವಂಶಕ್ಕೆ ಇಲ್ಲ. ಮಲ್ಲಿಕಾರ್ಜುನ ತಪ್ಪು ಮಾಡ್ಬಿಟ್ಟೆ. ಈ ವಿಷಕಂಠನಿಗೆ ಅವಮಾನ ಮಾಡಿ ತಪ್ಪು ಮಾಡ್ಬಿಟ್ಟೆ. ನಾನು ಇಟ್ಟ ಹೆಜ್ಜೆ ಹಿಂದೆ ತೆಗೆಯೋಲಲ್ಲ. ಗಂಡು ಕೇಳೋಕ್ ಬಂದು ಮಲ್ಲಿಕಾರ್ಜುನನ ಮುಂದೆ ತಲೆ ತೆಗ್ಸಿ ಬರೀ ಕೈಲಿ ವಾಪಸ್ ಹೋದ ಈ ವಿಷಕಂಠ ಅಂತ ಮುಂದೆ ಯಾರು ಮಾತಾಡಬಾರ್ದು. ಸಾವಿತ್ರಮ್ಮ, ರಾವ್ ಬಹದ್ದೂರ್ ಶಿವಪ್ಪ ನಾಯಕರ ಮಗ ವಿಷಕಂಠ ನಾಯಕನಾದ ನಾನು ನನ್ನ ಮಗಳಾದ ಜಿ ಸೌ ನಂದಿನಿ ಎಂಬ ಕನ್ಯಾರತ್ನವನ್ನು ಇದೇ ಹಳ್ಳಿಯಲ್ಲಿ ವಾಸವಾಗಿರುವ ಸಾವಿತ್ರಮ್ಮನವರ ಮಗನಿಗೆ ಕೊಡಲು ಒಪ್ಪಿ ನಿಶ್ಚಿತಾರ್ಥವಾಗಿ ಈ ತಾಂಬೂಲ ತಟ್ಟೆಯನ್ನು ಕೊಡುತ್ತಿದ್ದೇನೆ. ತಗೊಳ್ಳಿ. ಮಲ್ಲಿಕಾರ್ಜುನ, ನಾನು ಬರಿಗೈನಲ್ಲಿ ಹೋಗ್ತಿಲ್ಲ. ನಿನ್ನ ಕಣ್ಣು ಮುಂದೆನೆ ನನ್ನ ಮಗಳಿಗೆ ನಿಶ್ಚಿತಾರ್ಥ ಮಾಡ್ಕೊಂಡೇ ಹೋಗ್ತಿದ್ದೀನಿ. ನೀನ್ ತುಂಬಾ ಒಳ್ಳೆಯವನು ಹಾಗಂತ ಊರೇ ಮಾತಾಡುತ್ತೆ, ಆದ್ರೆ ಅದೇ ಊರೇ ನಾನ್ ತುಂಬಾ ಕೆಟ್ಟವನು ಅಂತಾನೂ ಹೇಳುತ್ತೆ. ನಿನಗೆ ಇಷ್ಟು ರೋಷ ಇರಬೇಕಾದ್ರೆ ನನಗೆ ಎಷ್ಟಿರ್ಬೇಕು? ಇದ್ರ ಫಲ ಖಂಡಿತ ಚೆನ್ನಾಗಿರೋಲ್ಲ. ನಡೀರೋ. ಕಮಲಿ, ಮಲ್ಲಿಕಾರ್ಜುನ ದಯೆಯಿಂದ ಊರವ್ರ ಬಟ್ಟೆಲ್ಲ ಒಗೆದು ಜೀವನ ಮಾಡೋಕೆ ದಾರಿ ಆಗೈತೆ. ಹೋಗಿ ಹೋಗಿ. ಏ ಕಮಲಿ, ಇದು ವಿಷಕಂಠನ ಮನೆ ಬಟ್ಟೆ. ಬರೀ ವಿಷಾನೇ ತುಂಬಿರೋ ವಿಷಕಂಠನ ಮನಸ್ತರ ಬಟ್ಟೆ ತುಂಬಾ ಬರೀ ಕೊಳೆನೇ ತುಂಬೈತೆ. ಅಲ್ಲ, ಈ ಬಟ್ಟೆಲಿರೋ ಕೊಳೆಯನ್ನು ನಾನು ತೊಳಿತೀನಿ, ಆದ್ರೆ ಅವ್ರ ಮನಸ್ಸಲ್ಲಿರೋ ಕೊಳೆನ ಯಾವ ದೇವ್ರು ತೊಳಿತಾನೋ ಏನ್ ಕತ್ತೇನೋ. ತಗೋ. ಅವ್ರ ಯೋಗ್ಯತೆನೆ ತಿಳ್ಕೊಳ್ದೆ ದೊಡ್ಡ ಯಜಮಾನ್ರ ಮನೆಗೆ ಹೋಗಿ ಏನ್ ಕೊಡ್ತೀನಿ ಅಂತ ಅವಮಾನ ಮಾಡಿಸ್ಕೊಂಡ್ ಬಂದ್ರಲ್ಲ, ಇದು ಬೇಕಿತ್ತ ಅವ್ರಿಗೆ? ನೋಡೇ, ದೇವ್ರ ಜಾತ್ರೆ ಮಾಡ್ತೀನಿ, ಪಲ್ಲಕ್ಕಿಲಿಟ್ಟು ಉತ್ಸವ ಮಾಡ್ತೀನಿ ಅಂತ ಎರಡೂ ಕೈ ಮುಕ್ಕೊಂಡು ಬೇಡ್ಕೊಂಡ್ರುವೆ ಗುಣ ಇರೋರ್ ಮನೆ ತಾನೇ ದೇವ್ರಾಗೋದು. ಸರಿ ಸರಿ ಬಿಟ್ಟಾತು, ದೊಡ್ಡೋರಿಸಿಯ ನಮ್ಗೆ ಯಾಕೆ? ಅದು ಸರಿ, ನಮ್ಮನೆ ಬರ ಏನ್ ಮಾಡಕ್ಕಾಗತ್ತೆ? ದೇವ್ರ ಬಟ್ಟೆನೂ ಒಗಿಬೇಕು, ದೇವ್ರ ಬಟ್ಟೆನೂ ಒಗಿಬೇಕು. ಬಗ್ಗೆ ನಿಮ್ಮ ಸತ್ಸರಿನೋ? ಆ ಮಲ್ಲಿಕಾರ್ಜುನ ದೇವ್ರು ನಮ್ಮಪ್ಪ ದೆವ್ವನಾ? ಈಗ ಈ ದೆವ್ವ ನಿನ್ ಕೈ ಮುರಿಯುತ್ತೆ. ಕರಿಯ ನಿನ್ ದೇವ್ರನ್ನ, ಅದೇನ್ ಮಾಡ್ತಾ ನೋಡ್ತೀನಿ. ಈಗೇನಂತ ಕೊಂಪೆ ಮುಳುಗೋಯ್ತು ಅಂತ ಊರ್ನೋರ್ನೆಲ್ಲ ಸೇರ್ಸಿ ಪಂಚಾಯ್ತಿ ಕರ್ಸಿದಾರೆ ಈ ಮಲ್ಲಿಕಾರ್ಜುನಯ್ಯ. ಸುಮ್ನೆ ಏನು ಗೊತ್ತಿಲ್ದಂಗ್ ಮಾತಾಡ್ಬೇಡ ವಿಷ್ಕಂಠಯ್ಯ, ನಿನ್ನ ಮಗ ತೆಪ್ಪವನೆ. ಅದಕ್ಕೆ ತಾನೇ ನಾವೆಲ್ಲ ಇಲ್ಲಿ ಸೇರಿರೋದು. ಸುಮ್ನೆ ಸೈಡಲ್ಲಿ ನಿಂತ್ಕೊಂಡು ಯಜಮಾನ್ ಹೇಳ್ದಂಗ್ ಕೇಳ್ಬಿಡು. ಅವ್ರು ಕೂತ್ಕೊಂಡು ಲೇವಾದೇವಿ ಮಾಡ್ತಾರೆ, ನಾವು ಕೈ ಕಟ್ಕೊಂಡು ನಿಂತ್ಕೊಂಡಿರ್ಬೇಕೇನು? ತಪ್ಪು ಮಾಡ್ದವ್ರು ಯಾರೇ ಆಗಿರ್ಲಿ ಸಭೆಯಲ್ಲಿ ಕೈ ಕಟ್ಕೊಂಡು ನಿಂತ್ಕೋಬೇಕು, ಅದೇ ಪದ್ಧತಿ. ಏನದು ಕಿತ್ತಾಗಿರೋ ಪದ್ಧತಿ? ಚಾರ್ಟ್ಸ್ ಬಂದ್ರೆ ಕಾಲ್ ಮುರ್ತ ಬಿಡ್ಬೇಕು. ಇರೋ ಅವ್ರು ಏನ್ ಹೇಳ್ತಾರೋ ಅದು ನೋಡೇ ಬಿಡೋಣ. ನದಿಯಲ್ಲಿ ಬಟ್ಟೆ ಹೋಗಿದ್ದ ಕಣಕಂಗ್ ಹೊಡೆದು ಕೈ ಮುರಿದಾಕಿದಾನೆ ನಿನ್ನ ಮಗ ಜೀವನಕ್ಕೆ ದಾರಿ ಇಲ್ಲ ಅಂತ ಅವನು ಅವನ ಹೆಂಡತಿ ಬಂದಿದ್ದಾರೆ ಇದಕ್ಕೆ ಉತ್ತರ ಕೊಡಿ ಏನು ಉತ್ತರ ಕೊಡೋದಾ ಅವನು ವಯಸ್ಸು ಹುಡುಗ ಆವೇಶದಲ್ಲಿ ಕೈ ಮುರಿದುಬಿಟ್ಟ ಏನು ತಲೆನಾ ತೆಗ್ದಿದಾನೆ ಒಂದು 10,000 ಬಿಸಾಕ್ತಿನಿ ಎತ್ಕೊಂಡು ಹೋಗಿ ಕೇಳಿ ಮೂರ್ತಿಗಳೇ ಅವನು ಒಂದು 20,000 ಕೊಡಿ ಯಾಕೆ ನಿನ್ನ ಮಗನಿಗೆ ಎರಡು ಕೈ ಮುರಿದಾಕ್ತೇವೆ ಅದಕ್ಕೆ 20,000 ಏಯ್ ಏನು ಹೇಳ್ತಿದ್ಯಾ ಏಯ್ ಕೈ ಕಾಲು ಮುರಿದಾಕಿ ಮುಖದ ಮೇಲೆ ಕಾಸೆ ಎಸೆಯಕ್ಕೆ ಇದನ್ನ ಕಸಾಯಿಖಾನೆ ಅಂದ್ಕೊಂಡಿದ್ಯಾ ಕಾಡು ಮನುಷ್ಯನ ತರ ಹೊಡೆದಾಕಿದಾನೆ ನಿನ್ನ ಮಗ ಹೇಳಿದ್ರೆ ಕಾಸು ಬಿಸಾಕಿ ಫೈಸಲ್ ಮಾಡು ಅಂತೀಯಾ ಮೂರೊಂದು ಕೊಳೆ ಬಟ್ಟೆಗಳನ್ನೆಲ್ಲ ಹೋಗಿ ಒಬ್ಬ ಪರದೇಸಿ ಸಪೋರ್ಟ್ ಮಾಡಿಕೊಂಡು ಈ ವಿಷಕಂಠನಿಗೆ ಅವಮಾನ ಮಾಡೋ ಪ್ರಯತ್ನ ಮಾಡಿದ್ಯೋ ಚೆನ್ನಾಗಿರೋಲ್ಲ ಯಾರು ಕೊಳೆ ಬಟ್ಟೆ ಹೋಗಿಯ ಪರದೇಶಿ ದೇವಸ್ಥಾನದ ಗೋಡೆ ಕೊಲೆ ಆದ್ರೇನೆ ವರ್ಷಕ್ಕೊಂದ್ಸಲ ಸುಣ್ಣ ಬಣ್ಣ ಬೆಳಿತಾರೆ ಊರೆಲ್ಲ ಕ್ಲೀನ್ ಆಗಿರ್ಬೇಕು ಅಂತಾನೆ ವರ್ಷ ಪೂರ್ತಿ ಜನರು ಬಟ್ಟೆನ ಹೋಗಿತಾನೆ ಅವನು ಅಂತವ್ನು ಇರೋದ್ರಿಂದಾನೆ ನಿನ್ನಂತವ್ರು ಮರ್ಯಾದೆಯಿಂದ ಓಡಾಡ್ತಿರೋದು ಜಾತಿ ಮತ ಅನ್ನೋ ಭೇದ ಇಲ್ಲದೆ ಸಾವುಕಾರು ಬಡವರು ಅನ್ನೋ ತಾರತಮ್ಯ ಇಲ್ಲದೆ ಎಲ್ಲರೂ ಒಂದೇ ತಾಯಿ ಮಕ್ಕಳಾಗಿ ಒಟ್ಟಾಗಿ ಬಾಳ್ತಿರೋ ಊರು ಇದು ಕೀಳು ಮೇಲು ಅನ್ನೋದೆಲ್ಲ ಇಲ್ಲಿಲ್ಲ ಯಾರೇ ಆದ್ರೂ ನ್ಯಾಯ ಒಂದೇ ಮಲ್ಲಿಕಾರ್ಜುನ ಕೊನೆಯದಾಗಿ ಏನ್ ಹೇಳ್ತೀಯಾ ಇವನ್ ಕೈ ವಾಸಿ ಆಗೋವರೆಗೂ ಇವನ್ ಸಂಸಾರಕ್ಕೆ ಏನೇನ್ ಬೇಕೋ ಎಲ್ಲ ವ್ಯವಸ್ಥೆನೂ ನಿನ್ ಮಗನೇ ಮಾಡ್ಬೇಕು ಅಲ್ಲಿವರೆಗೂ ಈ ಊರಲ್ಲಿರೋ ಎಲ್ರು ಗಲೀಜ್ ಬಟ್ಟೆನು ನೀನು ಮಗನೇ ಒಗ್ದಾಕ್ಬೇಕು ಅದೇ ಈ ಮಲ್ಲಿಕಾರ್ಜುನ ಕೊಡ್ತಿರೋ ಶಿಕ್ಷೆ ಮಲ್ಲಿಕಾರ್ಜುನ ನೀನು ಬೇರೆ ಏನನ್ನೋ ಮನಸ್ಸಲ್ಲಿಟ್ಕೊಂಡು ನನ್ನ ಮಗನ ಮೇಲೆ ಸೇಡ್ ತೀರ್ಸ್ಕೊಳ್ತಿದ್ಯಾ ನಿನ್ನ ಮಗ ಆದ್ರೇನು ನನ್ನ ಮಗ ಆದ್ರೇನು ಯಾರೇ ಮಾಡಿದ್ರು ಶಿಕ್ಷೆ ಒಂದೇ ತಪ್ಪು ಮಾಡೋನು ಹಿಂಗ್ ಮಾಡಿದ್ರೇನೆ ಬುದ್ಧಿ ಬರೋದು ಬೇಡ ಮಲ್ಲಿಕಾರ್ಜುನ ಬೇಡ ಊರ್ ಜನರ ಮುಂದೆ ನನ್ನ ವಂಶಕ್ಕೆ ಅವಮಾನ ಮಾಡಬೇಡ ಒಂದಕ್ಕೆ ಕೇಳು ಕೊಡ್ತೀನಿ ಇದೇ ನಿನ್ ಕೊನೆ ಮಾತಾ ಮಲ್ಲಿಗೆ ಹೂ ವಾಸನೆ ಬೇಕಾದ್ರೆ ಬದಲಾಗ್ಬೋದು ಈ ಮಲ್ಲಿಕಾರ್ಜುನ್ ಮಾತು ಬದಲಾಗಲ್ಲ ಹೇಳದ್ಮೇಲೆ ಮುಗೀತು ನಮ್ಮನ್ನು ನೋಡಿ ಎದುರ್ಕೊಂಡು ಕೈ ಕಟ್ಕೊಂಡು ನಿಂತ್ಕೊಂತಿದ್ದಾರೆ ಮನೆ ಮುಂದಗಡೆ ಇವತ್ತು ನಮ್ಮ ಹುಡುಗ ಕೈ ಚಾಚಿ ಕೊಳೆ ಬಟ್ಟೆ ಕೇಳಕ್ಕಾಗೈತಲ್ಲ ಅಚ್ಚೆ ಅಷ್ಟೇ ಅಲ್ಲ ಇನ್ನು ಈ ಊರಲ್ಲಿ ನಮ್ಮ ಮಾನ ಮರ್ಯಾದೆಯ ಹರಾಜಾಗೋಯ್ತು ಜನ ಇನ್ಮೇಲೆ ನಮ್ಮನ್ನ ಕಿತ್ತೋಗಿರೋ ಕೆರೆ ತರ ನೋಡ್ತಾರೆ ಹೆಣನು ಸುಡ್ತಿರ್ಬೇಕಾದ್ರೆ ಸರ್ಕಂತ ಮೇಲ್ ಬರುತ್ತೆ ಅಂತದ್ರಲ್ಲಿ ಜೀವ ಇರೋರು ನಾವು ಇಷ್ಟೆಲ್ಲ ನಮ್ಮನ್ನ ಉರ್ಸಿದ್ರು ಕೂಡ ರೋಷ ಇಲ್ದರ ಕೈ ಕಟ್ಕೊಂಡು ನಿಂತ್ಕೊಂಡಿರ್ಬೇಕಣ್ಣ ನೀನು ಅಣ್ಣ ಚೀಟಿ ಹೊಸ್ಕಾಕೋಕೆ ಮಲ್ಲಿಕಾರ್ಜುನ ಏನು ಮೊಳಕೆ ಅಲ್ಲ ಬೆಳೆದು ನಿಂತ ಆಲದ ಮರ ಅದನ್ನ ಬೇರ್ ಸಮೇತನೇ ನಾನು ಕಿತ್ತಾಕ್ಬೇಕು ಕಿತ್ತಾಕ್ತೀನಿ ಗೊತ್ತಿಲ್ವಾ ಅಥವಾ ನೀನೇ ಒಂದ್ ಹಳೆ ಟ್ರಂಕ್ ತರ ಇದ್ಯಾ ನೀನ್ ಸೂಟ್ ಕೇಸ್ ಬೇರೆ ನಾನು ಒತ್ಕೊಂಡ್ಬೇಕಾ ಹೋಗಲೇ ಸೂರ್ಯ ಬಾಪಾ ಚೆನ್ನಾಗಿದ್ಯಾ ಚೆನ್ನಾಗಿದ್ದೀನಮ್ಮ ಅಪ್ಪ ಇಲ್ಲಮ್ಮ ಸದಾನಂದ್ ಗೌಡ್ರು ಬಂದಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಇದ್ದಾರೆ ನೋಡು ನಿನಗಿಷ್ಟವಾಗೋ ಅಡಿಗೆ ಮಾಡಿದ್ದೀನಿ ಬೇಗ ಬಾ ಊಟ ಮಾಡ್ತೀಯಂತೆ ಹೌದೌದು ಇದು ತುಂಬಾ ಇಂಪಾರ್ಟೆಂಟ್ ಈಗ ನಿನ್ ಕೇಳಿದ್ರ ನಾನು ಅಪ್ಪನ ಮಾತಾಡ್ಸ್ಕೊಂಡ್ ಬರ್ತೀನಿ ಹೌದೌದು ಇದು ತುಂಬಾ ಇಂಪಾರ್ಟೆಂಟ್ ಅಪ್ಪ ಹಾ ಬಾಪಾ ಸೂರ್ಯ ಇವನೇ ನನ್ನ ಮಗ ಸೂರ್ಯ MBBS ಮುಗಿಸಿದ್ದಾನೆ ಈಗಿನ ಕಾಲದ ಹುಡುಗರು ಹಳ್ಳಿನ ಮರೆತು ಪಟ್ಟಣ ಸೇರ್ತಿದ್ದಾರೆ ಅದಕ್ಕೆ ಇವನು ಹಳ್ಳಿಲೇ ಇದ್ದು ಜನರ ಸೇವೆ ಮಾಡಬೇಕು ಅಂತಾನೆ ನನ್ನ ಆಸೆ ಅದಕ್ಕೆ ಇವನಿಗಾಗಿ ಒಂದು ಆಸ್ಪತ್ರೆ ಕಟ್ಸಿದ್ದೀನಿ ಇವರು ಸದಾನಂದ ಗೌಡ್ರು ಅಂತ ನಮಸ್ಕಾರ ನಮಸ್ಕಾರ ಇವ್ರ ಮಗಳನ್ನೇ ನೀನು ಗೊತ್ತು ಮಾಡಿರೋದು ಸೂರ್ಯ ನೀನು ಹೋಗಿ ಊಟ ಮಾಡು ಹ್ಞೂ ಸರಿಪಾ इद्याकण मद्वे विषय तेगद्रे संतोषवागिरोदु बिट्टु डल आगिद्या नानु ओंदु हुडुगिन प्रीतिस्तिदीनि अदु हेंगे हेळोदु गोत्ताग्तिल्ल ಅಷ್ಟೇ ತಾನೆ ದೊಡ್ಡ ಯಜಮಾನರಿಗೆ ಹೇಳಿದ್ರೆ ಎಲ್ಲ ಮುಗ್ದೋಗುತ್ತೆ ಅದಾಗಲ್ಲ ಕಣೋ ಯಾಕಣ ಆಗಲ್ಲ ಇಲ್ಲ ಕಣೋ ಅವರಿಗೆ ವಿಷಯ ಗೊತ್ತಾಗಬಾರದು ನಾವೇ ಏನಾದರೂ ಮಾಡಬೇಕು ಹಾಗಾದ್ರೆ ನೀವು ಪ್ರೀತಿಸ್ತಾರೋ ಹುಡುಗಿ ಮನೆಗೆ ಫೋನ್ ಮಾಡಿ ಅವರನ್ನ ಇಲ್ಲಿ ಬರಕ್ಕೆ ಹೇಳಿ ಸಂಬಂಧ ಕುದುರಿಸದೆ ಮುಗ್ದೋಯ್ತಪ್ಪ ಇಲ್ಲ ಸೋಂದ್ರ ಅವಳ ಫೋನ್ ನಂಬರ್ ಅಡ್ರೆಸ್ ಕೇಳೋದನ್ನ ಮರೆತುಬಿಟ್ಟೆ ಸರಿ ಹೋಯ್ತು ಈ ಕಾಲದಲ್ಲಿ ಫೋನ್ ನಂಬರ್ ಅಡ್ರೆಸ್ ತಗೊಳ್ಳದೇ ಇರೋ ಏಕೈಕ ಪ್ರೇಮಿ ಅಂದ್ರೆ ಅದು ನೀವೇನಪ್ಪ ಗುರಾಯಿಸಬೇಡಿ ನೀವಂತೂ ದೊಡ್ಡ ಯಜಮಾನರ ಮಾತ್ರ ಮೀರಲ್ಲ ಎಂಗೇಜ್ಮೆಂಟ್ ದಿವಸ ಅವರು ಫಿಕ್ಸ್ ಮಾಡಿರೋ ಹುಡುಗಿ ಬಾಯಲ್ಲೇ ಈ ಮದುವೆ ಇಷ್ಟ ಇಲ್ಲ ಅಂತ ಹೇಳ್ಸಿದ್ರೆ ಆಗೋಯ್ತು ನೋಡ್ಕೊಂಬನಿ ಅಣ್ಣ ಯಾರು ಬಿಟ್ಟು ಕೆಳಗಡೆ ಬಿದ್ದೋಯ್ತಿದ್ರಲ್ಲ ಕೆಳಗ್ ಬಿದ್ರು ಮೀಸೆ ಮಣ್ಣಾಯ್ತನ ಮೀಸೆನೇ ಇಲ್ಲ ಇನ್ ಮಣ್ಣಾಕದೇನ್ ಬಂತು ಏನ್ ಕೇಳಿದ್ರಿ ಯಾರು ನೀನು ಅಂದೆ ನಾನು ಈ ಮನೆ ಕೆಲಸದವನು ಹಂಗೇಳ್ ಮತ್ತೆ ಮನೆ ಕೆಲಸದವನ ಇಲ್ಲಿ ಕೇಳಿಲ್ಲಿ ಒಬ್ಬ ಮನೆ ಕೆಲಸದವನೇ ಇಂದಿರಾ ಗಾಂಧಿನ ಸುಟ್ಕೊಂಡಿದ್ದು ಬರೀ ಕೆಲಸದವನಾಗಿದ್ರೆ ಮುಖ್ಯ ಅಲ್ಲ ವಿಶ್ವಾಸ ವಿಶ್ವಾಸದಿಂದ ಇರೋದೇ ಮುಖ್ಯ ಸರಿ ಅಣ್ಣ ಇನ್ಮೇಲೆ ಹಂಗೆ ಇರ್ತೀನಿ ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ ಕೇಳ್ಬಿಟ್ಟ ಕೇಳ್ಬಿಟ್ಟೇನು ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ ಊರಿನ ಜನ ಎಲ್ಲ ಹಿಂದೆ ಬತ್ತವ್ರೆ ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ ಏನದು ಬಾಸ್ ತರ ಪೋಸ್ ಕೊಟ್ಕೊಂಡು ನಿಂತಿದ್ಯಾ ಲೂಸು ಯಾರೋ ನೀನೆ ಏನೋ ಶುಭ ಕಾರ್ಯ ಒಳ್ಳೆ ಬಟ್ಟೆ ಹಾಕೊಳ್ಳಿ ಅಂತ ಬಿಟ್ರೆ ಏನ್ ಮನೆ ಕೆಲ್ಸದವನು ಅನ್ನೋದೇ ಮರ್ತ್ಬಿಟ್ಯಾ ನೀನು ಬಾಬಾ ಲೂಸು ಕೆಲ್ಸ ನೋಡ್ ಬಾರ ಕೆಲಸದವನು ಅಂತ ಗೊತ್ತಾಯ್ತಲ್ಲ ಇನ್ನ ಕೀಲಕ್ಕೂ ಅಂದ್ರೆ ನೀನು ಮನೆ ಕೆಲಸದವನೇನಾ ಕೆಲಸದವನು ಅಂದ್ಬಿಟ್ಟು ಏನು ಪಂಚಾಯತ್ ಮೇಲೆ ಕಟ್ತಾ ಇದ್ಯಾ ನಾನೇನು ಈ ಊರಿಗೆ ಪಾಳೆಗಾರ ಅಂತ ಹೇಳ್ಕೊಂಡ ನೀನಾಗ ನೀನ್ ತಪ್ಪು ತಿಳ್ಕೊಂಡ್ರೆ ನಾನೇನ್ ಮಾಡಕ್ಕಾಗುತ್ತೆ ಹೋಗ್ ಹೋಗ್ ಕೆಲಸ ನೋಡೋಗ ಹೋಗ ಎಲ್ಲ ಅವ್ನು ಲೆಕ್ದವನು ಲೆವೆಲ್ ಮೇಂಟೈನ್ ಮಾಡಕ್ಕೆ ಬಿಡಲ್ಲ ಅಂತ ಏನಾಯ್ತು ಬರಲಿ ಏನೋ ಕಿತ್ಕೊಂಡ ಅವಳು ವೇಲು ಬಡ ತಗೋಬಿಟ್ಟಿ ಇವಾಗ ಮಾತಾಡು ಲೈ ಇಷ್ಟು ಉದ್ದ ಇದೆಯಾ ಹುಡುಗಿನ ಚುಡಾಯಿಸ್ತೀಯಾ ಚರ್ಮ ಚರ್ಮ ಸುಲ್ದಾಕ್ಬಿಡ್ತೀನಿ ಮಾಡ್ತೀನಿ ನಿನ್ಗೆ ನೀವು ಇಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೋತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ ಎಲ್ಲ ಗಡಿಬಿಡಿಲಿ ಆಗೋಯ್ತು ನನ್ನ ಮಗಳು ತುಂಬಾ ಪುಣ್ಯ ಮಾಡಿದ್ಲು ನಿಮ್ಮ ಮಗಳು ನಮ್ಮನೆ ಸೊಸೆ ಆಗೋಕೆ ನಾವು ಪುಣ್ಯ ಮಾಡಿದ್ವಿ ಅದಕ್ಕೆ ಇಷ್ಟು ಬೇಗ ನಿಶ್ಚಿತಾರ್ಥ ಇಟ್ಕೊಂಡಿದ್ದೆ ಶುಭಸ್ಯ ಶೀಘ್ರ ಶುಭ ಕಾರ್ಯ ಆದಷ್ಟು ಬೇಗ ಆದ್ರೆ ಒಳ್ಳೇದಲ್ವೇ ಹೌದೌದು ಮದುವೆನ ನಮ್ಮ ಮನೇಲೆ ಮಾಡ್ಬಿಡೋಣ ನಿಮ್ಮ ಕಡೆ ಅವ್ರನ್ನೆಲ್ಲ ನಮ್ಮ ಊರಿಗೆ ಕರ್ಕೊಂಡ್ಬಂದ್ಬಿಡಿ ಮದುವೆನ ಜಾಮ್ ಜಾಮ್ ಅಂತ ಜೋರಾಗಿ ಮಾಡ್ಬಿಡೋಣ ಸಂತ್ರ ಈಗ ಇವ್ರನ್ನ ಬಿಟ್ರೆ ಮಾತಾಡ್ತಾನೆ ಇರ್ತಾರೆ ಈಗೇನ ಮಾಡೋದು ಹುಡುಗಿ ನೋಡ್ಲೇಬೇಕಲ್ಲ ಹುಡುಗಿ ಯಾವ ರೂಮಲ್ಲಿ ಅವಳೆ ಅಂದ್ಬಿಟ್ಟು ಯಾರು ಗೊತ್ತಾನ ನೀನೇನಾರ ಒಂದು ಐಡಿಯಾ ಕೊಡು ಅಳಿಂದ್ರೆ ಏನೋ ಕೇಳ್ತಿದ್ದಾರೆ ಏನಿಲ್ಲ ಅಣ್ಣ ಮನೆ ನೋಡ್ಬೇಕು ಅಂದ್ರು ಅಷ್ಟಲ್ಲಿ ನೀವು ಮತ್ತೆ ಹೋಗಿದ್ದೆ ಅಳಿಂದ್ರನ ಕರ್ಕೊಂಡೋಗಿ ಮನೆ ಎಲ್ಲ ತೋರ್ಸೋಗ ಸರಿ ಯಜಮಾನ್ರೆ ಬನ್ನಿ ಅಣ್ಣ ತೋರಿಸ್ತೀನಿ ಬನ್ನಿ 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 ಇದು ಅಡ್ಗೆ ಮನೆ ಅಡ್ಗೆ ಕೆಲಸ ಎಲ್ಲ ಆಗೋದು ಇಲ್ಲೆಯ ನಾವೇನ್ ಶೇವಿಂಗ್ ಕೆಲಸ ಮಾಡೋ ಜಾಗ ಅನ್ಕೊಂಡು ಲೈ ನಡೆಯ ರೂಮ್ ತೋರ್ಸು ಬನ್ನಿ ಬನ್ನಿ ಅಣ್ಣ ಇದು ದೇವ್ರ ಫೋಟೋ ಎಲ್ಲ ದೇವ್ರಗಳನ್ನೂ ಇಲ್ಲೇ ಕುಂಡ್ರಿಸಿದೀವಿ ಪೂಜೆ ಭಜನೆ ಎಲ್ಲ ನಡೆಯೋದು ಇಲ್ಲೇಯಾ ಯಾವ್ದಾವ್ದು ಎಲ್ಲೆಲ್ಲಿ ನಡಿಬೇಕೋ ಅಲ್ಲೆಲ್ಲೇ ನಡೆಯುತ್ತೆ ಹೊರಿಬೇಡ ಜಾಸ್ತಿ ನಡಿ ರೂಮ್ ತೋರ್ಸು ಬನ್ನಿ ಅಣ್ಣ ಇವನೇನೋ ಸಿಕ್ಕಾಬಿಟ್ಟೆ ಬುದ್ಧಿವಂತ ತಿರಸ್ಕಾರ ನಂತರ ಅನ್ಕೊಂಡಿದ್ದೆ ನಡಿಯಣ ಬನ್ನಿ 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 ಇದು ಬಾತ್ರೂಮು ಇದು ಇದು ನಡೆಯೋದೆಲ್ಲ ಇಲ್ಲೇಯಾ ನೀನ್ ಅನ್ನ ತಿನ್ನೋದು ಇಲ್ಲೇಯಾ ಅಣ್ಣ ಒಂದ್ ಇಂಪಾರ್ಟೆಂಟ್ ವಿಷಯ ಏನು ನೀನು ಒಳಗಾಕ್ಲಾ ಅದಲ್ಲಣ್ಣ ನಾ ಇಬ್ರು ಒಂದೇ ಕಡೆ ಹುಡುಕ್ತಾ ಇದ್ರೆ ಹುಡುಗಿ ರೂಮ್ ಸಿಗಲ್ಲ ಅದಕ್ಕೆ ನೀವ್ ಮೇಲೆಲ್ಲ ಹುಡುಕ್ತಾರಿ ನಾನ್ ಕೆಳಗೆಲ್ಲ ಹೋಗಿ ಕವರ್ ಮಾಡ್ಕೊಂಬರ್ತೀನಿ ನನ್ ಕೈಗೆ ಏನಾದ್ರು ಹುಡುಗಿ ಸಿಕ್ಬಿಟ್ರೆ ಒಂದ್ ಶಿಳ್ಳೆ ಹೊಡಿತೀನಿ ನೀವ್ ಬಂದ್ಬಿಡಿ ಅಕಸ್ಮಾತ್ ನಿಮ್ ಕೈಗೆ ನಾನು ಸಿಕ್ಬಿಟ್ರೆ ಒಂದ್ ಶಿಳ್ಳೆ ಶಿಳ್ಳೆ ಬೇಡ ನೀವ್ ಮಾತಾಡಿ ಅಂಕಲ್ ಅಂಕಲ್ ಮದ್ವೆಗೆ ನೀವೇ ತಾನೆ ಹೌದು ಅಕ್ಕ ನಿಮ್ಮನ್ನ ಕರೀತಾ ಇದಾರೆ ಎಲ್ಲಿದ್ದಾರೆ ಅಲ್ಲಿ ಸದಾನಂದ ಗೌಡ್ರ ಎರಡನೇ ಮಗಳು. ನೀವು ಮದುವೆ ಆಗಬೇಕು ಅಂತ ಬಂದಿರೋದು ನಮ್ಮ ಅಕ್ಕನ. ಅದು ಅದು ನಮ್ಮ ಅಕ್ಕ ಈಗಾಗಲೇ ಒಬ್ಬರನ್ನ ಪ್ರೀತಿಸ್ತಿದ್ದಾಳೆ. ಅವಳಿಗೆ ಮದುವೆ ಇಷ್ಟ ಇಲ್ಲ. ಅದಕ್ಕೆ ಈ ವಿಷಯ ನಿಮಗೆ ತಿಳಿಸಿ ನೀವೇ ಈ ಮದುವೆ ನಿಲ್ಲಿಸಬೇಕು ಅಂತ ನನ್ನ ಹತ್ರ ಹೇಳಿ ಕಳಿಸಿದ್ದಾಳೆ. ನಾನು ಅದನ್ನೇ ಹೇಳಬೇಕು ಅಂತಿದ್ದೆ. ನನಗೂ ಈ ಮದುವೆ ಇಷ್ಟ ಇಲ್ಲ. ಆದರೆ ಈ ವಿಷಯನ ನಾನು ನಮ್ಮ ಅಪ್ಪನ ಹತ್ರ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸುತ್ತಲ ತೂರು ನ್ಯಾಯ ಹೇಳೋರು. ಅವರೇ ತಪ್ಪು ಮಾಡ್ದಂಗೆ ಆಗಬಾರ್ದಲ್ಲ. ಆದರೆ ನಿಮ್ಮ ಅಕ್ಕ ಹೇಳಿದ್ರೆ ನಮ್ಮಪ್ಪ ಒಪ್ತಾರೆ. ಅವರೆಲ್ಲಿದ್ದಾರೆ ಹೇಳಿ? ಏನಾಯ್ತು ಅಂತ ಕೇಳ್ತಿದ್ಯಾ? ಕಣ್ಣಿಗೆ ಆಸಿಡ್ ಹಾಕ್ಬಿಟ್ಟವ್ರೆ. ಆವಾಗಿಂದ ಆಸಿಡ್ ಹಾಕೋರೆ ಆಸಿಡ್ ಹಾಕೋರೆ ಅಂತ ಅರಿಸ್ತಾ ಇದ್ದೀನಿ. ಏನಾಯ್ತು ಅಂತ ಬಂದು ಕೇಳ್ತಾ ಇದೀಯ? ನಮ್ ಮುಟ್ಟ ಅಯ್ಯಪ್ಪ ಹುಡುಗಾಟಕ್ಕೆ ಯಾರೋ ಹುಡುಗರು ತಮಾಷೆಗೆ ಮಾಡಿರ್ತಾರೆ. ಅದಕ್ಕೆ ಇಷ್ಟೊಂದು ಅದಂತ ಮಾಡ್ತೀಯಾ? ಹೋಗೋ ಕೆಲಸ ನೋಡೋಗ. ಅಣ್ಣ ಅಣ್ಣ ಏನಾಯ್ತು ನಿಂಗೆ? ಅಣ್ಣ ಈ ಮನೆಯವ್ರು ಸರಿ ಇಲ್ಲಣ್ಣ. ಆಸಿಡ್ ಹಾಕ್ಬಿಡ್ತಾರೆ. ಈ ಮದುವೆ ನಿಲ್ಸ್ಲೇಬೇಕಣ್ಣ. ಏಯ್ ಅದಾಗೋದಿಲ್ಲ ಕಣ. ಯಾಕಣ್ಣ? ಮದುವೆ ಹತ್ರ ಮಾತಾಡ್ಲಿಲ್ವಾ? ಹುಡುಗಿರು ಮುಸುಗಿಲ್ವಾ? ಸಿಕ್ತು ಹುಡುಗಿನೂ ಮಾತಾಡಿಸ್ದೆ. ಮತ್ತೇನಾಯ್ತಣ್ಣ? ನಿಮ್ಗೆ ಇಷ್ಟ ಇಲ್ಲ ಅಂತ ದೊಡ್ಡ ಯಜಮಾನ್ರಿಗೆ ಹೇಳಕ್ಕೆ ಹುಡುಗಿನ ಒಪ್ಸ್ಬಿಡೋದಲ್ಲಣ್ಣ? ಆಗಲ್ಲ ಕಣ. ಅವಳು ಆ ಕೆಲಸ ಮಾಡೋದಿಲ್ಲ. ಯಾಕೆಂದ್ರೆ ಅವಳು ಯಾರು ಗೊತ್ತಾ? ಬಳಿಕ ಮನೆಗೆ ಬೆಳಕ ತರಬೇಕು ನೀನೇನೆ. ಹತ್ತಿರ ಹತ್ತಿರವಿರೋ ಕನಸಿನ ಪುಟಗಳು ತೆರೆದಾಯ್ತೆ. ಅಚ್ಚರಿ ಅಚ್ಚರಿಗಳ ಸರದಿಯು ಸರಸರ ಶುರುವಾಯ್ತೆ. ಶುರುವಾಯ್ತೆ ಇನ್ನೇನು ನಿನ್ನ ಹೊಸ ಕಥೆ ಶುರುವಾಯ್ತೆ. ಮಹಾರಾಣಿಯವರೇ, ದರಿದ್ರ ಕುಲತಿಲಕ ತಮ್ಮ ಮೃತಪಾದ ಕಮಲಗಳನ್ನು ನಿಮ್ಮ ತಾಯಿಯ ತೌರ ಮಣ್ಣಿನ ಮೇಲೆ ಇರಿಸುವಂತರಾಗಿರಿ. ಯಾಕ ಪೌರಾಣಿಕ ಭಾಷೆದೊಳಗೆ ಹೇಳಿದ ಅರ್ಥ ಆಗ್ಲಿಲ್ಲನ? ನನ್ನ ನಾಟಕದಾಗ ಪಾಠ ಮಾಡುದ್ರ ಸಂಬಂಧ ಕಾಮಿಡಿಯನ್ ಅಂತ ತಿಳ್ಕೊಂಡೇನ? ವಿಲನ್, ಕಾಮಿಡಿ ವಿಲನ್ ಇಳಿತಳಗ. ನಿನ್ನ ಸಾವಾಸ ಮಾಡಿ ಮಾಡಿ ನಿಮ್ಮ ಮನೆಯವ್ರದ್ದು ಬರೀ ಡೈಲಾಗ ಕೇಳೋದಾತು. ಪಾಪಲ್ಟಿನ ಏನು ಸಿಗ್ಲಿಲ್ಲ. ಮುಖ ಏನ್ ನೋಡ್ತಿ? ನಡಿಯತ್ತಾಗ ಏನಪ್ಪ ನಡಿ ಹೋಗ. ಯಾಕಮ್ಮ ಗೌರಿ, ಏನಾಯ್ತು? ಯಾಕೆ ಅರ್ಥ ಇದ್ಯಾ? ನಾನು ಏನ್ ಮಾಡ್ಲಮ್ಮ? ದಿನ ಬೆಳಕಾದ್ರೆ ನಿನ್ನ ಅಳಿಯ ಚಿನ್ನದ ಒಡವೆ ತಗೊಂಡ್ ಬಾ, ಚಿನ್ನದ ಒಡವೆ ತಗೊಂಡ್ ಬಂತ ನನಗ್ ಚಿತ್ರ ಹಿಂಸೆ ಕೊಡ್ತಾ ಇದಾರಮ್ಮ. ಸಮಾಧಾನ ಮಾಡ, ನಾನ್ ಮಾತಾಡ್ತೀನಿ. ಯಾಕಳಿ ಅಂದ್ರೆ ಹೀಗೆ ಹಿಂಸೆ ಮಾಡ್ತೀರಾ? ನನ್ನ ಹತ್ರ ಹಣ ಇದ್ದಿದ್ರೆ ಒಡವೆ ಮಾಡಿಸಿ ಆಗ್ತಿರ್ಲಿಲ್ವಾ? ಅಲ್ವಾ ಅತ್ಯವ್ವ, ಊರೂರು ತಿರ್ಕೊಂಡು ಬಣ್ಣ ಹಾಕೊಂಡು ಡೈಲಾಗ್ ಹೊಡ್ಕೊಂಡು ಡ್ರಾಮಾ ಮಾಡವ್ ನಾನು. ನನ್ನ ಎದುರಿಗೆ ಬಣ್ಣ ಹಚ್ಕೊಳಾರ್ದಂಗ ಡ್ರಾಮಾ ಮಾಡ್ತಿರಲ್ಲ. ಅಷ್ಟು ದೂರದ ಹುಬ್ಬಳ್ಳಿಯಿಂದ ಬಂದು ಇಲ್ಲಿ ಮಗಳನ್ನ ಯಾಕೆ ಬಜಿ ಮಾಡ್ಕೊಂಡಿನಿ? ಇಲ್ಲಿ 20,000 30,000 ಬಂಗಾರದ ಒಡವೆ ಸಿಗ್ತೈತಂತ. ಆಭರಣ ಇರ್ಲಾರ್ದು ಈ ನಿರಾಭರಣ ಸುಂದರಿನ ತಗೊಂಡ್ ನಾ ಏನ್ ಮಾಡ್ಲಿ? ನಿಮ್ಮ ಬಂಗಾರದ ಕಡಿನ ನಿಮ್ಮ ಮನೆಯಾಗ ಇಟ್ಕೊಂಡು ಕುಂದ್ರಿ, ನನ್ನ ಪಾಡಿಗೆ ನಾನು ಹೋಗಾಕ್ ಬಿಡ್ರಿ. ಅಯ್ಯೋ ದೇವ್ರೆ, ನಾನು ಏನ್ ಪಾಪ ಮಾಡಿದೆ ಅಂತ ನನಗೆ ಶಿಕ್ಷೆ ಕೊಡ್ತಾ ಇದೀಯಾ? ಒಬ್ಬ ಮಗಳು ಬಾಯನ್ನು ಕಿತ್ಕೊಂಡೆ, ಇನ್ನೊಬ್ಬ ಮಗಳು ಬಾಳನ್ನೇ ಹಾಳು ಮಾಡ್ತಿದ್ಯಲ್ಲ. ನಾನ್ ಯಾರಿಗ ಹೇಳಿ? ಏನ್ ಮಾಡ್ಲಿ? ಶುರು ಮಾಡಿದ್ರಪ್ಪ ಅವ್ವ ಮಗಳು ಮೂರನೇ ಬೆಲ್ ಹೊಡೆದ ನಾಟಕನ. ಬಸ್ಲಿಂಗಿ ಬಡೇ ಮೇಯಾಗಳ ಮಂಗನಾಟ ನೋಡೋದಕ್ಕೆ ಮಲ್ಲೇನಹಳ್ಳಿ ಮಹಾಜನಗಳು ಸೇರಿ ಬಿಡ್ತಾರ. ರಾಮಚಂದ್ರ ನೀ ಸುರು ಹಚ್ಕೋ, ಇನ್ನ ಬಂದ್ಬಿಟ್ರಪ್ಪ ಮಹಾಜನಗಳು. ಬರ್ರಪ್ಪ ಮಲ್ಲೇನಹಳ್ಳಿ ಮರ್ಯಾದೆ ಕಾಪಾಡೋ ಮಹಾಜನಗಳೇ, ನನ್ನ ಮದುವೆಗೂ ಬಂದು 3 ಸಲ ಉಂಡು ಉಳ್ದದನ್ನ ಕವರ್ನ್ಯಾಗ ಕಟ್ಕೊಂಡು ಹಾದ್ರಲ್ಲ. ಈಗ ನನ್ನ ಕತಿ ಎಲ್ಲಾರು ಕೇಳಿ ನನಗ್ ಮೋಸ ಮಾಡಿ ಮದುವೆ ಮಾಡಿದಕ್ಕೆ ಇವ್ರ ಮನೆತನದ ಮರ್ಯಾದೆನ ಹರಾಜ್ ಹಾಕ್ರೆ. ಬಾವಾ ಏನಿದೆಲ್ಲ? ಇವನ ಹೆಸರು ಚಿನ್ನಸ್ವಾಮಿ. ನಾಳೆ ಇವ ಸತ್ತಾಗ ಬಾಯಾಗಿಡಾಕ್ 1 ಗ್ರಾಮ್ ಬಂಗಾರ ಸಹಿತ ಇವನಂತಕ್ಕಿಲ್ಲ. ಬಾ, ನಾನು ನಿನ್ನ ಸೋದರನಿಗೆ ಬಂಗಾರ ಬದುಕು ನಡೆಸಿದ ಸಾಹಸದ ಕತಿ ಹೇಳ್ತೀನಿ, ಕೇಳು. ಏನೇ ವಿಷಯ ಇದ್ರು ಒಳಗ್ ಕೂತ್ ಮಾತಾಡೋಣ, ಬನ್ನಿ ಬಾವಾ. ಮಗು, ನಾನ್ ನಿನ್ ಜೊತೆ ಪಾರ್ಲಿಮೆಂಟ್ ಮಾಡಿ ಅವಳನ್ನ ನನ್ನ ಜೊತೆ ಕರ್ಕೊಂಡು ಹೋಗಾಕ್ ಬಂದಿಲ್ಲ. ಭಾವ ಮೈದ್ನ ಅನ್ನೋ ಸೆಂಟಿಮೆಂಟು, ಅವಳು ನನ್ನ ಹೆಂಡತಿ ಅನ್ನೋ ಕಮಿಟ್ಮೆಂಟು, ಎರಡನ್ನು ಕಿತ್ತೊಗ್ಯಾಕ್ ಬಂದಿರೋದು. ಗೌರಿ ಗೌರಿ ಬರೀ ಗೌರಿ ಅಂತ ಹೆಸರಿಟ್ಕೊಂಡ್ರೆ ಸಾಲದಪ್ಪ, ಡೌರಿ ಡೌರಿನೂ ಕೊಡ್ಬೇಕು. ಹಂಗ ಓಹೋ ಏನ್ರಪ್ಪ ಪುಕ್ಷಟೆ ಡ್ರಾಮಾ ಸಿಕ್ತು ಅಂತ ನೋಡ್ಕೊಂತ ನಿಂತ್ಬಿಟ್ರನ? ನಾ ಒಬ್ಬ ಗಂಡಸು, ನನ್ನ ಕಷ್ಟ ನಾನು ನಿಮ್ಮ ಮುಂದೆ ಹಿಡ್ಕೊಳಕತ್ತೀನಿ, ನೀವು ಕೇಳಾಕ ತಯಾರಿಲ್ಲ. ಇದ ಡೈಲಾಗ್ ನಾ ಸ್ಟೇಜ್ ಮೇಲೆ ನಿಂತು ಹೊಡೆದಿದ್ರೆ ಚಪ್ಪಾಳಿ ಗೀಡ್ಸಿ ಹೀರೋ ಹೀರೋ ಆಗಿಬಿಡ್ತಿದ್ದೆ. ರಾಮಚಂದ್ರ ಏನಯ್ಯ ನಿನ್ ರೋದ್ನೆ? ಯಾರಪ್ಪ? ಓಹೋ ನೀನು ಕಾಳೇಗೌಡ, ನನ್ನ ಮದುವೆಗೆ ಅಡಿಗೆ ಮಾಡಾಕ್ ಬಂದು ಹೆಣ್ಮಕ್ಳಿಗೆ ಕಾಳು ಹಾಕಿ ಗಾಳ ಒಕ್ಕೊಂಡು ನಿಂತ ಮಗ. 11 ರೂಪಾಯಿ ಮೂವಿ ಮಾಡಿ 30 ರೂಪಾಯಿ ಊಟ ಮಾಡಿ ಉಳಿದನ್ನ ಕವರ್ನ ಕಟ್ಕೊಂಡು ಹೋದ ಮಗ. ನೀ ನನಗೆ ಮಾತಾಡಂಗ ಆಗಿಬಿಟ್ಟಲ್ಲ. ನನ್ನ ಹಣೆ ಬರ ಯಾರ ಮುಂದೆ ಹೇಳ್ಬೇಕು ನಾ? ಈಗ ನನ್ನ ಡಿಟೇಲ್ ಸ್ಟೋರಿ ಹೇಳ್ತೀನಿ ಕೇಳ್ರಿ. ನನ್ನ ಮದುವೆಯಾಗ ಇವರು ನನ್ನ ಹೆಂಡತಿ ಮೈ ಮೇಲೆ 20 ತೊಲಿ ಬಂಗಾರ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ರು, ಆಗ್ಲಿಲ್ಲ. ಮುಂದ ಶ್ರೀಮಂತ ಕಾಣ ಕೊಡ್ತೀನಿ ಅಂದ್ರು, ಅವಾಗ್ನೂ ಆಗ್ಲಿಲ್ಲ. ಮುಂದ ಮಕ್ಕಳಾಗ್ಲಿ, ಮಕ್ಕಳಾದ್ಮೇಲೆ ಕಿವಿ ಚುಚ್ಚುವಾಗ ಕೊಡ್ತೀನಿ ಅಂತ ಹೇಳಿ ಇವರೆಲ್ಲರೂ ಕೂಡಿ ನನ್ನ ಕಿವಿ ಚುಚ್ಚಿದ್ರು. ಈಗ ನನ್ನ ಮಗಳು ದೊಡ್ಡಕ್ಕೆ ಆಗಿ ಸಾಲಿಗೆ ಹೋಗಕತ್ತಾಳ. ಹಿಂಗ ಸರಳ ಬಿಟ್ಬಿಟ್ರ ನನ್ನ ಮಗಳಿಗೆ ಮದುವೆಯಾಗಿ ನನಗೆ ಮಕ್ಕಳಾದ್ರು ಇವ್ರೇನು ನನಗೆ ಬಂಗಾರ ಕೊಡಂಗಿಲ್ಲ. ಅದಕ್ಕೆ ನಾನು ನನ್ನ ಹೆಂಡತಿ ಜೋಡಿ ಬಾಳೆ ಮಾಡಕ್ ತಯಾರಿಲ್ಲ. ನಂದೇನಾರ ತಪ್ಪಿತ್ತು ನಿಮ್ಮ ಕಾಲಾನ್ ಚಪ್ಪಲ್ ಕಿತ್ತು ಮಾರಿ ಕಿತ್ತು ಹೊಡ್ರಿ, ಆದ್ರ ಬಂಗಾರ ಕೊಡಿಸೋದು ಮಾತ್ರ ಮರಿಬೇಡ್ರಿ. ಭಾವ, ಬಂಗಾರ ಇದ್ದಿದ್ರೆ ಕೊಡ್ತಾ ಇರ್ಲಿಲ್ವಾ? ಐತಲ್ಲ, ಈಗೈತಲ್ಲೋ. ನೀ ಈಗ ಹೆಂಗಿದ್ರು ದೊಡ್ಡ ಶ್ರೀಮಂತರ ಮನೆ ಹಳಿ ಆಗ ಹೊಂಟಿದಿ. ಅವ್ರು ಏನಿಲ್ಲ ಅಂದ್ರು 200 ತೊಲಿ ಬಂಗಾರನ ನಿನ್ನ ಮೈ ಮೇಲೆ ಹಾಕ್ತಾರ. ಅದ್ರಾಗ 20 ತೊಲಿ ಬಂಗಾರ ಸಣ್ಣಾಗಿ ಈ ಕಡೆ ಸರಿಸ್ಬಿಡು. ಅದನ್ನ ನಾನು ಹೆಂಡತಿ ಮೈ ಮೇಲೆ ಹಾಕಿ ಮಿರಿ 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 ಮಿಂಚುವಂಗ ಮಾಡಿ ಅವಳು ಬಾಳ ಬಂಗಾರ ಮಾಡಿ ನಾನು ಬಂಗಾರ ಮನುಷ್ಯನಾಗಿ ಇದ್ದು ಬಿಡ್ತೀನಿ. ಇಲ್ಲ ಅಂದ್ರ ನಾನ್ ನಿಮ್ಮ ಮನೆ ಕಡೆ ತಲೆ ಸಹಿತ ಹಾಕಿಕೊಳ್ಳಂಗಲ್ಲ. ಬರ್ತೀನಿ. ಹೇ ಕಾರ್ ನಿಲ್ಸು ಇಷ್ಟೊತ್ತಾದರೂ ದೇವಸ್ಥಾನ ಬಾಗಿಲು ತೆಗೆದಿದೆ ಏ ಯಾರಪ್ಪ ಅಲ್ಲಿ ಯಜಮಾನ್ರೆ ನಾನು ಯಜಮಾನ್ರೆ ಚಿನ್ನಸ್ವಾಮಿ ಇದೇನೋ ಇಲ್ಲಿದ್ದೀಯಾ ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದೀಯಾ ಏನಿಲ್ಲಯ್ಯ ದೇವರಿಗೆ ನಮಸ್ಕಾರ ಮಾಡೋಣ ಅಂತ ಬಂದೆ ಅಯ್ಯ ದೇವ್ ಹೊತ್ತಲು ಹೊತ್ತಲ್ಲಿ ದೇವಸ್ಥಾನದ ಬಾಗಿಲು ತೆಗೆದು ನಮಸ್ಕಾರ ದೇವರ ಕೈ ಮುಗಿಯಕ್ಕೆ ಹೊತ್ತು ಗೊತ್ತೇನೋ ಹೇ ಬಾಗಿಲು ಹಾಕೊಂಡು ಹೋಗೋ ನೀವು ಬನ್ನಿ ಸರಿ ಅಯ್ಯ ಅಯ್ಯೋ ದೇವರೇ ದೇವರೇ ಯಜಮಾನ್ರೆ ಅಮ್ಮನವರ ಆಭರಣಗಳು ಕಳ್ತನ ಆಗ್ಬಿಟ್ಟಿದೆ ನಿನ್ನೆ ಸಾಯಂಕಾಲ ನಾನೇ ದೇವಿಗೆ ಅಲಂಕಾರ ಮಾಡಿ ಪೂಜೆ ಮುಗಿಸಿ ಮನೆಗೆ ಹೋದೆ ಇವತ್ತು ಬೆಳಿಗ್ಗೆ ಬಾಗಲ್ ತೆಗೆದು ನೋಡಿದ್ರೆ ಆಭರಣಗಳೇ ಕಾಣ್ತಾ ಇಲ್ಲ ಏ ಮುತ್ತು ಅಣ್ಣ ಹೋಗಿ ಚಿನ್ನಸ್ವಾಮಿನ ಕರ್ಕೊಂಡು ಆಯ್ತಣ್ಣ ಈ ಬರೋ ಇಲ್ಲ ಯಜಮಾನ್ರೆ ರಾತ್ರಿ ನಾವು ನೋಡಿದಾಗ ಚಿನ್ನಸ್ವಾಮಿ ಇಲ್ಲೇ ಇದ್ದ ಅವನು ಹೋದ್ಮೇಲೆ ಇದು ಕಾಣಿಸ್ತಾ ಇಲ್ಲ ಅಂತಂದ್ರೆ ಅದು ಒಂದ್ ವೇಳೆ ಚಿನ್ನಸ್ವಾಮಿನ ಒಡವೆಗಳನ್ನ ಕದ್ಬಿಟ್ನಾ ಇದ್ರೂ ಇರ್ಬೋದು ಯಜಮಾನ್ರೆ ಯಾಕೆಂದ್ರೆ ನಿನ್ನೆ ದಿನ ಅವ್ರ ಬಾವ ಮನೆ ಹತ್ರ ಬಂದು 20,000 ಚಿನ್ನ ಕೊಟ್ರು ಮಾತ್ರ ಅವ್ನ ತಂಗಿ ಕರ್ಕೊಂಡು ಹೋಗ್ತೀನಿ ಇಲ್ಲಾಂದ್ರೆ ಬಿಟ್ಬಿಡ್ತೀನಿ ಅವಳ ಅಂತ ಕೂಗಾಡ್ತಿದ್ದಂತೆ ಹೌದು ಯಜಮಾನ್ರೆ ನಿನ್ನೆ ಆಗಿದ್ ಗಲಾಟೆನ ನಾನು ನೋಡ್ದೆ ಬಂಗಾರ ಕೊಡ್ಲಿಲ್ಲ ಅಂದ್ರೆ ಆ ಕಡೆ ತಲೆ ಹಾಕಿ ಮಲಗಲ್ಲ ಅಂತ ಅವನು ಓ ಹಾಗಾದ್ರೆ ಆ ಚಿನ್ನಸ್ವಾಮಿನ ಎಲ್ಲಾ ಒಡವೆಗಳನ್ನ ಕದ್ಬಿಟ್ಟವನೆ ಇರ್ಬೋದು ಯಜಮಾನ್ರೆ ರಾತ್ರಿ ನಾವು ಬಂದಾಗ್ಲೇ ಅವನೊಂದ್ ತರ ಇದ್ದ ಯಜಮಾನ್ರೆ ನೋಡಿದ್ದಾರೆ ಅದಕ್ಕಿಂತ ಇನ್ನೇನ್ ಸಾಕ್ಷಿ ಬೇಕು ಯಜಮಾನ್ರೆ ಒಡವೆಗಳನ್ನ ಕದ್ದಿದ್ದು ನಾನಲ್ಲ ನನ್ಗೇನು ಗೊತ್ತಿಲ್ಲ ನಿನ್ನೆ ರಾತ್ರಿ ಅಮ್ಮನವ್ರ ದರ್ಶನ ಮಾಡೋಕಂತಲೇ ಇಲ್ಲಿಗೆ ಬಂದಿದ್ದು ದೇವ್ರಿಗೆ ನಮಸ್ಕಾರ ಮಾಡೋರು ಅಷ್ಟೊತ್ತಿಗೆ ಬರ್ತಾರೇನೋ ಅಷ್ಟೇ ಅಲ್ಲ ಸ್ವಾಮಿ ದಿನ ದೇವಸ್ಥಾನ ಬಾಗ್ಲು ತೆಗಿಬೇಕಾದ್ರೆ ಆ ಪೂಜಾರಪ್ಪನ ಜೊತೆ ಇವನು ಬರ್ತಾ ಇದ್ದ ಆದ್ರೆ ಇವತ್ ಮಾತ್ರ ಬರ್ತಾನೆ ಹೋಗಿ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದ ಅಲ್ಲಿಂದಾನೆ ತಾನೇ ಹೇಳ್ಕೊ ಬಂದಿದ್ದು ಇಲ್ಲ ಯಜಮಾನ್ರೆ ನಾ ನಮ್ಮ ಭಾವನ್ ನೋಡಿ ಮಾತಾಡ್ಸ್ಕೊಂಡ್ ಬರೋಣ ಅಂತ ಹೋಗಿದ್ದೆ ಮಾತಾಡ್ಸ್ಕೊಂಡ್ ಬರೋಕ್ ಹೋಗಿದ್ಯೋ ಇಲ್ಲ ಕದ್ದು ಒಡವೆನ ಕೊಟ್ಟು ಬರಕ್ ಹೋಗಿದ್ಯೋ ಇಲ್ಲ ಯಜಮಾನ್ರೆ ನಾನ್ ಕದ್ದಿಲ್ಲ ಯಜಮಾನ್ರೆ ಕದ್ದವ್ನ ಯಾರು ತಾನೇ ಮಾಡ್ದೆ ಅಂತ ನಿಜ ಒಪ್ಕೊಳ್ಳೋದಿಲ್ಲ ನಿನ್ ಸಮಸ್ಯೆ ಏನು ಅಂತ ಹೇಳಿದ್ರೆ ನಾನೇ ಬಗೆಹರಿಸಿದ್ನಲ್ಲ ಅದಕ್ಕೆ ದೇವ್ರ ಒಡವೆ ಯಾಕೆ ಕದಿಬೇಕಿತ್ತು ನೀನು ವಯಸ್ಸು ಕೂಡ ಲೆಕ್ಕಿಸದೆ ಈ ದೇವಸ್ಥಾನದ ಜವಾಬ್ದಾರಿನ ಕೊಟ್ಟು ತಪ್ಪು ಮಾಡಿದೆ ಅನಿಸುತ್ತೆ ಎಂತ ಪಾಪದ ಕೆಲಸ ಮಾಡ್ಬಿಟ್ಟೆ ಯಜಮಾನ್ರೆ ಅದು ನಾನು ಪರಿಸ್ಥಿತಿ ನಿಭಾಯಿಸಕ್ಕಾಗದೆ ತಪ್ಪು ಮಾಡ್ಬಿಟ್ಟಿಯಲ್ಲೋ ಮುತ್ತಾತನ ಕಾಲದಿಂದಲೂ ನಿಮ್ಮ ವಂಶದವರೇ ಈ ದೇವಸ್ಥಾನ ಕಾಪಾಡ್ಕೊಂಡ್ ಬಂದಿರೋದು ಅದಕ್ಕೆ ನಿಂಗೆ 24 ಗಂಟೆ ಟೈಮ್ ಕೊಡ್ತೀನಿ ಅಷ್ಟಲ್ಲಿ ಒಡವೆಗಳನ್ನ ವಾಪಸ್ ತಂದಿಡಬೇಕು ಇಲ್ಲ ಅಂದ್ರೆ ಈ ಮಲ್ಲಿಕಾರ್ಜುನ್ ಕೋಪಕ್ಕೆ ಬಲಿ ಆಗ್ಬೇಕಾಗತ್ತೆ ಹುಷಾರ್ ಒಡಬೇಕಾದ ವಿಷಯ ಊರ್ ಜನಕ್ಕೆಲ್ಲ ಗೊತ್ತಾಯ್ತು ಅಂತ ನಮ್ ಚಿನ್ನಸ್ವಾಮಿ ನ್ಯಾಣಕಬಿಟ್ಟವನೆ ಕಳ್ಕೊಂಡು ಮಕ್ಕಳ ಅನಾಥರಾಗ್ತಾರೆ ನಿನ್ನ ಕಳ್ಕೊಂಡು ನಾವೆಲ್ಲ ಅನಾಥರಾಗ್ಬಿಟ್ಟಿದ್ದೀವಲ್ಲೋ ಆ ತಾಯಿನ ನೋಡಿದ್ರೆ ಸಂಕಟ ಆಗ್ತಿದೆ ಪಾಪ ಸ್ವಲ್ಪ ಸಮಾಧಾನ ಮಾಡೋಣ ನಂಗೆ ಅರ್ಥ ಆಗುತ್ತೆ ಯಜಮಾನ್ರೆ ಹೆತ್ತ ಕರಳಲ್ವಾ ಸ್ವಲ್ಪ ಹತ್ರನೇ ಸಮಾಧಾನ ಹಾಕೋದು ನೀವು ಹೊರಡಿ ನೀವಿಲ್ಲೇ ಇದ್ರೆ ನಿಮ್ಮ ಮನಸ್ಸಿಗೆ ತುಂಬಾ ಕಷ್ಟ ಆಗುತ್ತೆ ನಾನು ನೋಡ್ಕೋತೀನಿ ಯಜಮಾನ್ರೆ ಚಿನ್ನಸ್ವಾಮಿ ಹೇಗ್ ಮಾಡ್ಕೊಂಡ್ಬಿಟ್ನಲ್ರಿ ನಮ್ಮ ಹುಡುಗಿ ಜೀವನನೇ ಹಾಳಾಗ್ಬಿಟ್ರಿ ನಿನ್ನ ಮಗಳ ಜೀವನದ ಬಗ್ಗೆ ನಾನು ಯೋಚನೆ ಮಾಡ್ತಿಲ್ಲ. ಆವತ್ತು ವೀರಾವೇಶದಿಂದ ಆ ಮಲ್ಲಿಕಾರ್ಜುನನ ಮುಂದೆ ತಟ್ಟೆ ಕೊಟ್ಟು ನಿಶ್ಚಯ ಮಾಡ್ಕೊಂಡು ಬಂದಿದ್ದೆ. ಇವತ್ತು ಅವನ ಮುಂದೆ ನಾನು ತಲೆ ತಗ್ಸೋ ಹಾಗಾಗೋಯ್ತು. ಮಗಳನ್ನೇ ಕೊಡೋನು 20,000 ಚಿನ್ನ ಕೊಡ್ತಿರ್ಲಿಲ್ವಾ? ಕೇಳಲಿಲ್ವಲ್ಲ? ಒಂದು ಮಾತು ನನ್ನ ಹತ್ರ ಕೇಳಲಿಲ್ವಲ್ಲ? ಅವನ್ ನೇಣು ಹಾಕೊಂಡು ಸತ್ತು ನನ್ನನ್ನು ಜೀವಂತವಾಗಿ ಸಾಯಿಸ್ಬಿಟ್ಟ. ನನ್ನ ಮರ್ಯಾದೆನೆಲ್ಲ ಹಾಳು ಮಾಡ್ಬಿಟ್ಟ. ವಾಹ್ ಅಣ್ಣ, ಪೇಪರ್ ಓದ್ತಿದ್ದೀರಾ? ಸರ್ಕಾರ ಬಿದ್ದೈತೆ, ಮಲಗಿದೆ, ಹಾಳಾಗೋಗ್ಲಿ. ಪೇಪರ್ ಅಲ್ಲಿ ನನ್ನ ಭವಿಷ್ಯ ನೋಡಿ ಹೇಳಿ. ಹಂದಿಗಳಿಗೆಲ್ಲ ಭವಿಷ್ಯ ಹೇಳಲ್ಲ, ಪೇಪರ್ ನೋಡಿ ಹೇಳೋಣ. ನಿನಗೆ ಒಂದಲ್ಲ, ಎರಡಲ್ಲ, ಮೂರಲ್ಲ, 106 ಗಂಡಾಂತರಗಳಿವೆ. ನಿನಗೆ ಡೆಂಗ್ಯೂ ಇದೆ, ನಿನಗೆ ಚಿಕನ್ ಗುನ್ಯಾ ಬರ್ತಾ ಇದೆ, ನಿನ್ಗೆ ಹೇಳ್ತಿದ್ದೆ ಅನ್ನೋದು ಡೌಟ್ ಇದೆ, ಕೆಳಗಡೆ ಇಲಿ ಕಚ್ಚಿ ಪ್ಲೇಗ್ ಬರೋ ಸಾಧ್ಯತೆನೂ ಇದೆ. ನಿನಗೆ ಫೈನಲ್ ಟಚ್ ಅಂದೇ ಜ್ವರ, ಓ ಕಾಮಾಲೆ ಬೇರೆ ಇದೆ, ಓ ಫೈಲ್ಸ್ ಕೂಡ, ಹಾರ್ಟ್ ಅಟ್ಯಾಕು ಆಗುತ್ತೆ. ಅಯ್ಯ ಸಾಕ್ ಸಾಕ್ ಸಾಕಳ, ನಿನ್ನ ಹತ್ರ ಬಂದ್ಬಿಟ್ಟು ನಾನು ರಾಜಕೀಯಕ್ಕೆ ಬಂದಲ್ಲ, ನನ್ನ ಚಪ್ಪಲಿ ನಾನೇ ಹೊಡ್ಕೋಬೇಕು. ನಿನ್ ಚಪ್ಪಲಿ ಹಾಕೋ, ನನ್ ಚಪ್ಪಲಿ ಹೊಡ್ಕೋ. ನಮಸ್ಕಾರ. ಓ ನಮಸ್ಕಾರ. ಮಲ್ಲಿಕಾರ್ಜುನ ಅವ್ರು ಬಂದ್ರೇನು? ಇಲ್ಲ ಇಲ್ಲ, ಅವ್ರಿಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ಒಂದು ವಿಷಯ ತಮಗೆ ತಿಳಿಸೋದಕ್ಕೆ ನನ್ನನ್ನೇ ಕಳಿಸಿದ್ದಾರೆ. ಏನ್ ವಿಷಯ? ಊರ್ ದೇವಿಗೆ ಕೆಲವು ಚಿನ್ನದ ಆಭರಣಗಳನ್ನ ಮಾಡಿಸಿದ್ದಾರೆ, ಅದನ್ನ ಶುಕ್ರವಾರ ದೇವಸ್ಥಾನಕ್ಕೆ ಅರ್ಪಣೆ ಮಾಡ್ತಾ ಇದ್ದಾರೆ. ಅದಕ್ಕೆ ತಾವು ತಮ್ಮ ಮಗಳು ಎಲ್ಲರೂ ಬರಬೇಕು ಅಂತ ವಿನಂತಿಸ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಬರ್ತೀವಿ. ನಮ್ಮನೆ ಮಹಾಲಕ್ಷ್ಮಿ ಕೈ ಕೊಡು, ಅವಳೇ ಕೊಡ್ಲಿ. ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಬನ್ನಿ, ನಮಸ್ಕಾರ. ಅಲ್ಲಿ ಕೂತ್ಕೊಳ್ಳಿ. ಲೇ ರಾಮು, ಆ ಕಡೆ ಅವ್ರನ್ನೆಲ್ಲ ಕೂರ್ಸೋ. ಓಂ ಅಚ್ಯುತಾಯ ನಮಃ, ಓಂ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ಸ್ವಾಹ. ಊಟಲ್ಲ ಆಯ್ತಾ? ಯಜಮಾನ್ರೆ, ಇನ್ಸ್ಪೆಕ್ಟರ್ ಬಂದವ್ರೆ, ತಮ್ಮ ಹತ್ರ ಏನೋ ಮಾತಾಡ್ಬೇಕಂತ. ನೋಡಿ, ನಮಸ್ತೆ ಯಜಮಾನ್ರೆ. ಏನು ವಿಷಯ ಇನ್ಸ್ಪೆಕ್ಟರ್? ಇಂಥ ಟೈಮಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮ್ಗೊಂದು ಒಳ್ಳೆ ವಿಷಯ ತಿಳಿಸೋಣ ಅಂತ ಬಂದೆ. ದೇವಸ್ಥಾನದಲ್ಲಿ ಇದ್ದಿದ್ದ ಒಡವೆಗಳನ್ನ ಈ ಮೂಗನ ಇವತ್ತು ಬೆಳಿಗ್ಗೆ ತಾನೇ ಒಡವೆ ಸಮೇತ ಸಿಕ್ಬಿದ್ದ. ಒಡವೆ ಎಲ್ಲ ಸ್ಟೇಷನ್ನಲ್ಲಿದೆ. ನಿಮ್ಮ ಮೂರ್ತಿಯವ್ರನ್ನ ಕಳಿಸಿ ಸೈನ್ ಮಾಡಿ ಆ ಒಡವೆನೆಲ್ಲ ತಗೊಂಡು ಹೋಗಿ ಕೇಳಿ ಯಜಮಾನ್ರೆ. ಅಯ್ಯಯ್ಯೋ, ಹಾಗಾದ್ರೆ ಒಡವೆಗಳನ್ನ ಕದ್ದಿದ್ದು ಚಿನ್ನಸ್ವಾಮಿ ಅಲ್ಲ, ಈ ಮೂಗ ಅಂತ ಆಯ್ತು. ಏನಯ್ಯ ಇದು? ತಪ್ಪು ಮಾಡಿದವನು ಒಬ್ಬ, ಶಿಕ್ಷೆ ಅನುಭವಿಸಿದವನು ಇನ್ನೊಬ್ಬ ಅನ್ನಂಗ ಆಗೋಯ್ತಲ್ಲಯ್ಯ. ಛೆ, ಎಂತ ಕೆಲಸ ಆಗೋಯ್ತಯ್ಯ. ನಿಜ ಏನು ಅಂತ ಗೊತ್ತಾಗದೆ ಆ ಚಿನ್ನಸ್ವಾಮಿ ಮೇಲೆ ಅನುಮಾನ ಪಟ್ಟು ಅನ್ಯಾಯವಾಗಿ ಕೊಂದ್ಬಿಟ್ವಲ್ಲ. ಮನೆ ಕರ್ಕೊಂಡ್ ಬನ್ನಿಮ್ಮ. ಮಾಂಗಲ್ಯ ತಗೊಳ್ಳಿ. ನನ್ನ ಮಗನಿಗೆ ಕಾರ್ಯ ಮಾಡಿಸ್ಬಿಟ್ಟು ನಿಮ್ಮ ಮಗನಿಗೆ ಮದುವೆ ಮಾಡಿಸ್ತಾ ಇದ್ದೀರಲ್ಲ ಇದು ನ್ಯಾಯನಾ? ನೀವು ತಪ್ಪು ತೀರ್ಪು ಕೊಟ್ಟಿದ್ದಕ್ಕೆ ನನ್ನ ಮಗನ್ನ ಸುಡುಗಾಡಿಗೆ ಕಳಿಸಿ ಅವನ್ನ ಕಳ್ಕೊಂಡು ನಿಮ್ಮ ಮುಂದೆ ನ್ಯಾಯ ಕೇಳಕ್ ಬಂದಿದ್ದೀನಿ. ನನಗೆ ಅಳಿಯ ಆಗ್ತಿದ್ದಾನೆ ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವ್ರ ಮಗನ ಮೇಲೆ ಅನ್ಯಾಯವಾಗಿ ತಪ್ಪು ಹೊರಿಸಿ ಬಲಿ ತಗೊಂಡ್ಬಿಟ್ಟಿಯಲ್ಲ. ನೋಡಿ, ಮದುವೆ ಆದ್ಮೇಲೆ ಎಲ್ಲರೂ ಕೂತ್ಕೊಂಡು ಮಾತಾಡೋಣ. ಮೂರ್ತಿ ಟೈಮ್ ಇರೋದ್ರೆ ನನ್ನ ಮಗಳ ಬಾಳೆ ಹಾಳಾಗುತ್ತೆ. ನಿನಗೆ ನಿನ್ನ ಮಗಳು ಮುಖ್ಯ ಆದ್ರೆ ನನಗೆ ನನ್ನ ಮಗಳು ಮುಖ್ಯ ಅಲ್ವಾ? ನಿನಗಾದ್ರೂ ಅಳಿಯ ಆಗೋನು ಕಲ್ ತರ ಬದುಕಿದ್ದಾನೆ. ಆದ್ರೆ ನಾನು ನನ್ನ ಅಳಿನ ಆಸ್ತಿನ ನೀರಿನಲ್ಲಿ ಬಿಟ್ಟು ಆ ದುಃಖದಲ್ಲಿದ್ದೀನಿ. ಊರಲ್ಲಿ ಯಾರೇ ತಪ್ಪು ಮಾಡಿದ್ರು ಮಲ್ಲಿಕಾರ್ಜುನಯ್ಯನವ್ರು ಕೇಳ್ತಾರೆ. ಮಲ್ಲಿಕಾರ್ಜುನಯ್ಯನವರೇ ತಪ್ಪು ಮಾಡಿದ್ರೆ ಕೇಳೋರು ಯಾರು ಇಲ್ಲ ಅನ್ನೋ ಧೈರ್ಯದಲ್ಲಿ ತಾನೇ ಹೀಗೆ ಮಾಡಿದೀರಾ. ನಮ್ಮ ಯಜಮಾನ್ರ ಅಂತ ತಪ್ಪು ಏನ್ ಮಾಡಿದ್ರು ಅಂದ್ಬಿಟ್ಟು ಅವ್ರ ಮೇಲೆ ರೇಗಾಡ್ತಾ ಇದೀಯ ನೀನು. ಅನ್ಯಾಯವಾಗಿ ಒಬ್ಬ ನಿರಪರಾಧಿನ ಅಪರಾಧಿ ಅಂತ ತೀರ್ಪು ಕೊಟ್ಟು ಕೊಂದು ಬಿಟ್ರಲ್ಲ ನಿಮ್ಮ ಯಜಮಾನ್ರು. ಅದ್ ತಪ್ಪು ಅಂತ ಅನ್ಸಲ್ಲೇನು? ಸಂಸಾರನೇ ಹಾಳಾಗೋಯ್ತು ಅಂತ ಗೋಳಾಡ್ತಿದ್ದಾಳಲ್ಲ ಈ ಹೆಂಗಸು, ಈಕೆ ಕಣ್ಣೀರ್ಗೂ ದುಃಖಕ್ಕೂ ಉತ್ತರ ಕೊಡ್ತಾರೇನೋ ನಿಮ್ ಯಜಮಾನ್ರು? ಏ ಸ್ವಾಮಿ, ಉತ್ತರ ಯಾವತ್ತೋ ಕೊಟ್ಟಿದ್ದಾರೆ. ಆ ಕುಟುಂಬಕ್ಕೆ ಏನೇನ್ ಬೇಕೋ ಎಲ್ಲ ಒದಗಿಸಿ ಹಣಕಾಸು ಕೊಟ್ಟಿದ್ದಾರೆ. ಓಹೋ, ಹಂಗ? ನಿನ್ನ ಮಗನ್ನು ಕತ್ತರಿಸಿ ಸಾಯಿಸ್ಬಿಟ್ಟು ಮನೆಗೆ ದುಡ್ಡು ಕಳಿಸ್ತೀನಿ ತಗೊಂಡು ಸುಮ್ಮನೆ ಇರ್ತೀಯೇನೋ? ನನ್ನ ಮಗ ನೀಲ್ಕಂಠ ಆ ಕನಕನ್ ಕೈ ಮುರಿದಾಗ್ತ ನಾನ್ 10,000 ಕೊಡ್ತೀನಿ ಅಂದೆ. ಸಾಲದಿದ್ರೆ 100,000 ಬೇಕಾದ್ರೂ ಕೊಡ್ತೀನಿ ಅಂದೆ. ಕೇಳಿಲ್ವಲ್ಲ? ತಪ್ಪು ಮಾಡದ ಮೇಲೆ ಮುಗಿತು, ಶಿಕ್ಷೆ ಅನುಭವಿಸ್ಲೇಬೇಕು, ಕೊಳೆ ಬಟ್ಟೆ ಒಗಿಲೇಬೇಕು, ಇದೇನೆ ತೀರ್ಪು ಅಂದ್ರಲ್ಲ ಮಲ್ಲಿಕಾರ್ಜುನ ಅಯ್ಯ. ಇವತ್ತು ಯಜಮಾನ್ರೆ ತಪ್ಪು ಮಾಡಿ ನಿಂತವ್ರೆ. ಏನಯ್ಯ ತೀರ್ಪು, ಏನಯ್ಯ ಶಿಕ್ಷೆ? ಸಾವಿತ್ರಮ್ಮನ ಮಗ ನೇಣ್ ಹಾಕೊಂಡ ಹಾಗೆ ನಿಮ್ ಮಗನ್ನು ಈಗ ನೇಣ್ ಹಾಕ್ತೀರಾ? ಮಲ್ಲಿಕಾರ್ಜುನಯ್ಯ ಮಾತಾಡಿದ್ರೆ ಊರೇ ಕೈ ಕಟ್ಕೊಂಡು ನಿಂತು ಕೇಳುತ್ತಲ್ಲ. ಇವತ್ತು ಊರೇ ಮಾತಾಡ್ತಾ ಇದೆ, ಮಲ್ಲಿಕಾರ್ಜುನಯ್ಯ ಮಾತ್ರ ಮೌನವಾಗಿದಾರಲ್ಲ. ಹೇಳಿ ಸ್ವಾಮಿ, ಏನು ತಪ್ಪು ಮಾಡ್ಬಿಟ್ನಲ್ಲ ಅಂತ ತಲೆ ತಗ್ಗಿಸ್ಕೊಂಡು ನಿಂತಿದ್ದೀರೋ, ಇಲ್ಲ ಯಾವ ತರ ತಪ್ಪು ತೀರ್ಪು ಹೇಳೋದು ಅಂತ ಯೋಚನೆ ಮಾಡ್ತಿದ್ದೀರೋ? ಚಿನ್ನ ಆದ್ರೆ ಗುಣ ಬೇಕಾದ್ರೆ ಕಳ್ಕೋಬಹುದು, ಆದ್ರೆ ಈ ಮಲ್ಲಿಕಾರ್ಜುನ ಗುಣ ಬದಲಾಗೋದಿಲ್ಲ. ಅಮ್ಮ, ನೀವು ನಿಮ್ಮ ಮಗನ ಕಳ್ಕೊಂಡ್ರಿ. ನನ್ನ ಮಗನ ಜೀವಂತವಾಗಿರ್ಬೇಕಾದ್ರೆ ನಾನು ಕಳ್ಕೊತೀನಿ. ನಿನ್ನ ಮಗ ಬದುಕಿದ್ರೆ ನಿನಗೋಸ್ಕರ ಏನೇನು ಮಾಡ್ತಿದ್ನೋ ಅದನ್ನೆಲ್ಲ ಅದೇ ಜಾಗದಲ್ಲಿ ನಿಂತು ನನ್ನ ಮಗ ಮಾಡ್ತಾನೆ. ಇವತ್ತಿಂದ, ಈ ಕ್ಷಣದಿಂದ ಇವನು ನನ್ನ ಮಗ ಅಲ್ಲ, ನಿನ್ನ ಮಗ. ಒಂದು ತಾಯಿ ಹೊಟ್ಟೆ ತಣ್ಣಗಾಗ್ಲಿ ಅಂತ ಇನ್ನೊಂದು ತಾಯಿ ಹೊಟ್ಟೆಗೆ ಬೆಂಕಿ ಇಟ್ರಲ್ಲ. ಹಣ ಕೊಟ್ರಿ, ಆಸ್ತಿ ಕೊಟ್ರಿ, ಈಗ ಪ್ರೀತಿಯಿಂದ ಬೆಳೆಸಿದ ಮಗನ್ನ ಬಿಟ್ಕೊಟ್ಬಿಟ್ರಲ್ಲ. ನೋಡಿ, ನಮ್ಮ ಆಸ್ತಿ, ಅಂತಸ್ತು, ಹಣ ಎಲ್ಲ ಬೇಕಾದ್ರೂ ಅವ್ರಿಗೆ ಕೊಟ್ಬಿಡಿ, ನನ್ನ ಮಗನ್ ಮಾತ್ರ ಕಳಿಸ್ಬೇಡ್ರಿ, ಕಳಿಸ್ಬೇಡ್ರಿ. ಅಮ್ಮ, ನನಗೆ ನನ್ನ ಜೀವನಕ್ಕಿಂತ ಅಪ್ಪನ ಮಾತೆ ಮುಖ್ಯನ. ಒಂದು ಸಮುದಾಯಕ್ಕೆ ದೊಡ್ಡ ಮನುಷ್ಯ ಅನ್ನಿಸ್ಕೊಂಡ್ರೆ ನಾನು ಮಾದರಿ ಆಗಿರ್ಬೇಕು. ಸುತ್ತಲೂ 10 ಊರು ಯೋಗಕ್ಷೇಮ ನೋಡ್ಬೇಕಾಗಿರೋ ಜವಾಬ್ದಾರಿ ನಂದು. ಇವತ್ತು ಒಂದು ಸಂಸಾರಕ್ಕೆ ನ್ಯಾಯ ಕೊಡೋಕೆ ಹೋಗಿ ನಾನು ತಗೊಂಡು ತೀರ್ಮಾನ ನಿಮ್ಮ ಮಗಳ ಜೀವನಕ್ಕೆ ತೊಂದರೆ ಆಯಿತು, ದಯವಿಟ್ಟು ಕ್ಷಮಿಸಿ. ಅಯ್ಯೋ, ಎಂಥ ದೊಡ್ಡ ಮಾತನ್ನ ಆಡ್ತಿದ್ದೀರಿ ಮಲ್ಲಿಕಾರ್ಜುನಯ್ಯನವ್ರೆ. ನಿಮ್ಮಂಥ ಒಳ್ಳೆ ಬೀಗರು ಸಿಕ್ಕಿದ್ರು ಅಂತ ಹೇಳ್ಕೊಳ್ಳೋದೇ ನನಗೆ ಸಂತೋಷ. ನನ್ನ ಮಗಳು ಅವಳಿಗೆ ಸಿಕ್ಬೇಕಾದ ಒಳ್ಳೆ ಬಾಳನ್ನು ಕಳ್ಕೊಂಡು ನಿಂತಿದ್ದಾಳೆ, ಆದರೆ ನೀವು ನಿಮ್ಮ ಮಗನೇ ಕಳ್ಕೊಂಡಿದ್ದೀರಿ. ಅಂಥದ್ರಲ್ಲಿ ನಮ್ಮದು ಯಾವ ದೊಡ್ಡ ವಿಷಯ ಬಿಡಿ. ಅಮ್ಮ ಪ್ರಿಯಾ ಬಾಮ ಹೋಗೋಣ. ಸೇರ್ಬೇಕಾದ ಜಾಗಕ್ಕೆ ಬಂದು ಸೇರಿದ ಮೇಲೆ ಬೇರೆ ಎಲ್ಲಕ್ಕಪ್ಪ ನನ್ನನ್ನು ಕರೀತಿದ್ದೀರಾ? ಏನಮ್ಮ ಏನ್ ಹೇಳ್ತಾ ಇದ್ದೀನಿ? ಏನೂ ಗೊತ್ತಿಲ್ಲದೆ ಇದ್ದ ನನಗೆ ಈ ಕುಟುಂಬದ ಬಗ್ಗೆ ಸ್ವಲ್ಪ ಸ್ವಲ್ಪನೇ ವಿಷಯ ತಿಳಿಸಿ ನನ್ನ ಮನಸ್ಸಲ್ಲಿ ಈ ಮನೇನೊಂದು ದೇವಸ್ಥಾನ ಮಾಡಿಬಿಟ್ರಿ. ಒಂದು ಹುಡುಗಿಗೆ ನಿಶ್ಚಿತಾರ್ಥ ಆದ್ರೇನೆ ಅರ್ಧ ಮದುವೆ ಆಗೋಯ್ತು ಅಂತಾರೆ. ಸಾಲದಕ್ಕೆ ನಾನು ಮತ್ತೆ ಅವರು ಗಂಡ ಹೆಂಡತಿ ಹಾಗೆ ಹಸೆ ಮನೆ ಮೇಲೆ ಕೂತ್ಕೊಂಡಾಯ್ತು. ನನ್ನ ಮಟ್ಟಿಗೆ ಅವರೇ ನನ್ನ ಗಂಡ, ಇದೇ ನನ್ನ ಮನೆ. ಅವ್ರು ಮತ್ತೆ ನನಗೆ ಸಿಕ್ಕಿ ಸಿಗ್ತಾರೇನೋ ನಂಬಿಕೆ ಇದೆ. ಅಲ್ಲಿವರೆಗೂ ನನ್ನ ಮಾವ ಮತ್ತೆ ಅತ್ತೆಗೆ ಸೊಸೆಯಾಗಿ ಇಲ್ಲೇ ಇರ್ತೀನಪ್ಪ. ನನ್ನ ಸೊಸೆಯಾಗಿ ಸ್ವೀಕರಿಸ್ತೀರಾ ಮಾವ? ಏನಮ್ಮ ನೀನು ಎಂತ ಕೆಲಸ ಮಾಡಿದ್ಯಾ? ಇವನನ್ನ ಯಾಕಮ್ಮ ಇಲ್ಲಿ ಕರ್ಕೊಂಡ್ ಬಂದೆ? ಅಣ್ಣನ ಕೊಂದವ್ರ ಮನೆ ಮಗನ ನಮ್ಮನೆ ಮಗ ಅಂತ ಹೇಳಿ ಕರ್ಕೊಂಡ್ ಬರೋದಕ್ಕೆ ನಿನ್ ಮನ್ಸಾದ್ರೂ ಹೇಗಮ್ಮ ಬಂತು? ಅಣ್ಣ ಇರ್ಬೇಕು ಆ ಜಾಗದಲ್ಲಿ ಇವನಿರೋದಕ್ಕೆ ಇವನ್ಗೆ ಏನಮ್ಮ ಯೋಗ್ಯತೆ ಇದೆ? ಇವನ ನೋಡ್ತಾ ಇದ್ರೆ ನನ್ಗೆ ಹೊಟ್ಟೆ ಹೊಟ್ಟೆ ಉರಿತಾ ಇದೆ. ಏಯ್, ಇವನ ಮಗ ಅಂತ ಕರ್ಕೊಂಡ್ ಬರಕ್ಕೆ ನಾನೇನ್ ಬಂಜೆನಾ? ಈ ಮನೆಗೆ ಕೂಲಿ ಕೊಡದೆ ಇರೋ ಒಬ್ಬ ಕೆಲಸದ ಆಳಿರ್ಲಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಇವನ್ನ ನೋಡ್ತಾ ಇದ್ರೆ ನನಗೂ ಹೊಟ್ಟೆ ಉರಿತಾ ಇದೆ. ನಾನ್ ಹೇಗೆ ನನ್ನ ಮಗನ್ನ ಕಳ್ಕೊಂಡು ಸಂಕಟ ಅನುಭವಿಸ್ತಿದ್ದೀನೋ ಹಾಗೆ ಆ ಮಲ್ಲಿಕಾರ್ಜುನಯ್ಯ ಅವ್ರ ಮಗನ್ನ ದೂರ ಮಾಡ್ಕೊಂಡು ದುಃಖ ಅನುಭವಿಸ್ಬೇಕು, ಅದಕ್ಕೆ ಇವನ್ನ ಕರ್ಕೊಂಡ್ ಬಂದಿದ್ದೀನಿ. ಏಯ್, ನಿನ್ ನೆರಳು ನನ್ ಮನೆ ಹೊಸಲ್ ಮೇಲೆ ಬೀಳ್ಬಾರ್ದು. ಇನ್ಮೇಲೆ ನೀನ್ ಇರ್ಬೇಕಾಗಿರೋ ಜಾಗ ಆ ದನದ ಕೊಟ್ಟಿಗೆ. ಹೋಗ. ಮಾಮ ಮಾಮ, ಈ ಚಕ್ರನ ಸರಿ ಮಾಡ್ಕೊಡ್ತೀಯಾ ಮಾಮ? ಮುರಿದೋಗಿದೆ. ಯಾಕೆ ಚಿಕ್ಕಮ್ಮ? ನಿಮ್ಮ ಅತ್ತೆ ಊಟ ಮಾಡ್ಲೇನಮ್ಮ? ಇಲ್ಲ ಮಾವ, ನಾನು ಎಷ್ಟೋ ಹೇಳಿ ನೋಡ್ದೆ, ಏನು ಬೇಡ ಅಂದ್ರು. ಪಾರ್ವತಿ, ಊಟ ಯಾಕೆ ಮಾಡ್ಲಿಲ್ಲ? ಕಾಡಿಗೆ ಹೋದ ಶ್ರೀರಾಮ 14 ವರ್ಷಗಳ ಮೇಲಾದ್ರೂ ತಿರುಗಿ ಬರ್ತಾನೆ ಅಂತ ನಂಬಿಕೆ ಇತ್ತು. ಆದ್ರೆ ನನ್ನ ಮಗ, ಯಾವ ನಂಬಿಕೆಯಲ್ಲಿ ನಾನು ಊಟ ಮಾಡ್ಲಿ? ರಾಜ್ಕುಮಾರ್ ಅಂತರ ನಾನು ಅವನ್ನ ಸಾಕಿದ್ದೆ. ಆದ್ರೆ ಅಲ್ಲಿ ನನ್ನ ಮಗ ಹೇಗಿದ್ದಾನೋ, ಏನ್ ಮಾಡ್ತಾ ಇದ್ದಾನೋ. ಅಯ್ಯೋ ಅಣ್ಣ, ನೀವೇನು ನೀ ಕೆಲಸ ಮಾಡ್ತಿದ್ದೀರಾ? 100 ಜನಕ್ಕೆ ಕೆಲಸ ಕೊಟ್ಟಿ ಊರವ್ರಿಗೆಲ್ಲ ಅನ್ನ ಹಾಕಿದ್ ಕೈಯ್ಯಣ್ಣ ಅಂತ ಕೇಳಿ ನೀವು ಕೆಲಸ ಮಾಡ್ಬೋದಣ್ಣ? ಬೇಡ ಹೋಗಿ, ಈ ಕೆಲಸ ಮಾಡೋದಕ್ಕೆ ನಾನಿದ್ದೀನಿ, ನೀವು ಹೋಗಿ ಕೂತ್ಕೊಳ್ಳಿ. ಕೂತ್ಕೋ ಹೋಗಿ, ಕೂತ್ಕೋ. ಬೇಡ ಸುಂದ್ರ, ಇದು ನನ್ನ ಕರ್ತವ್ಯ. ಅಣ್ಣ, ನೀವೇನೋ ನಿಮ್ಮ ತಂದೆ ಕೊಟ್ಟು ಮಾತನ್ನ ಉಳಿಸ್ಕೊಳೋದಕ್ಕೋಸ್ಕರ ಇಲ್ಲಿ ಬಂದು ನೀವು ಕಷ್ಟಪಡ್ತಾ ಇದ್ದೀರಾ. ಆದ್ರೆ ತಾಯಿ ಪಾಪ ಅಮ್ಮ ಏನಣ್ಣ ಮಾಡಿದ್ರು? ನಮ್ಗೆಲ್ಲ ಹೊಟ್ಟೆ ತುಂಬಾ ಊಟ ಆಗ್ತಾ ಇದೆ ಅಮ್ಮ, ನೀವು ದೂರ ಹೋದ್ರಿ ಅಂತ ಒಂದೊತ್ತು ಊಟ ಮಾಡ್ತೇನೆ. ಉಪವಾಸ ಇದ್ದಾರಣ್ಣ. ಯಜಮಾನ್ರೆ, 10 ಗಂಟೆಗೆ ಫ್ಯಾಕ್ಟ್ರಿಲಿ ಬೋರ್ಡ್ ಮೀಟಿಂಗ್ ಇದೆ, ಈಗಲೇ ಹೊರಟ್ರೆ ಸರಿಯಾಗಿರುತ್ತೆ. ಮೂರ್ತಿಗಳೇ, ನಾನು ಯಾವಾಗ ಸಾವಿತ್ರಮ್ಮನಿಗೆ ಮಾತು ಕೊಟ್ಟನೋ ಇವನು ಆ ಮನೆ ಮಗ ಆಗ್ಬಿಟ್ಟ. ಇವನು ಇಲ್ಲಿಗೆ ಬಂದರೆ ಚೆನ್ನಾಗಿರೋದಿಲ್ಲ, ಇನ್ಮೇಲೆ ಬರಬೇಡ ಅಂತೇಳಿ. ನಾನೇ ಈ ಮನೆ ಮಗನಾಗಿ ಬಂದಿಲ್ಲ, ಸಾವಿತ್ರಮ್ಮನ ಮನೆ ಮಗನಾಗಿ ಬಂದಿದ್ದೀನಿ. ದೇವಸ್ಥಾನ ಜವಾಬ್ದಾರಿ ಈಗ ನನ್ನ ಮೇಲಿದೆ, ಅದಕ್ಕೆ ಬಿಗಿದ್ಗೆ ಕೇಳೋಣ ಅಂತ ಬಂದೆ. ನೀವು ಗಾಡಿ ರೆಡಿ ಮಾಡ್ಕೊಳ್ಳಿ. ಅಮ್ಮ ಸೂರ್ಯ ಹೇಗಿದೆಯಪ್ಪ? ಚೆನ್ನಾಗಿದ್ದೀನಮ್ಮ. ನೀನು ಯಾಕಮ್ಮ ಊಟ ಮಾಡಿದ ಆಟ ಮಾಡ್ತೀಯಂತೆ? ನನ್ನ ಬಗ್ಗೆ ಯೋಚನೆ ಮಾಡಬೇಡಮ್ಮ. ಹೇಗಪ್ಪ ಯೋಚನೆ ಮಾಡದೆ ಇರೋದು? ನೀನು ಹೇಗಿದೆಯೋ, ಏನು ಮಾಡ್ತಾ ಇದೆಯೋ ಅದೇ ಚಿಂತೆ. ಅತ್ತೆ, ನೀವು ಹೇಳಿದ್ರೇನೆ ಊಟ ಮಾಡೋದು. ತಗೊಳ್ಳಿ. ಏನಮ್ಮ, ಎಲ್ಲೋ ಹೋಗ್ಬೇಕು ಅಂತ ಹೇಳ್ತಿದ್ರಿ, ಶರ್ಟ್ ಹಾಕೊಳ್ದೇನೆ ಹೋಗ್ತಾ ಇದೀರಾ? ನಾನು ಶರ್ಟ್ ತಗೊಂಡ್ ಬರ್ಲಾ ಮಾವ? ತಗೊಂಬ. ಆಯ್ತು ಮಾವ, ಇದು ಬಂದ್ಬಿಟ್ಟೆ. ಮಾವ, ಹಣೆಯಲ್ಲಿ ಏನು ಇಟ್ಕೊಳ್ದೆ ಹೋಗ್ತಿದ್ದೀರಾ? ಒಂದ್ ನಿಮಿಷ ಇರಿ, ವಿಭೂತಿ ತರ್ತೀನಿ. ಸರಿ ಮಾವ. ಅದು ನೀವು ಹೊರಗೆ ಹೋಗಕ್ ಮುಂಚೆ ಒಂದ್ ಲೋಟ ನೀರ್ ಕುಡ್ತಾನೆ ಹೋಗ್ತೀರಾ? ಒಂದೇ ನಿಮಿಷ ಇರಿ, ನಾನು ನೀರು ತರ್ತೀನಿ. ಸರಿ ತಗೊಂಬಮ್ಮ. ತಗೊಳ್ಳಿ. ಮುಗಿತೇನಮ್ಮ ನಿಮ್ಮ ಅತ್ತೆಗೆ ಊಟ ತಿನ್ಸಿದ್ದು? ಇದು ಬರೀ ದೇವಸ್ಥಾನದ ಬೀಗ ಅಲ್ಲ, ಒಂದು ಕುಟುಂಬದ ಗೌರವ. ಇದನ್ನು ಕಾಪಾಡ್ತೀಯ ಅನ್ನೋ ನಂಬಿಕೆ ನನಗಿದೆ. ಕುಟುಂಬದ ಗೌರವ ಹೇಗೆ ಕಾಪಾಡಬೇಕು ಅಂತ ನನ್ನ ತಂದೆ ನಂಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬರ್ತೀನಿ, ನಮಸ್ಕಾರ. ಇಳ್ಕೊಡ್ರಿ ಅಮ್ಮ, ಬಮ್ಮ ಇಳ್ಕೊಳ್ಳಿ ಬೇಗ. ಅಣ್ಣ ಇಲ್ಲಣ್ಣ, ಅವನತ್ರ ಅಲ್ಲಾಡ್ಸ್ಕೊಂಡು ಹೇಳ್ತಾನೆ. ಏನೋ ವೀರಭದ್ರ, ಓಪನಿಂಗ್ ಸಕ್ಕತ್ತಾಗೈತೆ. ನೀನ್ ಜೈಲಿಂದ ರಿಲೀಸ್ ಆದೆ ಅಂತ ಊರೋರ್ಗೆಲ್ಲ ಗೊತ್ತಾಗೋಗೈತೆ. ಆರ ತಮಟೆ ಫುಲ್ ಸೆಟಪ್ನಾಗೆ ಹುಡುಗರು ಗ್ಯಾಂಗೆ ಬತ್ತಾಯ್ತೆ. ಅನುಭವಿಸೋ ರಾಜ. ಏನೋ ಅಣ್ಣ ಇಲ್ಲಿ ನಿಂತಿರ್ಬೇಕಾದ್ರೆ ಎಲ್ಲೋ ಹೋಯ್ತಾ ಇದ್ಯಾ? ಅಣ್ಣ ಆದ್ರೇನು, ಗೋಡೆಗೆ ಹಾಕೋ ಸೀಮೆ ಸುಣ್ಣ ಆದ್ರೇನು? ನಮ್ ಬೆಟ್ಸ್ವಾಮಿ ಅವ್ರ ತಾತ ಗೋವಿಂದ ಸ್ವಾಮಿ ಅವ್ರಪ್ಪ ದೊಡ್ಡ ಪುಟ್ಸ್ವಾಮಿ ಪಸರ ಬಿಟ್ಟವನೆ. ಅದಕ್ಕೆ ನಮ್ ಗ್ಯಾಂಗ್ ಸಮೇತ ಹೋಗಿ ಅವ್ನಿಗೆ ಆರ ಹಾಕಿ ಮರ್ಯಾದೆ ಮಾಡೋಣ ಅಂತ ಹೋಗ್ತಾ ಇದೀವಿ. ಏನೀಗ ಬೆಟ್ಸ್ವಾಮಿ ಅವರ ತಾತಂಗೆ ಅಪ್ಪನ ಅಂದ್ರೆ ನೋಡು, ಅಣ್ಣಂಗ್ ಹಾಕ್ದೇ ಇರೋ ಆರ ಮಣ್ಣಾಗೋಂಗ್ ಯಾಕೋ ಹಾಕೋ. ಇಲ್ಲಿ ಬುದ್ಧಿ ಐತನ ನಿನ್ಗೆ? ಎಣಕಾಕೋ ಆರನ ನನ್ಗಾಕು ನನ್ಗಾಕು ಅಂತ ಇದೆಯಲ್ಲ, ಸೈಡ್ಗೆ ಹೋಗೋ, ಎಣ ಹತ್ಬಿಡ್ತಾರೆ. ಐ ನೀವಾಕ ನಿಲ್ಸಿದ್ರೆ ಆಗ್ರ ಎಡೇಟು. ವಡಿರ ವಡಿರಲೇ ಸಾಕು ಸಾಕು. ಎಲ್ರು ಅಣ್ಣಂಗೆ ಚೆನ್ನಾಗಿ ಮರ್ವಾದೆ ಮಾಡಿದ್ರಿ, ತುಂಬಾ ಸಂತೋಷ ಆಯ್ತು. ಈ ಎಲ್ರು ಸೈಲೆಂಟ್ ಆಗಿ ನಿಮ್ ನಿಮ್ ಮನೆಗೆ ಹೋಯ್ತಾ ಇರಿ. ನಾನ್ ನಮ್ಮ ಅಕ್ಕ ಮನೆಗೆ ಹೊಂಟೆ. ನೆಟ್ಟಕ್ಕೆ ಕೂತ್ಕೊಳ್ಳೆ, ಸುಮ್ಮನೆ ಆ ಕಡೆ ಈ ಕಡೆ ತಿರ್ಕೊಂಡು. ಅಯ್ಯಯ್ಯೋ, ಏನಾಗೋಯ್ತು? ಏನಕ್ಕ ಹಿಂಗಾಗೋಯ್ತು? ನಮ್ ಚಿನ್ನಸ್ವಾಮಿ ಎಂತ ಕೆಲಸ ಮಾಡ್ಬಿಟ್ಟ? ಹೌದು ವೀರಭದ್ರು, ನಮ್ಮನ್ನೆಲ್ಲ ಅನಾಥರನ್ನ ಮಾಡ್ಬಿಟ್ಟು ಹೋಗ್ಬಿಟ್ನಲ್ಲೋ. ಚಿನ್ನಸ್ವಾಮಿ 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 ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಯಾ? ಆಗಿದ್ದಾಗೋಯ್ತಕ್ಕ, ನೀನೇನು ಯೋಚನೆ ಮಾಡಬೇಡ. ಈ ಮನೆ ಗಂಡಕ್ಕಿಲ್ಲ ಅಂತ ಅನ್ಕೋಬೇಡ. ನಾನು ಬಂದಿದ್ದೀನಲ್ಲ, ನಾನು ನೋಡ್ಕೋತೀನಿ. ನೀನ್ ಯಾಕೋ ಇಷ್ಟು ಸೊರ್ಗೋಗಿದ್ಯಾ? ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ ಅಕ್ಕ. ಅದು ಗೌರಿ, ಚೆನ್ನಾಗಿದ್ಯಾ? ಹಾ, ಏನೋ ಇದ್ದೀನಿ. ಯಾರಕ್ಕ ಅದು? ಕಾವೇರಿನಾ? ಅಕ್ಕ, ಯಾರೋ ಸಾವುಕಾರನ್ ಕೆಲ್ಸಕ್ಕೆ ಇಟ್ಕೊಂಡಿದ್ಯಂತೆ. ಎಲ್ಲವನು ಅಲ್ಲಿದ್ದಾನೆ ನೋಡು. ಏನ್ ನಿನ್ನ ಹೆಸರು? ಏನ್ ಗುರಾಯಿಸ್ತೀಯ? ಅಣ್ಣ ಅಣ್ಣ ಕೇಳ್ತಾ ಇದೀನಲ್ಲ, ಏನ್ ನಿನ್ನ ಹೆಸರು? ಸೂರ್ಯ. ಸೂರ್ಯ ಅಲ್ಲಿರ್ಬೇಕಾದ ಇಲ್ಲಿದೀಯ. ಹೆಸರಿಟ್ಟವ್ರೆ ಅಂತ ಸುಡಕ್ ಹೋಗ್ಬೇಡ, ನೀನೇ ಸುಟ್ಟು ಬೂದಿ ಆಗೋಯ್ತಿಯಾ. ಅಣ್ಣ ಬಂದಿದ್ದೀನಲ್ಲ, ಎಲ್ಲ ಕೂಲಾಗಿರುತ್ತೆ. ನಾನು ಯಾರು ಗೊತ್ತಾ? ಭದ್ರಾ, ವೀರಭದ್ರ. ಏನಲ್ಲಿ ಹಂಗ್ ನೋಡ್ತಾ ಇದ್ಯಾ? ನಾನು ಚಿನ್ನಸ್ವಾಮಿಗೆ ಸೋದರ ಮಾವ. ಅಣ್ಣ ಬಸ್ನಾಗ್ ಬಂದು ಫುಲ್ ಟಯರ್ಡ್ ಆಗವ್ರೆ. ಅಣ್ಣಂಗ್ ಒಂದ್ ಮಂಚ ಹಾಕ್ಬೇಕು ಅಂತ ಗೊತ್ತಾಗಕ್ಕಿಲ್ವಾ? ಇದೇ ನನ್ನ ಅಳಿಯ ಚಿನ್ನಸ್ವಾಮಿ ಆಗಿದ್ರೆ ಹೇಳಕ್ ಮುಂಚೆನೆ ಮಂಚ ಹಾಕ್ಬಿಟ್ರೋನು. ಚೆನ್ನಾಗಿದೆ, ಚೆನ್ನಾಗಿದೆ. ಹಂಗೆ ನನ್ ಕಾಲ ಅಮ್ಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಏನ್ ಪೋಸ್ ಕೊಡ್ತಾ ಇದೀಯಾ? ಹೋಗಕ್ ಕೆಲಸ ನೋಡಕ್. ಯಜಮಾನ್ರೆ, ಚಿಕ್ಕ ಯಜಮಾನ್ರ ಮದ್ವೆ ಆಲ್ಬಮ್ ಸಿಡಿ ತಗೊಂಡಾಗ ಒಳಗ್ ಕೊಡು. ಅಮ್ಮರೇ, ಯಜಮಾನ್ರ ಇದನ್ನ ನಿಮ್ ಕೈ ಕೊಡಕ್ ಕೇಳಿದ್ರು, ಬರ್ತೀನಮ್ಮ. ಚಂದಾವೋ ಚಂದ, ನೀನೇನೇ ಚಂದ. ನಿನ್ನ ಒಲವಿಂದ ಬದುಕೆ ಬಲು ಚಂದ. ಚಂದಕ್ಕೂ ಚಂದವು ನಿನ್ನ ಸೋಕಿದ ಕಲ್ಲು ಆಯ್ತು ಅಲ್ಲಿ ಜೀವನ ತಲೆಯನು ಬಾಗಿ ನಿಂತೆನು ಬೀಗಿ ನನಗೆ ದೊರೆವರು ತಿಳಿಯದ ಹಾಗೆ ಕಣ್ಣಲೆ ಹೀಗೆ ನನ್ನ ಸೆರೆ ಹಾಕಿದಳು ಚಂದಕ್ಕೂ ಚಂದವು ನಿನ್ನಯ ಪ್ರೀತಿಯು ಚಂದವೇ ಚಂದವು ನಮ್ಮ ಈ ಮೈತ್ರಿಯು ಚಂದಕ್ಕೂ ಚಂದವು ನಿನ್ನಯ ಪ್ರೀತಿಯು ಚಂದವೇ ಚಂದವು ನಮ್ಮ ಈ ಮೈತ್ರಿಯು ಬನ್ನಿ ಅಳಿಯಂದ್ರೆ. ಆಹಾಹಾ, ಆ ಬಾಬಾ ಬಾಬಾ ಬಾಯಿ ತುಂಬಾ ಹಳೆ ದೇವ್ರ ಅಂತ ಕರೆದಂಗ, ಕೈ ತುಂಬಾ ದುಡ್ಡು ಕೊಟ್ಟು ಬಿಟ್ಟಿದ್ರ ಎಷ್ಟ್ ಚಂದ ಇರ್ತಿತ್ತ. ಗೌರಿ ಇಲ್ಲಿ ಬಾಮ. ರೀ ಬನ್ರಿ, ಚೆನ್ನಾಗಿದ್ದೀರಾ? ಅದ್ ಹ್ಯಾಂಗ ಚಂದ ಇರಾಕಾಗತ್ತ? ಅದೇನಾತ? ಏನ್ರಿ ಅದು? ಆಹಾ, ಹಿಂಗ ಸರಳಿ ಬಿಟ್ರೆ ಅವ್ವ ಮಗಳು ಇಬ್ರು ಕೂಡಿ ಪರದೆ ಕಟ್ಟಿ ಇಲ್ಲೇ ನಾಟಕ ಆಡಿ ಬಿಡ್ತೀರಿ. ರಾಮಚಂದ್ರ ಎಚ್ಚರಾಗು. 20 ತೊಲಿ ಬಂಗಾರ ವಿಷಯ ಹೇಳಿದ್ನಲ್ಲ, ಏನಾತ? ಚಿನ್ನ ಚಿನ್ನ ಅಂತ ಯಾಕೆ ಹಿಂಸೆ ಕೊಡ್ತೀರಾ? ಹಣಕ್ ನಾನು ಎಲ್ಲೋಗ್ಲಿ? ಇಲ್ಲಿ ಒಂದೊತ್ತು ಹೊಟ್ಟೆ ತುಂಬಿಸ್ಕೊಳ್ಳೋದೇ ಕಷ್ಟ ಆಗ್ತಿದೆ. ಆಹಾ, ಶಬಾಷ್, ಬಾಳ ಚಂದ ಕತಿ ಕಟ್ಟಿ ಹೇಳ್ತೀರಿ ನೀವೀಗ. ನಿಮಗೇನು ಕಡಿಮೆ ಆಗೈತೆ ಸದ್ಯಕ್ಕೀಗ? ಊರಿಗೆ ಊಟ ಹಾಕುವ ಆ ಅಕ್ಷಯ ಪಾತ್ರೆನ ತಂದು ಮನೆಯಾಗಿ ಇಟ್ಕೊಂಡು ಕುಂತು ಬಿಟ್ಟಿರಿ. ಆ ಎತ್ತೆತ್ತು ಕೊಡುವ ಔಷಧವ್ರ ಹತ್ರ ನಮಗೂ ಸ್ವಲ್ಪ ಕಿತ್ಕಿತ್ ಕೊಟ್ಟಿದ್ರೆ ಈ ನನ್ನ ಬಂಗಾರಿನ ಶೃಂಗಾರ ಮಾಡಿ ಶೃಂಗಾರ ಹಾಡು ಹಾಡ್ಬೋದಾಗಿತ್ತಲ್ಲ. ನೀವೇನೋ ನಿಮ್ಮ ಮಗನಿಗೆ ಮಗನ್ನ ಎಕ್ಸ್ಚೇಂಜ್ ಮಾಡ್ಕೊಂಡ್ರಿ, ನಿಮ್ಮ ಲೈಫ್ ಚೇಂಜ್ ಆಯ್ತು. ಆದ್ರೆ ನನ್ನ ಲೈಫ ಚೇಂಜ್ ಆಗಲಿಲ್ಲ, ಈ ಚೇಂಜ ಸಿಗಲಿಲ್ಲ. ಇಸ್ಪೇಟ್ ಆಡೋಣ ಅಂತ ಕ್ಲಬ್ಬಿಗೆ ಹೋದ್ರ ಎಲ್ಲಾರು ನನ್ನ ಜೋಕರ್ನಂಗ್ ನೋಡ್ತಾರ. ಸಿಗರೇಟ್ ಸೇದೋಣ ಅಂತ ಅಂಗಡಿ ಹೋದ್ರ ಅಂಗಡಿ ಅವ ಹೊಗಿ ಮುಖದ ಮೇಲೆ ಬಿಡ್ತಾನ. ತಲಿ ಕೆಟ್ಟು ಗುಂಡ್ ಹಾಕೋಣ ಅಂತ ಬಾರಿ ಹೋದ್ರ ಕುಡ್ದೋರೆಲ್ಲ ನನ್ನ ಮೈ ಮೇಲೆ ವಾಂತಿ ಮಾಡ್ಕೋತಾರ. ಮಾತು ಕೊಟ್ಟು ಮರ್ತ್ ಮನೆ ಹಾಕೊಂಡ್ ಹುಡುಗಿನ ಮದುವೆ ಹ್ಯಾಂಗ್ ಮಾಡ್ಕೊಂಡು ಮಳ್ ನನ್ನ ಮಗನ ಅಂತ ಚೀತು ಅಂತ ಉಳಾಕತ್ತಾರ. ಈ ಅವಮಾನನ ನಾ ಯಾರ ಮುಂದೆ ಹೇಳಿ? ಅಲ್ಲ ಅಳಿ ಅಂದ್ರೆ ನನ್ ಮಾತು ಹಾಕು. ಸಾಕಪ್ಪು ಸಾಕು, ನಿಮ್ಮ ಮಾತು ಕೇಳಿ ಕೇಳಿ ನನ್ನ ತಾಳ್ಮೆ ಅನ್ನೋದು ತಾಳಿಕೋಟಿ ಹೊಂಟೋಗೈತಿ. ಒಂಟಿ ಜೀವನ ಬ್ಯಾಸರ ಆಗೈತಿ, ವಯಸ್ಸು ಬೇರೆ ಕೇಳುವಲ್ದು. ನೋಡ್ರಿ, ಇವತ್ತಿಗೆ 6 ದಿವಸ ಟೈಮ್ ಕೊಡ್ತೀನಿ. ಅಷ್ಟೊಳಗ 20 ತೊಲಿ ಬಂಗಾರ ಹಾಕಿ ನಿಮ್ಮ ಮಗಳನ್ನ ನನ್ನ ಮನೆಗೆ ಕಳಿಸ್ಕೊಡ್ರಿ. ಇಲ್ಲ ಅಂದ್ರ ಈ ಅಣ್ಣಗ 60 ತೊಲಿ ಬಂಗಾರ ಹಾಕಿ ಜಾಮ್ ಜೂಮ್ ಅಂತ ಮದುವೆ ಮಾಡಿಕೊಡಾಕ ಮತ್ತೊಂದು ಪಾರ್ಟಿಯವ್ರು ತಯಾರಾಗಿ ಕುಂತಾರ. 6ನೇ ತಾರೀಕಿಗೆ ಮುಹೂರ್ತ. ನಿಮಗೂ ಒಂದು ಲಗ್ನ ಪತ್ರ ಕೊಟ್ಟು ಕಳಿಸಿರ್ತೀನಿ. ಮದುವೆಗೆ ಬಂದು ಅಕ್ಕಿ ಕಾಳು ಹಾಕಿ ಊಟ ಮಾಡಿ ಬರ್ರಿ. ನಾ ಇನ್ನು ಬರ್ತೀನಿ. ಅಲ್ಲ ಹೋಗ್ತೀನಿ. ಅಟ್ಟಿಯಂತೆ ಹೋದ್ರೆ ಮಿಟ್ಟಿಯಂತೆ ಸಿಗ್ತಾಳ ಅಂತ ಏನು ಹೇಳಂಗಿಲ್ಲ ಕೇಳಂಗಿಲ್ಲ. ನಿಮ್ಮ ಮಾತು ಕೇಳಿ ಕಿವಿ ಬಂದಾಗ ಹೋಗ್ಯವ. ಸುಡುಗಾಡಕ್ಕೆ ಇದೊಂದು ಗಾಡಿ. ಮದುವೆ ಆದ ಕೂಡಲೇ ಮೊದಲು ಹೊಸ ಕಾರ್ ತಗೊಂಡು ಬರ್ತೀನಿ. ಇಲ್ಲಿ ಮಟ್ಟ ಕಾರ್ ಇಲ್ಲಂಗಿಲ್ಲ. ಏ ನಿಂತ್ಕೊಳ್ಳಿ, ಬಂಗಾರ ಬಂದು ನನ್ನ ಕೈ ಸೇರೋವರೆಗೂ ಅವ್ವ ಮಗಳು ಸೆಂಟಿಮೆಂಟಿಗೆ ಜಾಗನೇ ಇಲ್ಲ. ನಡೆಯತ್ಲಾಗ ಯಾಕ ಒಂದ್ಸಲ ಹೇಳಿದ್ರೆ ಹೋಗದ? ಅಕ್ಕ ಏನಾಯ್ತಕ್ಕ? ಯಾಕೆ ಹಿಂಗ್ ಮನೆ ಮುಂದೆ ಗೋಳಾಡ್ತಾ ಕುಂತಿದ್ಯಾ? ಏನು ಅಂತ ಹೇಳಿ ವೀರಭದ್ರು, ಇವಳು ಗಂಡ ಬಂದು ಇನ್ನು 5 ದಿವಸದಲ್ಲಿ 20,000 ಚಿನ್ನ ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು ಮದುವೆ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ಹೋದ. ಅಷ್ಟೊಂದು ಚಿನ್ನ ನಾನು ಎಲ್ಲಿಂದ ತರ್ಲೋ? ಹಂಗನ್ನ ಅವನು ಆ ಕಿತ್ತೋಗಿರೋ ಕರಿಮುಖಕ್ಕೆ 20,000 ಚಿನ್ನ ಬೇಕಂತ ಕೇಳಕ್ ಯಾರು ಗಂಡಸ್ರಿಲ್ಲ ಅನ್ಕೊಂಡಿದ್ದಾನೆ. ನಾನ್ ಕೊಡೋ ಏಟ್ಗೆ ಒಂದು ಗೌರಿ ಹತ್ರ ಬರ್ಬೇಕು. ಇಲ್ಲ ಅಂದ್ರೆ ಅವನ ಕೈನೇ ಕತ್ತರಿಸ್ಕೊಂಡ್ ಬರ್ತೀನಿ. ರಾಮಚಂದ್ರ ಎಲ್ಲ ಅವನು. ರಾಮಚಂದ್ರ ಡ್ರಾಮಾ ಕಂಪನಿ ಕಟ್ಕೊಂಡು ನಮ್ಮನೆಯವ್ರ ಜೊತೆ ಡ್ರಾಮಾ ಆಡ್ತೀನಲ್ಲೇ, ಆಗೋಯ್ತಾ ನಿನ್? ನೀವ್ ಹೋಗ್ರು, ನಾನ್ ನೋಡ್ಕೋತೀನಿ ಅವನ. ಏನೋ ಈ ವೀರಭದ್ರನ್ ರೌದ್ರಾವ್ ತರ ನೋಡಿದ್ಯೇನೋ? ನಮ್ಮ ಅಕ್ಕನ ಮನೆಗೆ ಬಂದು ಡ್ರಾಮಾ ಆಡ್ತೀಯಾ? ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾನಲ್ಲೇ ನೀನು. ಮದುವೆ ಮಾಡ್ಕೋತಿಯಾ, ಸಂಸಾರ ಮಾಡ್ತೀಯಾ, ಮಕ್ಕಳು ಮಾಡ್ತೀಯಾ, ಆಮೇಲೆ ಸರಿ ಇಲ್ಲ ಅಂತ ಇನ್ನೊಂದು ಮದುವೆ ಮಾಡ್ಕೋತಿಯಾ. ನಾವ ಮದುವೆ ಪಂಕ್ತಿ ಊಟಕ್ಕೆ ಬಂದು ಪಾಯಸನ ಎಕ್ಬೇಕೇನಲ್ಲೇ? ನೋಡು ಇದೆಲ್ಲ ಚೆನ್ನಾಗಿರಲ್ಲ ಇದು ಚೆನ್ನಾಗಿದೆ ಬ್ರಾಂಡ್ ಚೇಂಜ್ ಆದ್ರೂ ಫ್ರಾಂಕ್ ಆಗಿದ್ದೀರಾ ಐ ಲೈಕ್ ಇಟ್ ನೀನ್ ಹೇಳೋದು ಕರೆಕ್ಟ್ ಆಗಿದೆ ಅಣ್ಣ ನಾನೇ ಸ್ವಲ್ಪ ಎಮೋಷನಲ್ ಆಗ್ಬಿಟ್ಟೆ ನಾವು ಮದುವೆ ಆಗೋದು ಯಾಕಣ್ಣ ಕಷ್ಟ ಅಂತ ಬಂದ್ರೆ ಕಟ್ಕೊಂಡಿರೋಳ್ದು ಕುತ್ಕೇಲಿರೋದು ಕಿವಿಲಿರೋದು ಮೂಗಲ್ಲಿರೋದು ಮಾರ್ಕೊಳಕ್ ತಾನೆ ಹಂಗ್ ಮಾರ್ಕೊಳಕ್ಕೆ ಬಂಗಾರನೇ ಕೊಡ್ಲಿಲ್ಲ ಅಂತೇಳಿ ನೀನ್ ಇನ್ನೊಂದು ಮದುವೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲಣ್ಣ ಸ್ವಲ್ಪ ಜಾಸ್ತಿ ಹಾಕು ಜಾಸ್ತಿ 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 ಅಯ್ಯೋ ಇದೇನ್ ಕಾರ್ಪೊರೇಷನ್ ವಾಟರ್ ತರ ಬಿಟ್ಟು ಬಿಟ್ಟು ಆಗ್ತಾ ಇದೆಯಲ್ಲಣ್ಣ ಸ್ವಲ್ಪ ಜಾಸ್ತಿ ಕೊಡು ಕೊಡು ಸಾಕು ಮಗಳು ಚೆನ್ನಾಗಿರ್ಬೇಕು ಅಂದ್ರೆ ತಾಯಿ ಆದವಳು ಮನೆ ಮಾರಾದ್ರೂ ಕೊಡ್ಬೇಕು ಅದು ಬಿಟ್ಟು ನಿನ್ ಮೇಲೆ ತಪ್ಪಾಕೋದು ಅಂದ್ರೆ ನಾನು ಕೋಪ ಬರುತ್ತಣ್ಣ ನಿಂಗೇನು ತಪ್ಪಿಲ್ಲಣ್ಣ ಬೇಡ ಬೇಡ ಗ್ಲಾಸ್ ಬೇಡ ಬಾಟ್ಲೆ ಕೊಡು ಐದು ದಿವಸ ಡ್ರೈವ್ ಕೊಟ್ಟು ಸ್ಟಾಪ್ ಮಾಡ್ಬಿಟ್ಟೆ ನಾಳೆ ಒಳ್ಳೆ ಮುಹೂರ್ತ ಇದೆ ಪಟಾಪಟ ಮದುವೆ ಆಗ್ಬಿಡು ಪ್ಲೀಸ್ ನಿನ್ ಮದುವೆಗೆ ನಾನೇ ಬಾಡಿ ಗಾರ್ಡ್ ಬರಲ್ಲ ನಾನು ಖುಷ್ ಹೆಸರು ವೀರಭದ್ರ ಅಂತ ಆ ಪಾಟ್ಲಿ ಹಾಕಿದ ತಕ್ಷಣ ಮಗ ಹಾಪ ಆಗಿ ಹೋಗ್ಬಿಟ್ಟ ಇನ್ನೇನಿದ್ರು ಮ್ಯಾರೇಜ್ ಸೆಟಪ್ ಒಬ್ರಾದ್ಮೇಲೆ ಒಬ್ರು ಒಬ್ರು ಬರಾಕತ್ತಿರಲ್ಲ ನಾ ಏನ್ರ ಬಬಲಾದಿ ಜಾತ್ರೆ ಸರಾಯ್ ದಾಸೋಯ್ತಿ ನಾನ ಎದಕ್ ಬಂದದ್ದು ತದಕಕ್ ಬಂದಿದ್ದು ಗೌರಿನ್ ಬಿಟ್ಟು ಇನ್ನೊಂದು ಮದುವೆ ಆಗ್ತಿ ಅಂತ ಗೊತ್ತಾಯ್ತು ಅದು ತಪ್ಪಲ್ವಾ ಹೆಂಗಸೂರಿಗೆ ಪ್ರಾಬ್ಲಮ್ ಅಂದ ತಕ್ಷಣ ಬಂದ್ಬಿಟ್ಟ ಅಪ್ಪ ಹೀರೋ ಸಾಲ್ವ್ ಮಾಡಕ ನಾಟಕದಾಗ ಪಾರ್ಟ್ ಬೇಕಾದ್ರೆ ಕೇಳುವ ಕೊಡ್ತೀನಿ ಏನೇ ಪ್ರಾಬ್ಲಮ್ ಇದ್ರು ಮಾತಾಡಿ ಸಾಲ್ವ್ ಮಾಡ್ಬೋದಲ್ಲ ಓಹೋ ಕಾಂಪ್ರಮೈಜಾ ಊರಿಗೆ ದೊಡ್ಡ ಮನುಷ್ಯ ನಿಮ್ಮಪ್ಪ ಮನಸ್ಸು ಮಾಡಿದ್ರೆ ಒಂದು ನಿಮಿಷನಾಗ ನನ್ನ ಪ್ರಾಬ್ಲಮ್ ಬಗ್ಗೆ ಇರ್ತೈತಿ ಏನಂತಿ ಕಟ್ಕೊಂಡವಳಿಗೋಸ್ಕರ ಕಷ್ಟಪಟ್ಟು ದುಡ್ಡು ಸಾಕವನೇ ಗಂಡಸು ನಿನ್ನ ಸಂಪಾದನೆಲ್ಲ ಅವಳು ಅಲಂಕಾರ ಮಾಡಿ ಸಂತೋಷ ಪಡಿಸ್ಬೇಕ ಹೊರ್ತು ತವ್ರ ಮನೆಯಿಂದ ಅದನ್ನ ತಗೊಂಬ ಇದನ್ನ ತಗೊಂಬ ಅಂತ ಪ್ರಾಣ ತೆಗಿಬಾರ್ದು ನೀನು ಮಾಡ್ತಿರೋ ಸರಿಯಲ್ಲ ಯೋಚನೆ ಮಾಡು ಯೋಚನೆ ಮಾಡಿದೆ ನನ್ನ ತಪ್ಪು ಅನಿಸ್ಲಿಲ್ಲ ನೋಡು ನಿನ್ನ ಡೈಲಾಗ್ ಕೇಳಿ ನನ್ನ ಕ್ಯಾರೆಕ್ಟರ್ ಚೇಂಜ್ ಮಾಡ್ಕೊಳ್ಳೋ ಆರ್ಟಿಸ್ಟ್ನ ಅಲ್ಲ ನೋಡು ಚಿನ್ನ ಹಾಕಿ ಚಂದ ಕಳಿಸ್ಕೊಟ್ರೆ ಚಂದ ಸಂಸಾರ ಮಾಡ್ತೀನಿ ಇಲ್ಲ ಅಂದ್ರೆ 6ನೇ ತಾರೀಕಿಗೆ ಮದುವೆ 7ನೇ ತಾರೀಕಿಗೆ ಸೆಕೆಂಡ್ ನೈಟ್ ಅಣ್ಣ ಹೇಳೋದು ಸಿಡ್ಲು ಭೂಮಿ ಮೇಲೆ ಬಿದ್ರೆ ಬದುಕ್ಬಹುದು ತಲೆ ಮೇಲೆ ಬಿದ್ರೆ ಹುಷಾರ್ ಗೌರಿ ಈ ಸಲ ಜಾತ್ರೆಯಲ್ಲಿ ಮಾರಮ್ಮನಿಗೆ ಕೋಳಿ ಕೊಡ್ಬೇಕು ನಮ್ಮ ಬೇಡಿಕೆನ ಈಡೇರಿಸಿದ್ದಾಳೆ ಅದರಲ್ಲಿಡೆ ನೋಡು ಆ ತಾಯಿನೇ ನಿನ್ ಗಂಡನ ಮನಸ್ಸನ್ನ ಬದಲಾಯಿಸಿ ನಿನ್ನ ಕರ್ಕೊಂಡು ಹೋಗಂಗ್ ಮಾಡಿದಾಳೆ ತಗೋಮ್ಮ ಜಾನ ಮರಿ ಗೌರಿ ಬೇಗ ಬಾರ ಹೊತ್ತ ಮುನಿ ಕತ್ಲಾಗುದ್ರಾಗ ಗೂಡು ಸೇರಿದ್ರಾತ ನೋಡು ಗಂಡನ ಮಾತು ಕೇಳ್ಕೊಂಡು ಚೆನ್ನಾಗಿ ಸಂಸಾರ ಗೊತ್ತಾಯ್ತಾ ಇದನ್ನ ತಗೋ ಅಲ್ಲಿ ಕೊಡು ಹೋಗ್ಬಿಟ್ಟು ಬರ್ತಾಯಿ ಅಯ್ಯೋ ಏನಳಿ ಅಂದ್ರೆ ಕೊಡೋದು ನಮ್ ಪದ್ಧತಿ ಅಲ್ವಾ ಪದ್ಧತಿ ನೋಡ್ಕೊಂಡ್ ಕುಂತ್ರ ಪ್ರಕೃತಿ ಉಳಿಬೇಕಲ್ರಿ ಮನೆಗೆ ಹಿರಿಯ ಅಳಿಯ ನಾನು ಮತ್ತೆ ಮನಿ ಜವಾಬ್ದಾರಿ ಇಷ್ಟು ವಹಿಸ್ಕೊಳ್ಳಿಲ್ಲ ಅಂದ್ರೆ ಹ್ಯಾಂಗ್ರಿ ಏಯ್ ಏನ ನಡ್ರಿ ಹೋಗೋಣ ಬಡ ಬಡ ಬರ್ರಿ ಅಮ್ಮ ಹೋಗಿ ಬರ್ತೀನಿ ಊರ್ ಹೋದ ತಕ್ಷಣ ಒಮ್ಮೆ ಕೊಡಿಸ್ತೀನಿ ನಮಸ್ಕಾರ ಅಣ್ಣ ನಾವಿನ್ನು ಊರ್ಗೆ ಹೋಗಿ ಬರ್ತೀವಿ ಪುಟ್ಟ ಮಾಮನಿಗೆ ತಾತ ಹೇಳಮ್ಮ ಕಳ್ಕೊಂಡವ್ರಿಗೆಲ್ಲ ಟಾಟಾ ಹೇಳ್ತೀಯಾ ರೀ ಯಾರ್ಯಾರಿಗೆ ಟಾಟಾ ಹೇಳಿಸ್ಬೇಕು ಅಂತ ಗೊತ್ತಿಲ್ವೇನ್ರಿ ನಿಮ್ಗೆ ಮನೆ ಕೆಲಸ ಮಾಡೋದಕ್ಕೆ ಅಂತ ಬಂದವ್ರಿಗೆ ಹೋಗೋದು ಬರೋದು ಯಾರಾದ್ರೂ ಹೇಳ್ತಾರ ಇಂಥವ್ನ ಯಾವ ಜಾಗದಲ್ಲಿ ಇಡ್ಬೇಕೋ ಅದೇ ಜಾಗದಲ್ಲೇ ಇಡ್ಬೇಕು ನಡೀರಿ ಹೋಗೋಣ ಕೊಡು ಕೊಡು ಇಲ್ಲಿ ಜೋಗ ಜಲಪಾತದ ಡೈರೆಕ್ಟ್ ಕರೆಂಟ್ ಹೊಡೆಸ್ಕೊಂಡವ್ರಿಗೆ ಗೊತ್ತು ಬಾ 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 ಹತ್ತಮ್ಮ ಅವ್ನು ನೋಡೋ ನೋಟ ನೋಡು ಎಷ್ಟೋ ದಿವಸಗಳಾದ ಮೇಲೆ ನನ್ನ ಮಗಳು ಗಂಡನ ಜೊತೆಯಲ್ಲಿ ಸಂಸಾರ ಮಾಡಕ್ ಹೊರಟವಳೆ ಇವನ್ ದೃಷ್ಟಿನೇ ತಗಲಂಗಿದೆ ಇವನ್ ಕಾಲ್ ಕೆಳಗಡೆ ಇರೋ ಮಣ್ಣು ತೆಗೆದು ದೃಷ್ಟಿ ತೆಗಿಬೇಕು ಏನಕ್ಕ ನೀನ್ ಅಳಿಯ ಬಂದು ಗೌಡಿನ್ ಕರ್ಕೊಂಡು ಹೋಯ್ತಾವನ ಹೂ ಕಣೋ ಅದ್ ಏನ್ ಮಾಟ ಮಂತ್ರ ಮಾಡಿದ್ಯೋ ಗೊತ್ತಿಲ್ಲ ಅಳಿಯಂದಿರು ಬಂದು ಏನು ಕೇಳದೆ ಮಗುನ ಗೌರಿನ ಕರ್ಕೊಂಡು ಹೋಗ್ತಿದ್ದಾರೆ ನೀನ್ ಚೆನ್ನಾಗಿರ್ಬೇಕು ಕಣೋ ನೋಡು ಕೈ ಕಾಲು ತೊಳ್ಕೊಂಡ್ ಬಾ ನಾಟಿ ಕೊಡು ಸಾರು ಮಾಡಿದ್ದೀನಿ ತಿಂತಿ ಅಂತೆ ಬೇಗ ಬಾ ಏನಯ್ಯ ಇದು ಒಳ್ಳೆ ಈ ಅಮ್ಮನ ಹತ್ರ ಸುಳ್ಳು ಹೇಳಿ ಅಡ್ಜಸ್ಟ್ ಮಾಡೋಣ ಅಂತ ನಾನಿದ್ರೆ ಈ ಅಮ್ಮನೇ ನಾಟಿ ಕೋಳಿ ಸಾರು ಅಂತ ಅವಳಲ್ಲ ಇದು ಯಾರ ಕೆಲಸ ಇವಂದೇ ಇರ್ಬೇಕು ಏನ ಒಂದ್ ತರ ನಾಟ ಇದ್ಯಾ ಏನ್ ಮಾಡಿದೆ ಇದಕ್ಕೆಲ್ಲ ನೀನೇ ಕಾರಣನಾ ಏನ್ ಮಾಡಿದ್ಯೋ ಹೋಗ ಅವ್ನ ಕಾಲನ್ನ ಗಟ್ಟಿಯಾಗಿ ಇಟ್ಕೊಂಡು ಕೇಳ್ಕೊಂಡ್ಯಾ ಇಲ್ಲ ನಿಮ್ಮ ಅಪ್ಪನ ಕಾಸನ್ನ ಅವನು ಕೊಟ್ಟು ಅಡ್ಜಸ್ಟ್ ಮಾಡ್ಕೊಂಡ್ಯಾ ನಾನಾಗಿದ್ದಿದ್ರೆ ಅವ್ನು ಹಿಡ್ಕೊಂಡು ರಪ್ಪ 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 ಅಂತ ಒಗದ್ ಬಿಡ್ತಿದ್ದೆ ಈ ಅಣ್ಣ ವೀರಭದ್ರಂಗೆ ಕೆಲಸ ಇಲ್ದಂಗೆ ಮಾಡ್ಬಿಟ್ಟೆ ನಿಮ್ಗೇನ್ ಮಾನ ಮರ್ಯಾದೆ ಇದೆಯಾ ಒಬ್ಬ ದೊಡ್ಡ ಮನುಷ್ಯ ಸತ್ತು ಅಲ್ಲಿ ಡೆಡ್ ಬಾಡಿ ಹಾಕಿ ಕುಂತವನೆ ಸಂತೋಷಕ್ಕೆ ಸಂತೋಷಕ್ಕೆ ನಾಡಾಕ ಕುಂತಿದ್ದೀರಾ ಸುಮ್ಮನೆ ನಾವು ನೋಡ್ತಾ ಇದ್ದೀವಿ ಈ ನಮ್ಮಪ್ಪ ಸಾಯಕ್ ಮುಂಚೆ ಒಂದು ಟಿವಿ ತಗೋಬೇಕು ಅಂತ ಆಸೆ ಪಟ್ಟ ಹೋಗ್ಲಿಂದ ತಗೊಬಂದು ಒಂದ್ ಸೀರಿಯಲ್ ಆಗಿ ತೋರಿಸ್ದೆ ಆ ಸೀರಿಯಲ್ ನೋಡ್ತಾ ನೋಡ್ತಾ ಎದೆ ಹೊಡ್ಸತ್ತದ ನಮ್ಮಪ್ಪ ಅವನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಸಂತೋಷಕ್ಕೆ ತೋರಿಸಿದ್ರಿ ಕಡೆಯ ಅಪ್ಪ ನೀನ್ ನೋಡಪ್ಪ ನೀನು ಲೋ ಮಗ ಮನೆಯಾಗ ಹೆಣ ಮಾಡಿಕೊಂಡು ನಿದ್ದೆ ಮಾಡಬಾರ್ದು ಕಣ ಕುಟುಂಬಕ್ಕೆ ಒಳ್ಳೇದಾಗಲ್ಲ ಅಲ್ಲಿ ಟಿವಿ ನೋಡು ಸಾವು ಮನೇಲಿ ನಿದ್ದೆ ಮಾಡಬಾರ್ದು ಅಂತ ಹೇಳಿದ್ರೆ ಕರ್ನಾಟಕ ರತ್ನ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ದು ಒಂದೊಳ್ಳೆ ಫೈಟಿಂಗ್ ಸೀನ್ ಹಾಕ್ರಿ ಲೇ ಅಣ್ಣ ಅವ್ರದ್ದು ಒಳ್ಳೆ ಫೈಟ್ ಪಿಕ್ಚರ್ ಹಾಕ್ರ ತಳಿದ್ದು ಅಯ್ಯೋ ಅಯ್ಯೋ ಅಣ್ಣ ಹೊಡಿನ ಅಣ್ಣ ಹೊಡಿನ ಬಿಡ್ಬೇಡ ಹೊಡಿನ ಅಯ್ಯೋ ಅಣ್ಣ ಕತ್ತಿ ಬಿದ್ದೋಯ್ತಾ ಅಣ್ಣ ಅದು ತುಕ್ಕಿಡಿದ್ರಲ್ಲ ಹಂಗು ಅದು ಬೇಕಾಗಿಲ್ಲ ಇದು ನೋಡು ಇದು ಸುರೇಶ್ ಕುಮಾರ್ ಹಂಗು ಅಯ್ಯೋ ಟಿವಿ ಮಾಡ್ಬಿಡಿ ಕೂತ್ಕೊಳ್ಳ ನಮ್ಮ ಅಪ್ಪಗೋಸ್ಕರ ತಂದೆ ಟಿವಿ ಹಾಳು ಮಾಡ್ಬಿಟ್ಟಲ್ಲಪ್ಪ ಅವ್ನ ಕೊಬ್ಬರಿ ಮಾರಿದ್ದು 9 ಲಕ್ಷ ರೂಪಾಯಿ ಹಣ ಇಲ್ಲಿದೆ ಇದನ್ನ ಪಾರ್ವತಿ ಕೈ ಕೊಟ್ಟು ಎತ್ತಿಡಕ್ಕೆ ಸರಿ ಯಜಮಾನ್ರೆ ಅಮ್ಮ ಅಮ್ಮ ಅಯ್ಯ ಅದೇನೋ ಪೂಜೆ ಅಂತ ಅಮ್ಮರ್ ದೇವಸ್ಥಾನಕ್ಕೆ ಹೋಗಿದಾರಯ್ಯ ಪೂಜೆನಾ ಇವತ್ತು ದೇವಸ್ಥಾನದಲ್ಲಿ ಅಂತದ್ದೇನು ವಿಶೇಷ ಅದೇ ಇವತ್ತು ಚಿಕ್ಕ ಯಜಮಾನ್ರು ಹುಟ್ಟಿದ ದಿನ ಅಲ್ವಾ ಅದಕ್ಕೆ ಅಮ್ಮ ಅವರು ಪೂಜೆ ಮಾಡಿಸಕ್ಕೆ ಹೋಗಿದ್ವಿ ಪ್ರತಿ ವರ್ಷನೂ ಸೂರ್ಯ ಎಲ್ಲೇ ಹೋಗಿದ್ರು ಹುಟ್ಟಿದ್ದಿನ ನನ್ನ ಜೊತೆಲೇ ಕಳೀತಿದ್ದ ಇವತ್ತು ಇದೇ ಊರಲ್ಲಿದ್ದರೂ ಅವನ್ನ ನಾನು ನೋಡೋಕ್ಕಾಗ್ತಿಲ್ಲ ಯೋಚನೆ ಮಾಡಬೇಡಿ ಅತ್ತೆ ಅವ್ರು ಎಲ್ಲೇ ಇದ್ದರೂ ಚೆನ್ನಾಗಿರಲಿ ಅಂತ ಆಶೀರ್ವಾದ ಮಾಡಿ ಸೂರ್ಯ ಚೆನ್ನಾಗಿದೆಯಪ್ಪ ಚೆನ್ನಾಗಿದ್ದೀನಮ್ಮ ಇವತ್ತು ಎಲ್ಲಿ ನಿನ್ನ ನೋಡಕ್ಕಾಗಲ್ವೋ ಅಂತ ಬಹಳ ಯೋಚನೆ ಆಗಿತ್ತು ಕಣೋ ಅಮ್ಮ ಪ್ರತಿ ವರ್ಷನೂ ನಾನು ಹುಟ್ಟಿದ್ದಿನ ನೀನು ಸಂತೋಷವಾಗಿರ್ತಿದ್ದೆ ಇವತ್ತು ನೀನು ಸಂತೋಷವಾಗಿರ್ಬೇಕಮ್ಮ ರಾಜ ನನ್ನ ಚಿನ್ನ ಚೆನ್ನಾಗಿದ್ದೀಯಪ್ಪ ಅಯ್ಯೋ ನನ್ನ ಕಂದೋ ಈ ಪ್ರಸಾದ ತಗೋಪ್ಪ ಒಳ್ಳೇದಾಗುತ್ತೆ ತಾಯಿ ಊರವ್ರ ಮುಂದೆ ಸಾವಿತ್ರಮ್ಮನ ಮಗ ಅಂತ ಹೇಳಿ ಇಲ್ಲಿಗ ಕದ್ದು ಮುಚ್ಚಿ ಸಂಬಂಧನ ಬೆಳೆಸ್ತಿದ್ದೀರೇನು? ನೋಡಿ ನಿಮಗೆ ಒಳ್ಳೆಯದಾಗುತ್ತೆ. ಇವತ್ತು ಇವನು ಹುಟ್ಟಿದಿನ, ಒಂದು ತುತ್ತು ಪ್ರಸಾದ ತಿನ್ಲಿ. ಓಹೋ, ಆದ್ರೆ ಇವನಿಗೆ ತುತ್ತು ಕೊಡಕ್ಕೆ ನೀವು ಯಾರು? ಇವನಿಗೂ ನಿಮಗೂ ಏನ್ ಸಂಬಂಧ? ಆ ಮಲ್ಲಿಕಾರ್ಜುನಯ್ಯ ಬನ್ನಿ. ತಾಯಿನೂ ಹೆಂಡತಿನೂ ಮೊದಲು ಕಳಿಸ್ಬಿಟ್ಟು ಏನು ಗೊತ್ತಿಲ್ಲದೆ ಇರೋರ್ ತರ ಈವಾಗ ಬರ್ತಿದ್ದೀರೇನು ಸ್ವಾಮಿ? ಆವತ್ತು ನಿಜವಾಗ್ಲೂ ಇವನನ್ನ ಸಾವಿತ್ರಮ್ಮನ ಮನೆ ಮಗನ ಕಳ್ಸಿದ್ರು, ಇಲ್ಲ ಒಂದೇ ಊರಲ್ಲಿ ಇರ್ತಾನೆ, ಯಾವತ್ತು ಬೇಕಾದ್ರೂ ಸಂಬಂಧ ಉಳಿಸ್ಕೋಬಹುದು ಅಂತ ಹೇಳಿ ಎಲ್ಲಾರನು ಯಾಮಾರ್ಸಿದ್ರು. ಕೊಟ್ಟಿದ್ದನ್ನ ವಾಪಸ್ ತಗೊಳೋಕೆ ನಿಮ್ಮಂಥ ದೊಡ್ಡ ಮನುಷ್ಯರಿಗೆ ಅಸಹ್ಯ ಅನ್ಸಲ್ವಾ? ನಾವೇನಯ್ಯ ಪಾಪ ಮಾಡಿದ್ದು? ನನ್ನ ಮಗಳನ್ನ ಮದ್ವೆ ಆಗಿ ಕರ್ಕೊಂಡೋಗಿ ಅವಳು ಕೊಡಬಾರ್ದು ಹಿಂಸೆ ಕೊಟ್ಟು ಸಾಯಿಸ್ತೆ. ಇವತ್ತು ನಾವೆಲ್ಲ ಒಟ್ಟಿಗೆ ಇರೋದನ್ನ ನೋಡಿ ನಿನ್ ಕೈ ಸಹಿಸಕ್ ಆಗ್ತಾ ಇಲ್ವಾ? ಯಾಕಯ್ಯ ಹೀಗ್ ಮಾಡ್ತಿದ್ಯಾ? ನೀನ್ ಚೆನ್ನಾಗಿರಲ್ಲ, ನೀನ್ ಸರ್ವ ರಾಜ ಆಗೋಗ್ತಾ ಸರ್. ಮುದುಕಿ ಅಮ್ಮ, ಇನ್ಯಾವತ್ತೂ ಈ ಥರ ತಪ್ಪಾಕೂಡ್ದು. ಮತ್ತೆ ಈ ಥರ ಆದರೆ ಈ ಮಲ್ಲಿಕಾರ್ಜುನ ಜೀವ ಸಹಿತ ಉಳಿಯೋದಿಲ್ಲ. ಮಗ ಹುಟ್ಟಿದ್ದಿನ ಅಂತ ಹೆತ್ತು ಕರಳು ಮೈ ಮರೆತು ಸ್ವಲ್ಪ ತಪ್ಪು ಮಾಡಿಬಿಟ್ಟೆ. ನನ್ನಿಂದ ನೀವು ತಲೆ ತಗ್ಸೋ ಹಾಗಾಯ್ತು. ನನ್ನ ಕ್ಷಮಿಸ್ಬಿಡಿ. ಕೆಲಸ ಮಾಡ್ರಲಿ ಯಾರೇ ಕೂಗಾಡಲಿ ಅಬೂರೇ ಹೊರಡಲಿ ನನ್ನ ನೆಮ್ಮದಿಗೆ ಭಂಗವಿಲ್ಲ. ಏನಿರ್ ಭದ್ರ ಮದ್ವೆ ಗಂಡಿನ ತರ ಹೊಸ ಬಟ್ಟೆ ಹಾಕೊಂಡ್ ಬತ್ತಿದ್ಯಾ? ನಿನ್ನೆ ಕಟ್ಕೊಳ್ಳೋಣ ಅಂತಿದ್ದೀನಿ ಬತ್ತಿಯ ನನ್ನ ಜೊತೆಗೆ. ಏ ಥೂ ಹೋಗಲೇ, ತಲೆ ಬಗ್ಸ್ಕೊಂಡು ಕೆಲಸ ಮಾಡಮ್ಮಿ. ಏನೋ ಹಿಂಗ್ ಬತ್ತಾ ಇದ್ಯಾ? ಗದ್ದೆಲ್ ಕೆಲಸ ಮಾಡೋಂತ ತರಣ ಇದ್ಯಾ? ಪ್ಯಾಂಟ್ ಮರ್ಚಿ ಗದ್ದೆಗಿಳಿಯು. ಏನ್ ಹಂಗ್ ನೋಡ್ತಾ ಇದ್ಯಾ? ಓಹೋ, ನನ್ ಡ್ರೆಸ್ ನೋಡ್ತಾ ಇದ್ಯಾ? ಸಿಲ್ಕ್ ಶರ್ಟು ಸಿಲ್ಕ್ ಪಂಚೆ ಎಲ್ಲ ನಿಂದೆ. ನೋಡ್ದೆ ಚೆನ್ನಾಗಿತ್ತು ಹಾಕೊಂಬಂದೆ. ಇಳಿ ಇಳಿ. ಚಪ್ಪಲಿ ಕೆಸರಾಗೋಯ್ತು, ಸ್ವಲ್ಪ ನೀರಾಕಿ ತೊಳಿ. ನಮ್ ಚಿನ್ನ ಆಗಿದ್ರೆ ಚೆನ್ನಾಗಿ ಕಾಲ್ ತೊಳೆದು ಒರೆಸ್ಬಿಡೋನು. ತೊಳಿ ತೊಳಿ. ಹೇಗೆ ಮುಗ್ಸ? ಎಷ್ಟೊತ್ತು ಅಂತ ಒಂದೇ ಕಾಲಲ್ಲಿ ನಿಂತ್ಕೊಳ್ಳೋದು? ರಮೇಶ, ಒಂದ್ ಥಮ್ಸಪ್ ಕೊಡು. ಎಲ್ಲೋ ದೇವನ ಅಂಗಡಿಲಿ ಇಲ್ವಲ್ಲ? ಎಕ್ಸ್ಕ್ಯೂಸ್ ಮೀ ಸರ್. ಯಾರದು? ನಾನೇ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನೀನಾ? ಸರ್ ಸರ್ ಹೆದರ್ಕೋಬೇಡಿ, ನಾನೀಗ ಸಂಪೂರ್ಣವಾಗಿ ಬದಲಾಗಿದ್ದೀನಿ. ಅವತ್ತು ಹಾಗೆಲ್ಲ ಆದ್ಮೇಲೆ ಮನೆಗೋಗಿ ತುಂಬಾ ಪಶ್ಚಾತ್ತಾಪ ಪಟ್ಟೆ. ಈಗ ನಾನು ಸಂಪೂರ್ಣವಾಗಿ ಗುಣವಾಗಿದ್ದೀನಿ. ಹೇಳಿ ಸರ್, ಏನ್ ಕೊಡ್ಲಿ? ಸರಿ, ನೀನ್ಯಾಕೆ ಇಲ್ಲಿಗೆ ಬಂದೆ? ಸರ್, ಕಟಿಂಗ್ ಶಾಪ್ ಮಾರ್ಬಿಟ್ಟು ಈ ಅಂಗಡಿ ತಗೊಂಡೆ. ನಾನೇ ಈ ಅಂಗಡಿ ಓನರ್ ಇವಾಗ. ಹೌದಾ? ಹೌದು ಸರ್. ಯಾವ್ದಕ್ಕೊಂದ್ಸಲ ತಿರ್ಗೋ ಸರ್. ಏನ್ ಸರ್, ಶರ್ಟ್ ಹರಿದೋಗಿದೆ ಅಂತ ನೋಡ್ತಾ ಇದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ಲ ಸರ್, ನಾನೀಗ ಸರಿ ಹೋಗಿದ್ದೀನಿ ಅಂತ. ಇರ್ಲಿ ಬಿಡು, ಮೂರ್ ತಿಂಗಳು ಆರಾರು ತಿಂಗಳಿಗೆ ಸಿಎಂಗಳೇ ಚೇಂಜ್ ಆಗ್ಬೇಕಾರೆ ನೀನ್ ಚೇಂಜ್ ಆಗಿದ್ರಲ್ಲ, ಆಶ್ಚರ್ಯ ಇಲ್ಲ. ಸದ್ಯಕ್ಕೆ ಅಬ್ಬಾ ಚೇಂಜ್ ಆದಲ್ಲ. ಎಕ್ಸ್ಕ್ಯೂಸ್ ಮೀ ಸರ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳ್ತೀರಾ? ಮತ್ತೆ ಅಡ್ರೆಸ್? ಸರ್, ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಸಂಪೂರ್ಣವಾಗಿ ಬದಲಾಗಿದ್ದೀನಿ ಅಂತ. ನನ್ನ ನಂಬಿ ಸರ್. ತಗೊಳ್ಳಿ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳಿ. ತಗೊಳ್ಳಿ ಸರ್, ಹೇಳಿ ಎಲ್ಲಿದೆ ಅಂತ ನೋಡಿ ಹೇಳಿ. ಬರಾಕ್ ಒಬಾಮಾ, ವೈಟ್ ಹೌಸ್, ವಾಷಿಂಗ್ಟನ್, USA. ಅಣ್ಣ, ಒಳ್ಳೆ ಟೈಮಿಗೆ ಬಂದು ನನ್ನ ಬಚಾವ್ ಮಾಡಿದ್ರಿ ನೀವು. ಈ ಅಡ್ರೆಸ್ ಕೇಳ್ಕೊಂಡು ಪ್ರಾಣ ಇಂತನೋಣ ಅವಾಗಿಂದ. ಅಲ್ಲೋ ರಮೇಶ, ನೀನ್ ಹಾಕೋ ಎಲ್ಲ ನನಗೆ ಮಲ್ಸ್ಕೊಂಡು ಮೆಟ್ರ ಮೇಲೆ ಕಾಲಿಟ್ಟು ತುಳಿಂದವನಣ್ಣ. ಹೆಂಗಣ್ಣ ಹೇಳೋದು? ಈ ಅಡ್ರೆಸ್ ಹೇಳಿ ಬಚಾವ್ ಆಗ್ರಣ್ಣ ನೀವು. ನಾನ್ ಬಂದ ರಮೇಶ. ಅಡ್ರೆಸ್ ಇರೋ ಕಡೆನೇ ಇದೆಯಣ್ಣ. ಅದ್ ನಂಗೆ ಗೊತ್ತಿಲ್ವಾ? ಗೊತ್ತಿದ್ದು ಗೊತ್ತಿದ್ದು ಕೇಳ್ತಾ ಇದೆಯಣ್ಣ. ಜವಾಬ್ದಾರಿ ಇದೆಯಾ ನಿಂಗೆ? ಜವಾಬ್ದಾರಿ ಇದೆಯಾ? ಅಮೆರಿಕದವರು ಒಸಾಮಾ ಬಿನ್ ಲಾಡನ್ ಆಫ್ಘಾನಿಸ್ತಾನದಲ್ಲಿ ಕಚ್ಚಾಡ್ತಾ ಇದ್ದಾರೆ. ಈಗ ವರ್ಲ್ಡ್ ವಾರ್ ಶುರು ಆದ್ರೆ ಹೊಟ್ಟೆಗೆ ಏನ್ ತಿಂತ್ಯಾ? ವೇಸ್ಟ್ ಆಗಿರೋ ಗನ್ನು ಬುಲೆಟ್ ಆದ್ರೂ ಆಯ್ಕೊಂಡು ತಿನ್ಕೊಂಡು ಬದುಕೊಂಡ್ಬಿಡ್ತೀನಿ. ನಾನು ಸರಿ ಮಾಡ್ಬೇಕು. ಅದಕ್ಕೆ ನಾನು ಏನ್ ಮಾಡ್ಬೇಕು ಹೇಳಣ್ಣ? ನಾನು ಅವ್ರಿಬ್ರನ್ನ ಮೀಟ್ ಮಾಡ್ಬೇಕು. ಮೀಟ್ ಮಾಡಿ ಸಂಧಾನ ಮಾಡ್ಬೇಕು. ಹೇಳು ಅಮೆರಿಕಕ್ಕೆ ಯಾವ ಬಸ್ ಹೋಗುತ್ತೆ ಅಂತ. ಬಸ್? ಅಮೆರಿಕಕ್ಕೆ ಬಸ್ ಎಲ್ಲ ಹೋಗಲ್ಲಣ್ಣ. ಹಂಗಾರೆ ಬಾಡಿಗೆ ಸೈಕಲ್ ಮಾಡ್ಕೊಂಡು ಹೋಗ್ಬಿಡೋಣ. ಪೆಟ್ರೋಲ್ ನೀನೇ ಹಾಕಿಸ್ಬೇಕು. ಸೈಕಲ್ ಪೆಟ್ರೋಲ್ ಯಾಕೋ ನಗ್ತಾ ಇದ್ಯಾ? ನಗ್ತಾ ಇದ್ದೀನ ಅಮ್ಮ. ಪ್ಲೇಗ್ ಬಾರಮ್ಮ. ಆಯಮ್ಮನ ಅಡ್ರೆಸ್ ಗೊತ್ತಾ? ಸತ್ಬಿಟ್ಯಾ? ನಾಳೆ ಬಂದು ನಿನ್ನ ಬದುಕಿಸ್ತೀನಿ. ಹಲೋ, ಎಕ್ಸ್ಕ್ಯೂಸ್ ಮೀ, ಸಾರಿ ಫಾರ್ ಡಿಸ್ಟರ್ಬೆನ್ಸ್. ಈ ಅಡ್ರೆಸ್ ಎಲ್ಲಿದೆ ನೋಡಿ ಹೇಳ್ತೀರಾ? ಅಪ್ಪ, ನಾನು ಸತ್ತೋದ್ರು ನನ್ನ ಸಮಾಧಿನ ಅಗದಿ ಬಗದಿ ಅಡ್ರೆಸ್ ಕೇಳ್ತಾನೆ. ಅಯ್ಯಯ್ಯೋ, ಬಂದ್ಬಿಟ್ಟ ಬಂದ್ಬಿಟ್ಟ. ಅಯ್ಯಯ್ಯಪ್ಪ. ಏ ಕಾವೇರಿ, ಕಾವೇರಿ, ಅಮ್ಮ ಎಲ್ಲಿ? ಅಮ್ಮ ಅಮ್ಮ. ಸರಿ ಬಿಡು. ಕಾವೇರಿ, ಇದನ್ ಹಿಂಗಲ್ಲ ಉಜ್ಜೋದು, ನಾನ್ ತೋರಿಸ್ತೀನಿ. ಹಿಂಗೆ 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 कावेरी ಏನಾಯ್ತು ಯಾಕೆ ಕೋಪ ಮಾಡ್ಕೊತಿದ್ಯಾ ಮುಟ್ಟಿದ್ದಕ್ಕೆಲ್ಲ ಕೋಪನಾ ನಾನು ನಿನ್ನ ಮಾವ ತಾನೆ ನನಗೆ ಎಷ್ಟು ಅವಮಾನ ಮಾಡಿದ್ರು ನಾನು ಸಹಿಸ್ಕೊತೀನಿ ಆದ್ರೆ ಈ ಮನೆ ಮಗಳಿಗೆ ಅವಮಾನ ಮಾಡಿದ್ರೆ ಈ ಸೂರ್ಯ ಸಹಿಸ್ಕೊಳ್ಳೋದಿಲ್ಲ ಈ ವೀರಭದ್ರನ ಮೇಲೆ ಕೈ ಮಾಡ್ಬಿಟ್ಟೇನೋ ಈ ಏನಾಯ್ತದೆ ನೋಡ್ತಾ ಇರು ಸುನಾಮಿ ಬಂದು ಹೊಡೆದ್ರೆ ಏನಾಯ್ತದೋ ಅದನ್ನ ನೀನು ಈಗ ನೋಡ್ತೀಯಾ ಸುನಾಮಿ ಹೊಡೆದು ಬದುಕಿರೋರ ಕತೆ ಕೇಳಿರ್ತೀಯ ಆದ್ರೆ ಈ ಸೂರ್ಯ ಹೊಡೆದ್ರೆ ಕತೆ ಹೇಳಕ್ ಬದುಕಿರೋಲ್ಲ साकु यजमानरे तप्पु माडिदीनि ओप्कोतीनि इन्मेले तप्पु माडल्ल कालेल्ल केसरागिदे बदुको होगु इवत्तु सायंकाल सूर्य मुळुगिद मेलू ई सूर्यन कण्णक्के बिद्रे सुट्टु होग्तीया ಒಬ್ಬ ಅಣ್ಣನಾಗಿ ನಾನು ನನ್ನ ಕರ್ತವ್ಯ ಮಾಡಿದೆ. ಈ ವಿಷಯ ಬೇರೆ ಯಾರಿಗೂ ಗೊತ್ತಾಗೋದು ಬೇಡಮ್ಮ. ಯಾಕೋ ನಾನು ಊರಿಗೆ ಹೋಗ್ತೀನಿ ಅಕ್ಕೋ. ಊರ್ಗ? ಈಗ ಇದ್ದಕ್ಕಿದ್ದಂಗೆ ಹೊರಟಿದ್ಯಲ್ಲೋ, ಯಾಕೋ? ನಾನು ಇನ್ನಿಲ್ಲಿ ಇದ್ರೆ ಅಷ್ಟೇ, ನಿಂಗೇನು ಗೊತ್ತಾಕೋ? ರಾತ್ರಿನೂ ನಾನು ಸೂರ್ಯನ್ ನೋಡ್ಬೇಕಾ? ಬೇಡಪ್ಪ ಬೇಡ, ನಂಗೆ ಅರ್ಜೆಂಟ್ ಕೆಲಸ ಐತೆ, ನಾನು ಹೋಯ್ತಾ ಇದ್ದೀನಿ ಅಕ್ಕ. ಏನಾಯ್ತು? ಯಾಕೋ ಕುಣ್ಕೊಂಡು ಹೋಗ್ತಿದ್ಯಾ? ಓ ಅದ, ಸೂರ್ಯನ್ ಸಾಕಕ್ಕೆ ತಲೆ ತಿರುಗಿ ಬಿದೋಗ್ಬಿಟ್ಟೆ ಅಷ್ಟೇ. ಏಯ್ ವೀರಭದ್ರು, ಕಾವೇರಿಗೂ ಒಂದು ಮಾತು ಹೇಳ್ಬಿಟ್ಟು ಹೋಗೋ. ಕಾವೇರಿಗ? ಬರ್ತೀನಿ, ಹೋಯ್ತೀನಿ ತಂಗಿಯಮ್ಮ. ಇವನಿಗೇನ್ ತಲೆ ಕೆಟ್ಟೋಯ್ತಾ? ಸಂಬಂಧನೇ ತಿರುಗಿಸಿ ಹೇಳ್ತವನೇ. ಇವಳಿಗೇನ್ ತಲೆ ಕೆಟ್ಟದ ಅಂತಾಳೆ, ಕೆಟ್ಟರೋ ತಲೆ ಅಲ್ಲ, ಟೇಮು, ಬ್ಯಾಡ್ ಟೇಮು. ಇವತ್ತಿನ ಸನಿ ಕಡೆ ಜೋರು. ಎದುರು ಬಿಟ್ಟಿಯ ವೀರಭದ್ರ? ವೀರಭದ್ರ ಅಲ್ಲಣ್ಣ, ಬರೀ ಭದ್ರ. ನಡಿ ನಡಿ ನಡಿ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಅಮ್ಮ? ಪಾರ್ವತಿ ಇಲ್ಲಿ ಬೋರೇಗೌಡ್ರ ಮನೆ ಮಗು ನಾಮಕರಣಕ್ಕೆ ಹೋಗಿದ್ದಾಳಪ್ಪ, ಇನ್ನೇನ್ ಬಂದ್ಬಿಡ್ತಾಳೆ ಅವಳು. ಪ್ರಿಯಾನು ಕಾಣಿಸ್ತಿಲ್ಲ ಏನು ಅಂತ ಹೇಳಪ್ಪ. ದಿವಸ ಬೆಳಿಗ್ಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಉರುಳು ಸೇವೆ ಮಾಡ್ತಾಳೆ. ಯಾಕಮ್ಮ ಹೀಗ್ ಮಾಡ್ತೀಯ ಅಂದ್ರೆ, ನೀವು ಚೆನ್ನಾಗಿರ್ಬೇಕು, ನನ್ನ ಸೂರ್ಯ ಚೆನ್ನಾಗಿರ್ಬೇಕು ಅಂತಾಳೆ. ಅವಳು ಪಟ್ಟಣದಲ್ಲಿ ಬೆಳೆದವಳು, ಇಲ್ಲಿ ಬಂದು ಕಷ್ಟ ಪಡ್ತಿರೋದನ್ನ ನನ್ನ ಕೈಲಿ ನೋಡಕ್ಕಾಗ್ತಿಲ್ಲ. ಅವಳು ಜ್ವರ ಬಂದಿದೆ, ಮಾತ್ರೆ ತಗೊಂಡು ಮಲಗಿದಾಳೆ. ನೀನೇ ಅವಳ ಬಗ್ಗೆ ಒಳ್ಳೆ ತೀರ್ಮಾನ ತಗೋಬೇಕಪ್ಪ. ಜೊತೆಲಿ ಕರ್ಕೊಂಡು ಹೋಗ್ಬೇಕು ಅಂತ ಬಂದಿಲ್ಲ. ಮದುವೆ ಆದ್ರೆ ಚಿಕ್ಕ ಯಜಮಾನ್ರು ಸೂರ್ಯನ್ನೇ ಮದುವೆ ಆಗೋದು ಅಂತ ಯಜಮಾನ್ರು ಮನೇಲಿ ಒಂದು ಹುಡುಗಿ ಕಾಯ್ತಾ ಇದೆ. ಊರವ್ರಿಗೆಲ್ಲ ಒಳ್ಳೇದು ಮಾಡೋ ಯಜಮಾನ್ರು ಆ ಹುಡುಗಿಗೂ ನ್ಯಾಯ ಕೊಡಬೇಕು ಅಂತ ಮನಸ್ಸು ಮಾಡಿದ್ದಾರೆ. ಅದಕ್ಕೆ ಯಜಮಾನ್ರೇ ನಿಮ್ಮ ಮನೆ ಮುಂದೆ ಬಂದು ನಿಂತಿದ್ದಾರೆ. ತಾಳಿ ಕಟ್ಟಕ್ ಮುಂಚೆನೆ ಆ ಮದುವೆ ನಿಲ್ಲಿಸ್ಬಿಟ್ರಿ, ಇಲ್ಲದೆ ಹೋಗಿದ್ರೆ ಚಿಕ್ಕ ಯಜಮಾನ್ರ ಜೊತೆ ಆ ಹುಡುಗಿನೂ ಈ ಮನೆಗೆ ಬಂದಿರೋದಲ್ವಾ? ಹೌದಮ್ಮ, ಎರಡು ಹೆಣ್ಣು ಮಕ್ಕಳು ಹೆತ್ತಿರೋರು ನೀವು. ಒಂದು ಹೆಣ್ಣಿನ ಮನಸ್ಸಿನ ಕಷ್ಟ ಏನು ಅಂತ ನಮಗಿಂತ ನಿಮಗೆ ಚೆನ್ನಾಗಿ ಗೊತ್ತು. ದಯವಿಟ್ಟು ಬೇಡ ಅನ್ಬೇಡಿ, ಈ ಮದುವೆ ಒಪ್ಕೊಳ್ಳಿ. ಚೆನ್ನಾಗಿದೆ ಕಣ್ರಯ್ಯ ನಿಮ್ ವರ್ಷೆ. ಸಾವಿತ್ರಮ್ಮ ಒಪ್ಕೊಂಡ್ಬಿಟ್ರೆ ನೀವು ಮದುವೆ ಮಾಡಿಸ್ಬಿಡ್ತೀರಾ? ಊರಿಗೆ ದೊಡ್ಡ ಮನುಷ್ಯ ಈ ಮಲ್ಲಿಕಾರ್ಜುನಯ್ಯ, ಈ ಊರಿಗೆ ಹಾಕ್ಬೇಕು ಈ ಬ್ರೋಕರ್ ಕೆಲಸ. ಯಾರ ಎದುರಿಗೆ ಏನ್ ಮಾತಾಡಿ? ಸ್ವಲ್ಪ ಬಾಯಿ ಮುಚ್ಕೊಂಡಿರೋ, ಎಲ್ಲ ತಿಳ್ಕೊಂಡೆ ಮಾತಾಡ್ತಾ ಇದ್ದೀನಿ. ಸಾವಿತ್ರಮ್ಮನ ಮಗನಿಗೆ ನನ್ನ ಮಗಳು ಅಂತ ನಿಶ್ಚಿತಾರ್ಥ ಮಾಡಿಕೊಂಡು ಮರುಪರಂಪರೆಯ ಮಹಾರಾಜ ಈ ಮಲ್ಲಿಕಾರ್ಜುನಯ್ಯನವ್ರ ಮುಂದೆ ತಾನೇ ನಾವು ತಟ್ಟೆ ಬದಲಾಯಿಸಿದ್ದು. ಅದನ್ನ ನಿಮ್ ಯಜಮಾನರು ಮರ್ತಿರ್ಬೋದು, ಪಾಪ ಸಾವಿತ್ರಮ್ಮ ಮರ್ತಿರಲ್ಲ. ಅದೇನೋ ಸರಿ, ಆದ್ರೆ ಇವತ್ತು ಸಾವಿತ್ರಮ್ಮನ ಮಗನೇ ಇಲ್ವಲ್ಲ? ಯಾರು ಹೇಳಿದಿಲ್ಲ ಅಂತ ಆವತ್ತು ನಿಮ್ ಯಜಮಾನರು ತಾನೇ ಹೇಳಿದ್ದು. ಇನ್ನು ಮುಂದೆ ಸೂರ್ಯ ನನ್ನ ಮಗ ಅಲ್ಲ, ಸಾವಿತ್ರಮ್ಮನ ಮಗ. ಅವನು ಏನೇನ್ ಕೆಲಸ ಮಾಡ್ತಿದ್ನೋ ಅದನ್ನೆಲ್ಲ ಸೂರ್ಯ ಮಾಡ್ತಾನೆ ಅಂತ ಊರವ್ರ ಮುಂದೆಲ್ಲ ಅವತ್ತು ಜಡ್ಜ್ಮೆಂಟ್ ಕೊಟ್ರಲ್ಲ ನಿಮ್ ಯಜಮಾನರು. ಏನದ್ರ ಅರ್ಥ? ಮಲ್ಲಿಗೆ ಹೂ ವಾಸನೆ ಬದಲಾಗ್ಬೋದು, ಆದ್ರೆ ಮಲ್ಲಿಕಾರ್ಜುನಯ್ಯವ್ರ ಮಾತು ಬದಲಾಗಲ್ವಲ್ಲ. ಅದು ನಿಜ ಅಂತ ನಂಬೋದಾದ್ರೆ ಸೂರ್ಯ ತಾನೇ ಈ ಮನೆ ಮಗ. ಈ ಮನೆ ಮಗನಿಗೂ ನನ್ನ ಮಗಳಿಗೂ ತಾನೇ ನಿಶ್ಚಿತಾರ್ಥ ಆಗಿರೋದು. ಆಗ ನನ್ನ ಮಗಳೇ ಅಲ್ವೇನಯ್ಯ ಈ ಮನೆ ಸೊಸೆಯಾಗಿ ಬರಬೇಕು? ಏನಯ್ಯ ವಿಷ್ಕಂಠ, ನೀನು ಮಾತಾಡ್ತಾ ಇರೋದು ನಿನಗೆ ಸರಿಯಾಗಿದ್ಯಾ? ಯಜಮಾನ ಮನೆಯಲ್ಲಿ ಆ ಹುಡುಗಿ ಕಷ್ಟ ಪಡ್ತಾ ಇರಬೇಕು. ಓಹೋ, ಇವ್ರ ಮನೇಲಿರೋ ಹೆಣ್ಣು ಕಷ್ಟ ಪಡ್ತಾಳೆ ಅಂತ ಯೋಚನೆ ಮಾಡ್ತಿದ್ರೆ ನನ್ನ ಮಗಳು ಚೆನ್ನಾಗಿರ್ತಾಳ? ವಕಾಲತ್ ವಹಿಸ್ಕೊಂಡು ಬಂದ್ಬಿಟ್ಟ ಹೋಗಯ್ಯ. ಈ ವಿಷಯದಲ್ಲಿ ತೀರ್ಮಾನ ತಗೋಬೇಕಾಗಿರೋದು ನೀನು ಅಲ್ಲ, ನಿಮ್ ಯಜಮಾನ್ರು ಅಲ್ಲ, ತೀರ್ಮಾನ ತಗೋಬೇಕಾಗಿರೋದು ಸಾವಿತ್ರಮ್ಮ. ನೀವೇ ಹೇಳಿ, ನಿಂತ ಹೋದ ಮದುವೆ ನಡಿಬೇಕಾ ಇಲ್ಲ ನಿಶ್ಚಿತಾರ್ಥ ಆದ ಮದುವೆ ನಡಿಬೇಕಾ? ಹೇಳಿಮ್ಮ. ವಿಷಕಂಠಯ್ಯನವರು ಹೇಳಿದ್ದೆ ಸರಿ, ನಿಶ್ಚಿತಾರ್ಥ ಆಗಿರೋ ಅವ್ರ ಮಗಳು ಮದುವೆನೇ ನಡೀಬೇಕು. ಸಾವಿತ್ರಮ್ಮ, ನೀವು ಹೇಳ್ತಾ ಇರೋದು ನ್ಯಾಯನ? ಸ್ವಲ್ಪ ನೀವು ಮೂರ್ತಿಗಳೇ, ಯಾಕಿನ್ನು ನಿಂತ್ಕೊಂಡಿದ್ದೀರಾ? ಜಡ್ಜ್ಮೆಂಟ್ ಆಗೋಯ್ತು, ಹೋಗಿ ಹೋಗಿ ಹೋಗಿ. ಪ್ರಿಯಾ ಅವ್ರ ಮನಸ್ಸಲ್ಲಿರೋ ಆಸೆ ಈಡೇರಿಸ್ಬೇಕು ಅಂತಲೇ ಯಜಮಾನ್ರು ಅಲ್ಲಿ ಹೋಗಿದ್ದು. ಆದ್ರೆ ಆ ಆಸೆ ಬೇರೆ ಹುಡುಗಿ ಪಾಲ್ಗೊಳ್ಬೇಕು. ನಿನಗೆ ಮಕ ತೋರಿಸ ಅರ್ಹತೆನೇ ನನಗಿಲ್ವಲ್ಲಮ್ಮ. ಬೆಳಗ್ಗೆ ಇಟ್ಟಿದ್ದ ಕುಂಕುಮ ಅಳಿಸೋದ್ರೇನೆ ಯಾವ ಹೆಣ್ಣು ತಡ್ಕೊಳ್ಳೋದಿಲ್ಲ. ಅಂಥದ್ರಲ್ಲಿ ಜೀವನ ಪೂರ್ತಿ ನೀನು ಮನಸ್ಸಲ್ಲಿ ನಾಟಿದ ರಂಗೋಲಿ ನನ್ನಿಂದ ಅಳಿಸೋಯ್ತಲ್ಲಮ್ಮ. ಇಲ್ಲ ಮಾವ, ನೀವು ಕಣ್ಣಲ್ಲಿ ನೀರು ಹಾಕೂಡ್ದು. ಆಲದ ಮರ ಬಗ್ಗಿದ್ರೂ ಬಗ್ಬಹುದು, ಆದ್ರೆ ನೀವು ತಲೆ ತಗ್ಗಿಸ್ಬಾರ್ದು. ನೀವು ನನ್ನ ಬಗ್ಗೆ ಯೋಚನೆ ಮಾಡಬೇಡಿ ಮಾವ, ನಾನು ಸಂತೋಷವಾಗಿ ಇರ್ತೀನಿ. ನಾನು ಇಷ್ಟಪಟ್ಟ ಜೀವನ ನನಗೆ ಸಿಗದೆ ಇದ್ರೂ ಪರವಾಗಿಲ್ಲ, ಅವರನ್ನೇ ನೆನೆಸ್ಕೊಂಡು ನನ್ನ ಜೀವನ ಕಳೀತೀನಿ. ನಂಗಷ್ಟೇ ಸಾಕು ಮಾವ. ಯಜಮಾನ್ರು ಹೊರಟಿದ್ದಾರೆ, ಗಾಡಿ ರೆಡಿ ಮಾಡು. ಆಯ್ತಯ್ಯ. ಮಲ್ಲಿಕಾರ್ಜುನಯ್ಯ ಹತ್ರ ಹೋಗಿ ವಿಷಕಂಠಯ್ಯ ಬಂದಿದ್ದಾರೆ ಅಂತ ಹೇಳೋ. ಆವತ್ತು ಇದೇ ಜಾಗದಲ್ಲಿ ನಿಂತು ನನ್ನ ಮಗಳಿಗೆ ನಿನ್ನ ಮಗನನ್ನ ಮದುವೆ ಮಾಡಿಕೊಡು ಅಂತ ಕೇಳಿದೆ. ಆಗಲ್ಲ ಅಂತ ಹೇಳಿ ನೀನ್ ನನ್ನನ್ನ ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಆಗ ನಡೀದೇ ಇದ್ದಿದ್ ಮದ್ವೆ ಈಗ ನಡೀತಾ ಇದೆ. ನಿನ್ನ ಮಗನಿಗೂ ಸಾವಿತ್ರಮ್ಮನ ಮಗನಿಗೂ ನನ್ನ ಮಗಳಿಗೂ ಮದುವೆ. ಊರಲ್ಲಿ ಯಾವುದೇ ಮದುವೆ ಆದ್ರೂ ನೀವು ತಾನೇ ನಿಂತು ನಡೆಸೋದು. ಈ ಮದುವೆನು ಮುಂದೆ ನಿಂತು ನಡೆಸೋಕೆ ದಯವಿಟ್ಟು ನೀವೇ ಬರ್ಬೇಕು. ಬಂದೇ ಬರ್ತೀರಾ ಮಲ್ಲಿಕಾರ್ಜುನಯ್ಯ? ಓ ನಮಸ್ಕಾರ. ನಡಿ ನಡಿ, ಕೂತ್ಕೊಳ್ಳಿ. ಓ ಬೀರಗೌಡ ಬಾ ಬಾ ಬಾ. ಅರೆ ನೀವೇನಿಲ್ಲ ನಿಂತ್ಕೊಂಡಿದ್ದೀರಾ? ನಿಮ್ ಕಡೆಯವ್ರು ಯಾರು ಇದ್ರೆ ಊಟ ಕರ್ಕೊಂಡೋಗಿ. ನೀವು ಹೋಗಿ ಊಟ ಮಾಡಿ. ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ. ಮೂರ್ತು ಟೈಮ್ ಆಗ್ತಾ ಇದೆ, ಈ ಬಟ್ಟೆ ಹಾಕೊಂಡು ರೆಡಿ ಆಗ್ಬೇಕಂತೆ. ಬರಬೇಕು 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 ಮಲ್ಲಿಕಾರ್ಜುನಯ್ಯ. ನೀವು ಬರೋದೇ ಇಲ್ವೇನೋ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಮಲ್ಲೇನಹಳ್ಳಿ ಪೂರ್ತಿ ಮಾತಾಡ್ತಾ ಇತ್ತು ಮಲ್ಲಿಕಾರ್ಜುನಯ್ಯ ಈ ಮದುವೆಗೆ ಬರೋದಿಲ್ಲ ಅಂತ. ಮರ್ಯಾದಸ್ತ್ರಲ್ವಾ? ಬಂದ್ಬಿಟ್ಟಿದ್ದೀರಿ, ತುಂಬಾ ಸಂತೋಷ. ಯಜಮಾನ್ರನ್ನ ಮುಂದೆ ಚೇರಲ್ಲೇ ಕೂರ್ಸಿ, ಎಲ್ಲ ಕಾಣಿಸ್ಲಿ. ಅಮ್ಮ ನಡೀರಿ. ಅಮ್ಮ ಬಾಗೌರಿ ಬನ್ನಿ ಹೇಳಿ ಅಂದ್ರೆ ಏನತ್ತಿವ? ಇಂಥ ದೊಡ್ಡ ಮದುವೆಗೆ ನನಗ ಹೇಳಿ ಕಳಿಸಿಲ್ಲ ಅಂದ್ರೆ ಎಂಥ ಮಾತಂತೀನಿ ನಾನು. ಇದೇನು ನಮ್ಮನೆ ಮದುವೆನಾ? ನನ್ನ ಮಗ ಇರಬೇಕಾಗಿರೋ ಜಾಗದಲ್ಲಿ ಬೇರೆ ಒಬ್ಬ ಇದಾನಲ್ಲ ಅಂತ ನಾನೇ ಸಂಕಟ ಪಟ್ಕೊಳ್ತಾ ಇದ್ದೀನಿ. ಎಂತ ಮಾತು ಮಾತಾಡ್ತೀರಿ? ಅವ ಬೇರೆದವಾಗಿದ್ರೆ ನಮ್ಮ ಬಾಳೆ ಯಾಕೆ ಹಿಂಗಾಕಿತ್ತು? 20 ತೊಲಿ ಬಂಗಾರ ಸಂಬಂಧ ಈಕಿನ ಬಿಡಾಕ್ ತಯಾರಾದ ನನ್ನ ಬುದ್ಧಿ ಹೇಳಿ ತಿಳಿಸಿ 50 ತೊಲಿ ಬಂಗಾರ ಈಕಿ ಮ್ಯಾಲ ಹಾಕುವಂಗ್ ಮಾಡ್ದವನ ಆ ಸೂರ್ಯ. ಅವತ್ತು ಈಕಿ ಜಾಗದಾಗ ಬ್ಯಾರೆದವಳನ್ನ ತರಬೇಕು ಅಂತಿದ್ದ ನನ್ನ ಹೇಳೋ ರೀತಿಯೊಳಗೆ ಬುದ್ಧಿ ಹೇಳಿ ನನ್ನ ಸಂಸಾರ ಸರಿ ಮಾಡಿದವ್ರು ಯಾರು? ಆ ಸೂರ್ಯಪ್ಪನವರು. ಇದೆಲ್ಲ ನನ್ನ ತಮ್ಮ ವೀರಭದ್ರನೇ ಮಾಡಿದ ಅಂದ್ಕೊಂಡಿದ್ದೆ. ಅವ ಮಾಡಿದ ಘನಕಾರ್ಯ ನಿನಗೇನು ಗೊತ್ತವ? ಬಾಯಿಲ್ದ ಮೂಗಿ ಮ್ಯಾಲೆ ಯಾರಿಲ್ದ ಸಮಯ ನೋಡಿ ಬಲತ್ಕಾರ ಮಾಡಕ್ ಹೋಗಿದ್ದ ನಿನ್ ತಮ್ಮ. ಅವತ್ತು ಸೂರ್ಯಪ್ಪನವ್ರು ಇರಲಿಲ್ಲ ಅಂದ್ರೆ ಮಲ್ಲೇನಹಳ್ಳಿಯೊಳಗೆ ನಮ್ಮ ಸಂಸಾರದ ಮಾನ ಮರ್ಯಾದೆ ದುಡ್ಡಿಗೆ ಸೇರ್ ಮಾರ್ತಿತ್ತು. ಇವೆಲ್ಲ ಗೊತ್ತಿಲ್ಲದೆ ನಾನು ಅವರನ್ನ ಎಷ್ಟು ಅವಮಾನ ಮಾಡ್ಬಿಟ್ಟೆ. ಆದ್ರೆ ಅವರು ಅದ್ ಯಾವುದನ್ನು ಮನಸ್ಸಿನಲ್ಲಿ ಇಟ್ಕೊಳ್ದೆ ದ್ವೇಷ ಸಾಧಿಸದೆ ನಮ್ಮ ಕುಟುಂಬಕ್ಕೆ ಸಹಾಯ ಮಾಡಿ ನಮ್ಮನ್ನ ಉದ್ಧಾರ ಮಾಡಿದ್ದಾರೆ. ಅಮ್ಮ ಬಂದಂತೂ ನಿಜ. ನಮ್ಮ ಅಣ್ಣ ಚಿನ್ನಸ್ವಾಮಿ ಬದುಕಿದ್ರು ನಮಗಿಷ್ಟೆಲ್ಲ ಸಹಾಯ ಮಾಡ್ತಿದ್ನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವರಂತೂ ಅಷ್ಟು ಸಹಾಯ ಮಾಡಿದಾರಮ್ಮ. ಮದುವೆ ಗಂಡನ್ ಕರ್ಕೊಂಡ್ ಬನ್ನಿ. ಅಯ್ಯೋ ಅಮ್ಮರೇ ಏನಾಯ್ತು? ಅಣ್ಣ ಅಣ್ಣ ಪ್ರಿಯಮ್ನವರು ವಿಷ ತಗೊಂಡ್ಬಿಟ್ರು ಅಣ್ಣ. ಅಯ್ಯ ಮದುವೆ ಗಂಡೆ ಕಾಣ್ತಲ್ಲಯ್ಯ, ಎಲ್ಲ ಕಡೆ ಹುಡುಕ್ ನೋಡ್ದೆ ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲಿ ಹೋದ ಅವನು? ತಕ್ಷಣ ಈ ಮೆಡಿಸಿನ್ಸ್ ಎಲ್ಲ ತಗೊಂಬನಿ. ಹಾ ಸರಿ ಡಾಕ್ಟರ್. ಅಯ್ ಕಣ್ಕಣ್ಸೋಣ ನಿನ್ಗೆ ನೋಡ್ಕೊಂಡೋಗ. ದೇವಸ್ಥಾನದಲ್ಲಿ ಇದ್ದಿದ್ದು ಒಡವೆಗಳನ್ನ ಈ ಮೂಗಾನೆ ಕದ್ದಿದ್ದು. ಅರ್ಜುನ ಹೇಳು ಎಲ್ಲಿ ಹೋದ ನಿನ್ ಮಗ? ನನಗೇನ್ ಗೊತ್ತು? ಏಯ್ ನಿನಗೆಲ್ಲ ಗೊತ್ತು. ಅವನೆಲ್ಲೂ ಹೋಗೋವನಲ್ಲ, ಈ ರೀತಿ ಮಾಡೋವನಲ್ಲ. ಇಲ್ಲ ಯಜಮಾನ್ರೆ, ಪ್ರಿಯಾ ಅಮ್ಮ ಅವ್ರನ್ನ ಚಿಕ್ಕ ಯಜಮಾನ್ರು ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಮಲ್ಲಿಕಾರ್ಜುನ, ಅಲ್ಲಿ ಆ ಹುಡುಗಿನ ಕರ್ಕೊಂಡು ಹೋಗಕ್ ಹೇಳಿ ಇಲ್ಲಿ ಗಂಡ ಹೆಂಡತಿ ಇಬ್ರು ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಮಾಡ್ತಿದ್ದೀರಾ? ನೀನು ಚಾಪೆ ಕೆಳಗೆ ತೂರಿದ್ರೆ ನಾನು ರಂಗೋಲಿ ಕೆಳಗೆ ತೂರೋನು. ಈಗ ನಾನ್ ನಿನ್ ಕೊಡೋ ಏಟ್ಗೆ ಆ ನಿನ್ನ ಮರಿ ಹುಲಿ ಎಲ್ಲೇ ಇದ್ರೂ ಬರಬೇಕು, ಬಂದೆ ಬರ್ತಾನೆ. ಏಯ್ ಏನೋ ಈ ಮೂಗನ್ ನೋಡಿ ನೀನ್ ಮೂಗ ಆಗೋದ್ಯಾ? ಇವನ್ ಹೇಗ್ ಮೂಗ ಆದ ಅಂತ ಹೇಳಿಸ್ಲಾ? ಹೇಳ್ತೀನಿ ಅಣ್ಣ. ಒಡವೆ ದಿವಸ ಚಿನ್ನಸ್ವಾಮಿ ಒಬ್ಬನೇ ನದಿ ತೀರದಲ್ಲಿ ಕೂತಿದ್ದ. ಆಗ ಒಡವೆಗಳನ್ನ ಕದ್ದಿದ್ದು ನಾನಲ್ಲ ಅಯ್ಯ, ಊರ್ನವರೆಲ್ಲ ನಾನೇ ಒಡವೆ ಕದ್ದಿದ್ದು ಅಂತ ಮಾತಾಡ್ಕೋತಾ ಇದ್ದಾರೆ. ದಯವಿಟ್ಟು ನೀವಾದ್ರೂ ನನ್ನ ನಂಬಿ ಅಯ್ಯ. ನಾನ್ ನಿನ್ನ ನಂಬ್ತೀನಿ ಚಿನ್ನಸ್ವಾಮಿ, ಅಷ್ಟು ಸಾಕಯ್ಯ. ಯಾಕೆ ಅಂದ್ರೆ ಆ ಒಡವೆಗಳನ್ನ ಕದ್ದಿದ್ದು ಯಾರು ಅಂತ ನನಗ್ ಗೊತ್ತು. ಆ ನಿಮಗ್ ಗೊತ್ತಾ? ಮಲ್ಲಿಕಾರ್ಜುನ ಮುಂದೆ ತಲೆ ತಗ್ಗಿಸಬಾರ್ದು ಅಂತ ವೀರಾವೇಶದಲ್ಲಿ ಅವತ್ತು ತಟ್ಟೆ ಬದಲಾಯಿಸ್ಕೊಂಡ್ಬಿಟ್ಟೆ. ಆದ್ರೆ ಹಾಗೆ ನನ್ನ ಮಗಳ ಜೊತೆ ನಿನ್ನ ಮದುವೆ ಏನಾದರೂ ನಾನು ಮಾಡಿಸ್ಬಿಟ್ರೆ ನನ್ನ ಗೌರವ ಏನಾಗುತ್ತೆ? ಏನು ಮಾಡೋದು ಅಂತ ತುಂಬಾ ಯೋಚನೆ ಮಾಡಿದೆ. ದೇವರೇ ಐಡಿಯಾ ಕೊಟ್ಟ. ಆ ಒಡವೆಗಳನ್ನ ಇವನು ಕದ್ದ, ಊರವ್ರ ಕೈಗೆ ನೀನ್ ಸಿಕ್ಕಾಕೊಂಡೆ. ದೇವಸ್ಥಾನದ ಒಡವೆಗಳನ್ನ ಕಳ್ತನ ಮಾಡಿಸಿದ್ದು ನೀವಾ? ನಾನು ಈಗ ನಮ್ಮ ಯಜಮಾನರಿಗೆ ಈ ವಿಷಯನ ತಿಳಿಸ್ತೀನಿ. ಅವನು ತುಂಬಾ ಒದ್ದೆ ಆಗ್ಬಿಟ್ಟ. ಯಾವ್ದಾದ್ರೂ ಮರಕ್ ನೇತ್ ಹಾಕಿ ಒಣಗಿಸ್ರೋ. ನೀನು ಒಡವೆಗಳನ್ನೆಲ್ಲ ತಗೊಂಡು ಟೌನ್ ನಲ್ಲಿರೋ ಮನೇಲಿರೋ. ಆಯ್ತು ಯಜಮಾನ, ನಾನು ಹೇಳಿದಾಗ ಒಡವೆ ಸಮೇತ ಪೊಲೀಸೋರ್ ಕೈಗೆ ಸಿಕ್ಕಾಕೋ. ಆಯ್ತು, ಅಲ್ಲಿವರೆಗೂ ನೀನ್ ಮೂಗ. ಅಯ್ಯೋ ಪಾಪಿ ಚಂಡಾಳ, ಮಾಡೋದನ್ನೆಲ್ಲ ಮಾಡಿಬಿಟ್ಟು ನನ್ನ ಮಗನ್ನ ಸಾಯಿಸ್ಬಿಟ್ಟು ನನ್ನ ಹತ್ರನೇ ನಾಟಕ ಮಾಡ್ತಿದ್ಯಲ್ಲೋ. ನಿನಗೆ ಒಳ್ಳೇದಾಗಲ್ಲ, ಆ ದೇವರೇ ನಿನ್ನ ಸುಮ್ಮನೆ ಬಿಡಲ್ಲ. ಈ ಮಲ್ಲಿಕಾರ್ಜುನ ಕೊಟ್ಟು ಮಾತು ತಪ್ಪಾರ್ದು ಅಂತ ನೀನು ಎಷ್ಟು ಅವಮಾನ ಮಾಡಿದ್ರು ಸಹಿಸ್ಕೊಂಡಿದ್ದೆ. ನನ್ನ ಮಾತು ಮೀರಬಾರ್ದು ಅಂತ ನನ್ನ ಮಗ ಅವಳು ಮನೆ ಮಗನಾಗಿದ್ದ. ನೀನು ಆ ಮನೆ ಮಗನ್ನೇ ಸಾಯಿಸಿ ನಾಟಕ ಆಡ್ತಿದ್ಯಾ? ಇವನು ಮಲ್ಲಿಕಾರ್ಜುನ ಸುಮ್ಮನಿದ್ರೆ ಶಾಂತ ಶಿವ, ಎದ್ದು ಬಂದ್ರೆ ರುದ್ರ ಶಿವ. ಮಲ್ಲಿಕಾರ್ಜುನ ನನ್ನ ಕ್ಷಮಿಸಬಿಡು ಇನ್ಮೇಲೆ ನಾನು ಒಳ್ಳೆಯವನಾಗಿ ಬಾಳ್ತೀನಿ ನಿಜವಾಗ್ಲೂ ಒಳ್ಳೆಯವನಾಗೋ ಮನುಷ್ಯ ಆದ್ರೆ ಈ ಮಲ್ಲಿಕಾರ್ಜುನ ಕ್ಷಮಿಸ್ತಾನೆ ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಂತಾರೆ ನೀನು ಆ ಜಾತಿಗೆ ಸೇರಿದವ ಆ ದೇವರೇ ಕ್ಷಮಿಸಬೇಕು ಅಯ್ಯೋ ನಿಜ ಏನು ಅಂತ ಗೊತ್ತಿಲ್ಲದೆ ಆ ಪಾಪಿ ಮಾತು ಕೇಳಿಕೊಂಡು ನಿಮಗೆ ತುಂಬಾ ಹಿಂಸೆ ಮಾಡಿಬಿಟ್ಟೆ ಅಯ್ಯೋ ದಯವಿಟ್ಟು ನನ್ನನ್ನು ಕ್ಷಮಿಸಬಿಡಯ್ಯ ಅಮ್ಮ ಚಿಕ್ಕವರು ದೊಡ್ಡವ್ರ ಕಾಲಿಗೆ ಬಿದ್ರೆ ಅದು ಆಶೀರ್ವಾದ ದೊಡ್ಡವರು ಚಿಕ್ಕವ್ರ ಕಾಲಿಗೆ ಬಿದ್ರೆ ಅದು ಒಳ್ಳೇದಲ್ಲ ನೀವು ಆ ತಪ್ಪು ಮಾಡಬೇಡಿ ಮುಂದಿನ ಜನ್ಮ ಅಂತ ಒಂದಿದ್ರೆ ನೀವೇ ನನ್ನ ಮಗನಾಗಿ ಹುಟ್ಟಬೇಕು ಅಂತ ಆ ದೇವರಲ್ಲಿ ಕೇಳ್ಕೊಳ್ತೀನಿ